नंग अरीवो नलिकोल मंद बंदेलो नलिकोल सर्वायंग कई मुगदन करु अरसो अते तलेपे नंगो आ करु अरसो ऐने अरदे पत् अरियोण मंद गोपन मुंदे नंग हेपना नम अरे मोदी कविल श्रीनिवास नंग कुछ मंद बंदीपा मदद कई मुगदे ना बेत्तागि हुट्टिदने एत्तय कैगा बेत्तुगडि आगिदने ना मुत्तागि हुट्टिदने एत्तय मूकुग मूकुति आगिदने ना तोरेकोलु आगिदने एत्तय मंडयवु बय एत्तिदने ना नेलिकोलु आगिदने ಎತ್ತೆಯ ಮನೆಗಾಕಿ ಚವು ತೋರಿದನೆ ನಾ ತೊರೆಕೋಲು ಆಗಿದನೆ ಎತ್ತೆಯ ಮಂಡೆಗೆ ಉಪಯ ಎತ್ತಿದನೆ ನಾ ನೆಲಿಕೋಲು ಆಗಿದನೆ ಎತ್ತೆಯ ಮನೆಗಾಕಿ ಚವು ತಂದಿದನೆ ಎತ್ತೆ ಓ ಎತ್ತೆ ನಂಗ ಬಡುಗ ಕೊಳಗ ಸೊತ್ತೆ ಎತ್ತೆ ನೀಲದ ಮಲೆಗ ಮುತ್ತೆ ನಯಸರಾಯೇಗಿನೆ ನಂಗ ಉಸರ ಕಾತಿಯ ನನ್ನ ಮನೆಯ ಮೇಟಿನೆ ನಂಗ ಗಗಬವ ತೋರಿಯ ನನ್ನ ಆರಕೆ ಮಾಡಿನೆ ಮಗಿಮೆಯ ತೋರಿಯ ನನ್ನ ಆರಕೆ ಏಗಿನೆ ಮನೆಗವೇ ಬಂದಿಯ ನನ್ನ ಆರಕೆ ಮಾಡಿನೆ ಮಗಿಮೆಯ ತೋರಿಯ ನನ್ನ ಆರಕೆಯ ಏಗಿನೆ ಮನೆಗವೇ ಬಂದಿಯ ಎತ್ತೆವೋ ಎತ್ತೆ ನಂಗ ಬಡುಗ ಕೊಳಗ ಸೊತ್ತೆ ಎತ್ತೆವೋ ಎತ್ತೆ ನಂಗ ನೀಲದ ಮನೆಗ ಮುತ್ತೆ ಅಪ್ಪರ ನನ್ನಿ ಶ್ರೀನಿವಾಸನ್ ನಂಗ ಹೆತ್ತೆಯ ಆರಕೆ ಮಾಡಿ ಇಂದಿನ ನಂಗವ ನಂಗ ಅರಿವೋ ಅತೆಂಬ ಒಂದು ಟೈಟಲ್ ದೆಗೆ ನಂಗ ಎಡಕಾಡೊಂದ ಶಿವಕುಮಾರ್ ರಾಮನ್ ಮೊಮ್ಮಕ ಚೆನ್ನೈಗೆ ಅಡ್ವೊಕೇಟ್ ಆಯ್ತಂದಾರೆ ಮೆಡ್ರಾಸ್ ಹೈಕೋರ್ಟ್ ದೆಗೆ ಕರು ಅರಸೋದು ಅತೆಂಬುದು ಏನ ಅದನ್ನ ನಂಗ ಅರಿಬೇಕಾದ ಏನ ಅನ್ನ ಪತ್ತಿ ಕ್ರಿಟಿಕಲ್ ಸ್ಟಡಿ ಒಂದು ತಲೆಪಣೆಗೆಯೇ ಮಾತಾಡ್ಯಾರ ನೆಲಿಕೋಳು ಸರ್ಬ ಮಮ್ಮನ ಕೈ ಮುಗಿದತ್ತು ನಂಗ ಮಂದವ ಹೆಂಗೆಲ್ಲ ಅರಿವುದಾಗಿ ಮಾತಾಡ್ಬೇಕು ಹೇಗೆ ಕೊಡ್ತೀನಿ ನೀವು ಮಂದಗ ಬಂದಿಬಾ அண்ணத்தம்பரல்லாகோ அக்க தங்கியரல்லாகோ நெலிகோல் அறக்கட்டளை சார்பாவோ என்ன சார்பாவோ கைமுகுது உண்டேன் உள்ளிய ஜனா சீனிவாச ஹெத்தைய அறக்கமாடோனே நான் நெலிகோல் ஆயுதல ஹெத்தைய மனக கிச்ச தந்ததனே அதே நெகி ஒன்று வரி முதல் படுக பாசியோக அப்புற சோக்க நெலிகோல்ல கடமை ஏனா அம்புதுனா கதை கட்டி ஹெய்தனே அதுக்கு முதல் நெலி சீனிவாசக நன்றி ஹெய்கின்றதே அப்புறம் வந்து உள்ளே வார்த்தை ஹெய்த சீனி சமுதாயக மாடோ கெல்சா சமுதாயக ஒன்று அறிவு ஒளி கொடோது முதுகாய்த்தா நெலிகோல்ல இஸ்கால மாடிதோ நெலிகோல் வந்தவன் நடிச்சு வந்து உண்டிதோ இது அத்தாவது வந்தா இந்து நாங்க கரு அரிச்சோது அத்தேம்புதுனா சாவு சடங்கெல்லாம் நாங்க மரகள் மாதண்ணாவுக்க இரண்டு வாரம் முந்தாவது மந்தனோகே சாவு சடங்கு எல்லாமே எலாபரேட்டா கணாந்துரு ஆக ஒன்று பாசை இதுரும் கரு அரிச்சோது அத்தேம்புது ஒன்று அப்புறம் முக்கியமான இதாக அட்டமனே அதனால தனியா ஒன்று மந்த மீத்து கணாந்தல உள்ளித்துவ தெரிந்துரும் ஆ ரீதியோக இந்து நாங்க கரு அரிச்சோது அத்தேம்புதுனா வந்து கிரிட்டிக்கல் ஸ்டடி அத்தேம்ப ரீதியோக ஒன்று முயற்சி மாடினோம் இந்துனா கூ மந்தனோகே ಈಗ ನಂಗ ಕೂಟ ಮಾತಾಡೋಣ ಮುದಾಡೋ ನಂಗ ನೆಲಿಗೋಲ್ ಧರ್ಮಣ್ಣವ್ಕ ಕರುವರ್ಚು ಅರ್ಚನೆಯ ತನ್ನ ಸಿಂಗದ ಭಾಷೆಯೋಗೆ ಇದು ರೆಕಾರ್ಡ್ ಮಾಡಿ ಬೀಳ್ತಾರೆ ಅದನ್ನ ನಂಗ ಮೊದಲು ಕೇತನೋ ಅದು ಕೇತು ಮುಡಿಸಿದ ಮುದಾಡು ನಾ ಎನ್ನ ಉರೆಯ ಆರಂಭಿಸಿನ ಅದಕ್ಕೆ ಮುದಾಡು ನಾ ಎರಡೇ ಎರಡು ಭಾಷೆಯ ಮುಟ್ಟಿ ಈಗವೇ ಫಸ್ಟ್ ಪದವಿ ಮಾಡಿ ಎಂಬುದು ಒಂದು ಬಿರುಂಬಿನೆ ಒಂದು ಈಗ ನಂಗ ಧರ್ಮಣ ಹೇಗೋ ಕರುವರ್ಚೋ ವಸನೆ ಎಲ್ಲ ನಂಗ ನೆಲಿಗೋಲ್ ಅರಕಟ್ಟಳ ಸಾರ್ಬ ಒಂದು ರೆಡಿಮಾ ಒಂದು ನಾವು ತಯಾರು ಮಾಡಿ ಬೀತೋ ಒಂದು ಫೈನಲ್ ವೆರ್ಷನ್ ಒಂದು ತಯಾರು ಮಾಡಿ ಬೀತೋ ಆ ವೆರ್ಷನ್ ಅಡೋ ಪಡಿತ ನಂಗೆ ಹೇನೋ ಏಕಾತಂದ್ರೆ ಇದು ಬಂದು ನಂಗ ಕರು ಹರಿಸೋದು ಬಂದು ಹಟ್ಟಿಗೆ ಹಟ್ಟಿಗೂ ಒಂದೊಂದು ಹಟ್ಟಿ ಹೋಗಿ ಒಂದೊಂದು ವಿಧವ
ಜೋಶಿಯ ಒಂದು ಹತ್ತು ಕೂಡಾಟ್ರ ಅಟ್ಟಿಕ ಒಂದು ಎರಡು ಕಮ್ಮಿ ಆಟ್ರ ವಸನ ಕಮ್ಮಿ ಜಾಸ್ತಿ ಆಟ್ರ ನಂಗೆ ಇದು ನೆಲಿಗೋಲ್ ನೋ ವೆರ್ಷನ್ ನೆಲಿಗೋಲ್ ವೆರ್ಷನ್ ಬೀತುತ್ತ ಈಗ ನಂಗೆ ಇದು ಮಾತಾಡೋ ಅದನ್ನ ಆಡೋ ಪಡಿತ ಈಗ ಧರ್ಮಣ್ಣು ಎತ್ತಿ ಹೇಗಿಯಾರ ನಾನು ಆ ವಸನ ಪಡಿತ ನಾನು ಹೇಗಿನ ಬನ್ನೆ ಅದೇ ಮುದ್ರ ನಿಂಗೆ ಪದವಿ ಮಾಡಿ ಎರಡಾವುದು ಇಂದು ನಾ ಹೇಗೋ ಕರುತು ಎಲ್ಲ ಬಂದು ಒಂದು ವಿವಾದನ ಒಂದು ಪಯನುಳ್ಳ ವಿವಾದನ ತುವಕ್ಕ ಪುಳ್ಯ ಅಡಲಿ ಅತೇಂಬೋ ಒಂದು ಕರುತ್ತ ಮುಂದಕ್ಕೆ ಬೀತುತ್ತ ಇಂದಿನ ಈ ವಿವಾದವರಂಗ ಈ ಮಂದವ ಆರಂಭಿಸಿನೋ ಅದರಿಂದ ನಾ ಹೇಗೋದೆಲ್ಲ ದಯಮಾಡಿ ಇದನ್ನ ತನಿಪಟ್ಟ ಕರುತ್ತ ತನ್ನೆ ತವರ ನೆಲಿಗೋಲ್ ಅರಕಟ್ಟಲೆಯೋಡ ಕರುತ್ತು ದಾರು ದಯಮಾಡಿ ಅಣ್ಣ ತವರದಾರು ಎತ್ತಬೇಡಿ ನಂಗೆ ಇಂದು ನಾ ಗಣಾಂಬುದನ್ನ ಇನ್ನು ಅಡ್ತಡ್ತ ವಿವಾದಗಿಂದ ಅವಡು ನಂಗೆ ಇದನ್ನ ಒಂದು ಬುಕ್ ಬುಕ್ ಪಬ್ಲಿಷ್ ಮಾಡೋ ಟೈಮ್ನೋಗೆ ಫೈನಲ್ ವರ್ಷನ್ ಬಪ್ಪನೆ ಅದು ನೆಲಿಗೋಲ್ ವರ್ಷನ ಬಂದರ ಇಂದು ನಾ ಹೇಗೋದು ಬಂದು ಎನ್ನೋಡ ತನಿಪಟ್ಟ ಕುರಿತು ಅತೆ ಎಂಬುದನ್ನ ಪದವಿ ಮಾಡಿಂಡು ಈಗ ಬಂದು ನಂಗೆ ಧರ್ಮಣ್ಣ ಆ ಉಳ್ಳಿಯ ವಾಯ್ಸ್ ನೋಗೆ ಕರು ಹರಿಸೋ ವಸನ ಮೊದಲ ಕೇಪು ಕರು ಹರಿಸುವುದು ಕೋಣ ಅಲ್ಲದ ಗೂಳಿ ನಾಗು ಅಲ್ಲದ ದನಕರು ನಂಗಗ ಅದನ್ನ ನೆತ್ತಿ ಮೇಲೆ ಎಡಕೈಯ ಬೀತು ಸತ್ತವಕ ಮಾಡಿದ ಪಾಪವ ಕೋಣ ಅಲ್ಲದ ಗೂಳಿ ನಾಗು ಅಲ್ಲದ ದನಕರು ಮೇಲೆ ಕುಂಜು ಬೆರಳನ್ನ ಎತ್ತಿ ಹಾಕಿ ನೇರ್ತಿ ಬಿಡುವುದನ್ನ ಕರು ಹರಿಸುವುದು ಎಂದು ಹೇಗಿನ ಗಂಡು ಮಗಗ ಗೂಳಿ ಎಂದು ಹೇಗೋದು ಹೆಮ್ಮತಿಗ ಜನ್ನಿಗೆ ಎಂದು ಹೇಗೋದು ಅಣ್ಣ ಕಾರಿ ಸತ್ತದು ಒಂದು ಸಾವು ಇಟ್ಟದೊಂದು ಗೂಳಿ ಅಕ್ಕ ಪನ್ನೆ ಸತ್ತದು ಒಂದು ಸಾವು ಹುಟ್ಟದು ಒಂದು ಜನ್ನಿಗೆ ಭರ್ತಿಯ ಲೋಕಾಂದ ಮಾ ಲೋಕಗ ತಿರುಪತಿ ಒಂದಿಗೆ ಪಯಣ ಮನಸ್ಸಿನ ಕಟ್ಟೆ ಮಣ್ಣುಗ ಸೇರಲಿ ಶಿವ ಕೊಟ್ಟು ಶಿವಲು ಶಿವಗ ಸೇರಲಿ ಮರ್ತಿಯ ಲೋಕದೋ ಅರ್ತಿ ಹೋಗಿದದು ಪಾಪ ಮುತ್ತೆ ಮುತ್ತಪ್ಪ ಮಾಡಿದದು ಪಾಪ ಹೆತ್ತೆ ಹೆತ್ತಪ್ಪ ಮಾಡಿದದು ಪಾಪ ತಾಯಿ ತಂದೆ ಮಾಡಿದದು ಪಾಪ ಮಾಯಿ ಮಾವನ ಮಾಡಿದದು ಪಾಪ ಸೊಸೆಯ ಶಿಶುವ ಮಾಡಿದದು ಪಾಪ ಅಣ್ಣ ತಮ್ಮನ ಅಗಲ ಮಾಡಿದದು ಪಾಪ ತಿಟ್ಟ ತೆವರ ಹುತ್ತಿದದು ಪಾಪ ನಟ್ಟ ಕಲ್ಲ ಕಿತ್ತದು ಪಾಪ ಹುಟ್ಟೊಬ್ಬೆಯ ಹೊರೆ ತಟ್ಟಿದದು ಪಾಪ ಅಟ್ಟೊಬ್ಬೆಯ ಕೈ ಹಾಕಿದದು ಪಾಪ ಹೊಟ್ಟೆಯ ಮುಳ್ಳ ಹೆಳಿದದು ಪಾಪ ಹಚ್ಚಿಯ ಸಿಗುತ್ತದು ಪಾಪ ಬರ್ಲ ಬಾಗಿದದು ಪಾಪ ಹಚ್ಚಿಯ ಸಿಗಿತು ಬಿಸಿಲುಗ ಹಾಕಿದದು ಪಾಪ ಯಾವಾಗ ಬೈಲ ಮೋಮಾಗ ಜಡಿದದು ಪಾಪ ಗೋಳಿಯ ಉತ್ತದು ಪಾಪ ಜನ್ನಿಗೆಯ ಕರೆದದು ಪಾಪ ಕರದೆಮ್ಮೆಯ ಕಣ್ಣೆತ್ತಿ ನೋಡಿದದು ಪಾಪ ಬೇದ ಹೊಲಗ ಬೆರಳ ತೋರಿದದು ಪಾಪ ಊರ ಮೇಲೆ ಉರಿದದು ಪಾಪ ನಾಡ ಮೇಲೆ ಜರದದು ಪಾಪ ಅರ್ತು ಬಂದ ಮಗ ಅನ್ನವ ಕೊಡಾದದು ಪಾಪ ಅರ್ತು ಬಂದ ಮಗ ಬೆಕ್ಕೆಯ ಕೊಡಾದದು ಪಾಪ ದಾರಿ ತುಂಬ ಮಗ ಕಾಡ ತೋರಿದದು ಪಾಪ ಮಾಡಿದ ಧರ್ಮಗ ಅಡ್ಡಲಾದದು ಪಾಪ ಗಂಗಚಿ ಉಳಿದದು ಪಾಪ ಗಂಗೆಗ ಉಳಿದದು ಪಾಪ ಹರಿದೋಪ ಗಂಗಗ ಅರ್ಪಣ ಇಲ್ಲದೆ ಲಗ ಎಳಿದದು ಪಾಪ ಕಟ್ಟಿದ ಕರೆಯ ಒಡತದು ಪಾಪ ತುಂಬಿದ ಬಾವಿಯ ತರದದು ಪಾಪ ಉರಿದ ಕಿಚ್ಚುಗ ಉಚ್ಚ ಹೋದದು ಪಾಪ ಸೂರ್ಯನ ಮುಂದ ಹಿಂದೆ ಸೆಳೆದದು ಪಾಪ ಚಂದನ ಸರ್ಪ ನುಂಗೋನ ನೋಡಿ ನಿತ್ರ ಮಾಡಿದದು ಪಾಪ ಹೊರಗಣ್ಣೆತ್ತಿ ನೋಡಿದದು ಪಾಪ ಹುಟ್ಟಿದ ಹುಟ್ಟುಗು ಮುಂದೆ ಹಲ್ಲುಗಿಳಿದದು ಪಾಪ ಮಾಯ ಬೀತು ಮಚ್ಚ ಎಳಿದದು ಪಾಪ ಮಮ್ಮನ ಬೀತು ಜಗಳಿ ಎಳಿದದು ಪಾಪ ಆವ ಕೋವ ಕುದ್ದದು ಪಾಪ ಅಕ್ಕಿಯ ಹಿಡಿತು ಬೆಕ್ಕ ಕೊಟ್ಟದು ಪಾಪ ಅನ್ನಗ ನಂಜ ಹಾಕಿದದು ಪಾಪ ಅನ್ಮನೆಗ ಮೊರ ಹೇದದು ಪಾಪ ಅವಿರುದ್ಧ ಊರು ಮಾಡಿದದು ಪಾಪ ಸರ್ವ ಮುನ್ನೂರು ಪಾಪ ಅಟ್ಟಲಿಯು ಪಾಪ ಪರಿಹಾರ ಆಗಲಿ ಕರುಮ ಕಡಗ ತಿರುಗಲಿ ಧರ್ಮ ದಾರಿಗ ಬರಲಿ ಅಂದುಕೊಟ್ಟ ದೇವರು ಪಾದವ ಹಿಡಿದು ಇಂದು ಬಿಟ್ಟ ಬಸವನ ಪಾದವ ಹಿಡಿತು ಹದಿಗಳ 6,000 ಪಾದವ ಹಿಡಿತು ಹದಿಗಳ 12,000 ಪಾದವ ಹಿಡಿತು
ಹದಿಪದಿಗಳು ಒಂದಾಗಿ ಹದಿ ಪರಿಶನರ ಸೇರಲಿ ಸಗ್ಗದಡಿ ತರೆಯಲಿ ಸೌತರ ನೆರೆಯಲಿ ಮೂಲಾಪಾಲ ಬಿಗಿಯಲಿ ಮುಳ್ಳು ಮೂಲ ಬಿಟ್ಟುಕೊಡಲಿ ಕರ್ಮದ ಮನೆ ಕದ ಮುಚ್ಚಲಿ ಧರ್ಮದ ಮನೆ ದಾರಿ ಕೊಡಲಿ ಓನಾಗುಂಡಿ ಮುಚ್ಚಲಿ ಕರ್ಮದ ಕೈ ಸುರುಣಲಿ ಧರ್ಮದ ಕೈ ಬಿಗಿಯಲಿ ಚಿನ್ನದ ಕಂಬುಗ ಸೇರಲಿ ಬೆಳ್ಳಿಯ ಕಂಬುಗ ಒರೆಯಲಿ ಶಿವ ಸಂತಾನಗ ಸೇರಲಿ ಹಾಗ ಹೊಗೆ ಧರ್ಮಣ್ಣವ್ಕ ತನ್ನ ಗಂಭೀರವಾದ ಕುರಳನ್ನು ಅಯ್ಯ ಎತ್ತಿಗ ಒಂದು ಸತ್ಯ ಸೇತುವನಂಗೆ ಕರುಹರಿಸೋ ಅರಸಣೆಯ ಅಪ್ಪರ ಉಳ್ಳಗೆ ಎತ್ತಿ ಹೇಳಿದರು ಅದುಗ ಧರ್ಮಣ್ಣವ್ಕಗ ನಂಗ ನನ್ನಿ ಹೇಗಿಂಡು ಇಂದು ಈಗ ಧರ್ಮಣ ಹೇಗಿವ ಆ ಕರು ಹರಿಸೋ ವರ್ಷ ಪಡಿತ ಇದನ್ನ ಬೀತುತ್ತ ನಂಗೆ ಇಂದಿನ ವಿವಾದವ ಈ ಮಂದವ ಆರಂಭಿಸಿನೋ ಅತೇಮದನ್ನು ಹೇಗಿಂಡು ನಂಗ ಮಂದವ ಇಂದಿನ ಈ ವಿವಾದ ಕೂಟವ ಆರಂಭಿಸೋ ಕರು ಹರಿಸೋದು ಅತೇಂಬುದು ನಂಗೆಲ್ಲ ಅರ್ಧಿದ್ದೋ ಸತ್ತ ಒಬ್ಬನು ಒಳ್ಳೆಯ ದಾರಿಯೋಗೆ ಶಿವನ ಪಾದಕ ಸೇಬುದು ಅತೆಯೆಂದು ನಂಗೆಲ್ಲ ಊರು ಹಟ್ಟಿ ಎಲ್ಲ ಸೇದು ಮಾಡುವ ಪ್ರಾರ್ಥನೆ ನಂಗೆ ಅರಸಣೆ ಏನೋ ಅರಸಣೆ ಎಂದು ತಿಳಿಯು ಸರಿ ಪ್ರಾರ್ಥನೆ ಎಂದು ತಿಳಿಯು ಸರಿ ಪ್ರೇಯರ್ ಎಂದು ತಿಳಿಯು ಸರಿ ಆ ಅರಸಣೆತ ಕರು ಹರಿಸೋದು ಅತೆಯಿಂದ ಹೀಗೆ ಅಡ್ತು ನಂಗೆ ಅರ್ಧ ಅಡ್ತು ನಂಗೆ ಅರ್ಧ ಇದು ಶಾಸ್ತ್ರ ಮಾಡೋನೆ ಆ ವಯಸ್ಸಾದ ಏನೋಕ ಮಂಡರಿಸಿಯೋಗನಿದ್ದು ಪಕ್ಕನೋಗೆ ಆ ಗೂಳಿಯ ಜನ್ನಿಗೆಯ ಬೀತು ಆ ಶಾಸ್ತ್ರ ಮಾಡ್ಯಾರ ಅಂಬುದನ್ನ ಸಾಧಾರಣವಾ ನಂಗ ಎಲ್ಲಾ ಸಾವು ಹಟ್ಟಿಗಡ ನೋಡಿದೋ ಅದನ್ನ ಕುನ ಬೆಳಕೋದು ಗಾನೊಂದ್ ಕುನ ಫೋಟೋ ನೆಕ್ಸ್ಟ್ ಸರಿ ನಂಗ ಅದನ್ನ ಮೇಲ್ಕೊಂಡು ಹೋಗ್ಬನ ಮುಂದಾಡು ಒಂದು ಕರ್ತ ಮಟ್ಟು ನಾ ಅಪರ ಆಡಿತರವ ಪದವಿ ಮಾಡೋದು ನಂಗೆ ಈಗ ಬಡವರ ಪೊರ್ತವರೆ ಸಾವು ಎಂಬುದು ತೀಟ ಅಲ್ಲ ನಿಂಗ ಅರ್ಧ ಏಕಾದ್ಮೇಲೆ ಮತ್ತೆ ಎಲ್ಲನೋಗೆ ಸಾವು ತೀಟು ಅನ್ನೆಲ್ಲ ಅಪರ ಮಾಡ್ಯಾರ ನಂಗ ಪೊರ್ತವ್ರು ಬಡಗರ ಪೊರ್ತವ್ರೆ ಸಾವು ಎಂಬುದು ತೀಟಲ್ಲ ಸಾವು ಕಾರ್ಯವೆಲ್ಲಾವ ನಂಗ ಎಲ್ಲ ಅರ್ಧ ಊರು ಸೇದು ಸಾವು ಅಂದ್ರೆ ಊರು ಸಾವುತ್ತ ಊರ್ತ ಸೇದುತ್ತ ಸಾವು ಮಾಡೋ ಅಂತಂದ್ರೆ ಸಾವು ನಂಗ ಮನೆ ಸಾವು ನಮ್ಮ ಮನೆ ತನಿ ಮನೆ ಮಾಡೋದಿಲ್ಲ ತನಿ ಇಂಡಿವಿಜುವಲ್ ಮಾಡೋದಿಲ್ಲ ಅಂದ್ರೆ ನಂಗೆ ಅರ್ಧ ಉಂಟು ಅದು ಊರ್ ಕಾರ್ಯ ಇನ್ನೊಂದು ಅದನ್ನ ಮುಖ್ಯವಾಗಿ ಏನ ನೋಡೋದು ಅಂದಲೇ ನಂಗ ಮತ್ತೆ ಎಲ್ಲ ಅಟ್ಟಂಗೆ ಸಾವ ಮಾಡೋದ್ಗ ಸಾವು ಕಾರ್ಯ ಎಲ್ಲ ಮಾಡೋದ್ಗ ಬಂದು ವೆಟ್ಟಿಯ ನೆಂದೆಲ್ಲೆಲ್ಲ ಬೀತಾರಲ್ಲೇ ಅತ್ತ ಮಾಕೆ ನಂಗೆ ದಾರು ಇಲ್ಲ ನಂಗೆ ಈಗ ಯೋಚನೆ ಮಾಡಿ ನೋಡಿ ಅಟ್ಟಿಯೋಗೆ ವೆಟ್ಟಿಯಾನೆಂಬೊಮ್ಮೆ ನಂಗೆ ಸಾಧಾರಣವಾ ಒಂದು ಕ್ರೀಡಿನಲ್ಲಿ ಹೋಗಿ ಭೂಮಿದ್ದನ ಅತ್ತ ಮಾಕೆ ನಂಗದನು ಇಲ್ಲ ನಂಗೆ ಎಲ್ಲ ಒಂದು ಸೇದುತ್ತ ಸಾವ ಮಾಡೋ ಅದು ಮಟ್ಟು ಅಲ್ಲ ಅಂದ್ ಸಾವುಗ ಬಂದವಕ್ಕೆಲ್ಲಾಗ ಎಲ್ಲ ಇಟ್ಟು ನೀರು ಕಾಫಿ ಹೆಚ್ಚ ಮಾಡಿತ ಹೋದಾರ ಇದನ್ನೆಲ್ಲ ನೋಡ್ಲ ಬಂದು ಕಟ್ಟಾಯವ ನಂಗ ಬಡುಗರ್ಗ ಸಾವು ಎಂಬುದು ಒಂದು ತೀಟ ಅಲ್ಲ ಅದೇ ಎಂಬುದು ಮೊದಲ ನಂಗ ಒಳ್ಳ ಅಪ್ಪರ ಒಳ್ಳಂಗೆ ಹಂಗಿರ ಅದೆಂದ ಈ ಕರು ಅರ್ಚೋ ವಸನೋಗೆ ಮೊದಲು ಎತ್ತಿದೊಡನೆಯೇ ಅಯ್ಯ ಏನೇನ ಮರ್ತ್ಯ ಲೋಕ ಅಂದ ಮಾಲೋಕಗ ತೇರು ತಿರುಪತಿ ಹೊದ್ದಿಗೆ ಪಯಣ ಅತೆ ಅಂದಲ್ಲ ಒಂದು ಸಿಂಗರದ ನಂಗೆ ಇಂದು ಬಾಂಡುಕೊಂಡಿಬ್ಬ ಲೋಕ ಅಂದ ಒಂದು ಸಿಂಗರ ಓಡ ತೃಪ್ತಿ ಓಣ ಮಾಲೋಕಗ ಮಾಲೋಕ ಅತೆ ಎಂಬ ವಾಸಿಯ ನಂಗ ಬಂದು ಒಂದು ಸಿರಪ್ಪಾನ ಮಾ ಅತೆ ಅಂದ್ರೆ ಪಿರಿಯಾದ ಹೇಗಿರ ಪಿರಿಯಾದ ಸಿರಪ್ಪ ಅಂತ ಹೇಗಿರ ಆ ಸಿರಪ್ಪಾನ ಒಂದು ಒಳಗ ಹೋಗೋ ಪಯಣಂ ಅತೆ ಎಂದು ಹೇಗಿರ ಆಗ ಇಲ್ಲಿ ನಂಗ ಸಾವು ಅತೆ ಎಂಬುದು ನಂಗೆ ಇಂದು ವಾಣ್ದುಂಡಿಬ್ಬ ಈ ಒಳಗ ಅಂದ ಇನ್ನೊಂದು ಮಿಗ ಸಿರಪ್ಪಾನ ಒಳಗ ಹೋಗೋ ಆ ಜರ್ನಿ ಆ ಪಯಣಗ ಅಂತ ನಂಗ ಪಯಣ ಆರಂಭಿಸೋ ಜನ ಅಂತ ನಂಗ ಸಾವು ಅಂತ ಎತ್ತೋದು ಉಳಿತು ನೆಕ್ಸ್ಟ್ ಈಗ ಕರು ಅರ್ಚೋನೆ ನಂಗೆ ಧರ್ಮಣ ಇದ ಮೊದಲೋಗೆ ಊರು ಕೂಡಿ ಕರು ಅರ್ಚೋನೆ ಆ ಕರುವ ದೇವರನ್ನ ಸಾಕ್ಷ್ಯ ಬೀತು ಸತ್ತಮನ ಪಾಪ ಎಲ್ಲ ಬುಟ್ಟೋಗಿಲಿ ಅಂದ ಹೇಗಿ ಊರು ಕೂಡೋ ಮಾಡೋ ಅರ್ಚನೆ ಮುಂದೆ ಬೀತೋ ಅದಗಾಲಿ ಆ ಕರು ಬಂದು ಏನ ಅಂದ್ರೆ ನಂಗ ಒಂದು ಪಾಪ್ಯುಲರ್ ನಂಗ ವರ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಏನಾಡದೆ ಅಂತಂದಲೇ ಆ ಕರುನ ಮೇಲೆ ನಂಗ ಪಾಪ ಎಲ್ಲಾವ ಸತ್ತವನ ಪಾಪ ಎಲ್ಲಾವ ಸೆಲ್ಚಿ ಇವನ ಪಾಪ ಎಲ್ಲ ವೆರಗಿಲಿ ಮಾಡಿನೋ ಅತೆ ಎಂಬುದು ಬಂದು ನಂಗ ಒಂದು ಸಾಧಾರಣವ ಒಂದು ಪೊದುವಾನ ನಂಗ ಒಂದು ಅರ್ಥ ಅಟ್ಟುಕೊಂಡಡದೆ ಆಲೆ ನಾ ಅದನ್ನ ಒಂದು ಕುನ ಒಂದು ಮಾರುಪಟ್ಟ ಕಣ್ಣೋಟ ಬೇಕು ಅಂತ ನೆನಚಿನ ಅದಾವುದು ಆ ಕರುಣ ಮೇಲೆ ನಂಗ ಪಾಪವ ಏತಿನೋ ಅತೆ ಎಂಬುದ ಕಟ್ಲು ಯಾಕಂದ್ರೆ ನಂಗ ಬಂದು ನಂಗೆ ಎಲ್ಲ ಅರ್ಧ ಉಂಡಿದ್ದೋ ನಂಗ ವೆಳ್ಳಾಮೆ ಮಾಡಿದ ಮುದಾವುಡು
எம்ஏ தினத்தை பண்டத்தை நாங்கள் அப்புறம் முக்கியமான ஒன்று தொழில் நாங்கள் ஏன்னா பண்டா பதுக்கு அத்தியதையினுள்ள பண்டாம்போது எம்ஏ தின பண்டா பண்டத்தை நாங்கள் அதுதான் நாங்கள் தொட்ட பதுக்க அட்டா நாங்கள் தேவருக்கு சமானவா வந்து பண்டவை பீத்து மாட்டிட்டுதோ அத்தமாக்க அடோனே ஒந்து ஒன்று கருணை மேலே நாங்கள் பாப்பை எல்லாம் வைத்தின்னு போய் செலிச்சினோ அத்தேந்தில் அத்தேந்து எத்தோதா இல்லை நாங்கள் இன்னொன்று விதனோ நோடல எத்தேந்தில் அதாவது அந்த கருவரிச்சோ நாங்கள் அட்டனையோக நோடிதேந்தில் இறக்க எல்லியோகியோ தேவரை வந்து தேவரே நீங்கள் இல்லை பாரிவி எங்கள் இது பார்க்க வந்து ஹரக்க மாடினியோ எங்கள் இல்லை வந்து ஆகாவனம் ஆடிவி இந்த ஆகாவனம் தேகில் ஆவாகரம் தேகியார் அதை தேவரை குறித்து ஆ இடையோக நிலச்சி பூஜ்ஜியம் மாடுவதும் தேகி நாங்கள் வந்து இங்கே சப்போஸ் வந்து மனை கட்டினோந்தில் ஆ மனை கொட்டோ சைட்டுக்கு தேவரை ஏதோ வந்து ரூபனோக பா தேகி பிள்ளையார் மாக்கே வந்து மஞ்சள் இடுத்து பீத்தணும் இல்லை வந்து நீரை பீத்து நீருக்கு தேவரை பா தேகி குறிச்சினோ இத்தனை பார்க்க சாஸ்திரம் இல்லாடுது ஆல இல்லையா சாவு கட்டல் பக்கணோகே வேற அத்தமாக்க நாங்கள் வந்து மாடோதில்லை அதன் நாங்க ஏன்னா ஒன்று அர்த்தம் மாடா கூந்தல என்ன பொறுத்தவரை ஆ ஜன்னிகையா ஆ கூலியா தேவர் சாட்சியா பீத்து தேவருக்கு நாங்க அரைக்க மாடணும் அதுல தேவரா உணிச்சு நாங்க ஆ கரு அரைச்சோ அரைக்க மாடினாந்து எந்த நாங்க யோசனை மாடல நாங்க ஆ கரு அரைச்சோ சாஸ்திரம் எல்லாம் இன்னும் அர்த்தம் உள்ளதா இன்னும் இந்த உள்ளங்க நாங்க உள்ளங்க அர்த்தம் உள்ளதா அற்றா தேம்போந்து கருத்தா முதல் நான் பதிவு மாடி உண்ணேன் அடுத்து கருவரிச்சோதுனா நோக்க ஏனா தடவதில்லை ஏனுக்காக கருவரிச்சோதுனா ஐயா மாடி பித்தனே தருவது இல்லையா அதனை பொறுத்தவரை நோடல நாங்கள் எல்லாம் அர்த்தம் கருவரிச்சோதுனா நோக்க நோடிதேந்தில் நாங்கள் பாப்பம் மாடணும் புண்ணியம் மாடணும் அது நாங்கள் வாழ்க்கை வகை ஜனாவும் நடவது பாப்பவும் புண்ணியவும் நாங்கள் அர்த்தம் மாடணும் அர்த்தியா மாடினவோ பாப்பவும் மாடணும் புண்ணியவும் மாடணும் புண்ணியம் நாங்கள் கூட சேது வந்துடாமதுல நாங்கள் யதார்த்தமாக நம்பினோம் ஆக புண்ணியம் நாங்கள் கூட சேது பந்தரான் கட்டாயமா பாப்பவும் நாங்கள் கூட சேது பந்தரா அதேபோது யதார்த்தா ஆக நாங்கள் இந்து சத்தகா சத்தமா எல்லி கோப்பதும் நாங்கள் முதல்ல இதுங்க மா லோக்ககா சிறப்பான லோக்கக போய் சேவதும் ஆக சிறப்பான சோ லோக்க கோப்பனே பாப்பபத்தில் எத்த போய் சேவதும் முடிதரா முடியா அதே இந்த ஐயா ஏற மாடி பித்தனேந்தல ஈ லோக நோகே நான் மாடித பாப்பம் மாடிதலையோ ஆ பாப்பம் எல்லாம் இந்தோட என்ன புட்டு ஓப்புது அதேம்பா நோக்க நோகே மாடுவது தான் கரு அரிச்சோ அர்ச்சனை நெக்ஸ்ட் சரி ஈ கரு அரிச்சோதுனா நாங்கள் இன்னும் ஒழுங்க அர்த்தம் ஆடுவதுல இன்னொந்து சாஸ்திரமும் நாங்கள் மனுஷனோ பீப்பதார அது வந்து பத்தார்ச்சிக்கோதும் அர்த்தனும் நாங்கள் எல்லாம் அர்த்தம் அதாவது ஈ கரு அரிச்சோது வந்து நாங்கள் அட்டனையோகே சாவட்டனையோகே எல்லா காரியம் முடிச்சு கடைசிக்கு ஹேகோ வந்து சாஸ்திரம் சாஸ்திரம் மாடணும் பத்தரிச்சிக்கும் அது ஹேகோ மாடணும் நாங்கள் எல்லாம் அர்த்தம் தூவை அணை எனவ தூவை கட்டி தூக்கி சுட்டு மாடி தகிந்தாவிடும் தூவை கிச்சு ஆறி தகிந்தாவிடும் அள்ளி ஹேகோ வந்து அரசனை நாங்கள் பத்தரிச்சிக்கோது ஆ அரசனையோக நாங்கள் நீங்கள் அது நார்மலாக அதில் நாங்கள் தாரு கே ஆசை அப்புறம் கேட்பதுக்கான சந்தர்ப்பம் அட்டடா ஆல அது அப்புறம் வந்து அர்த்தம் உள்ள அதனோகே கடைசி ஒன்று வார்த்தை நோடிவி ஜாதி ஜனகோ கூட அதெல்லாம் வரசனால ஹெய்யார இல்லை கடைசி ஏன்னு ஹெய்கி முடிச்சார் அதில் ஜாதி ஜன கூட சேரலி எந்து எங்கே பத்த அரிச்சிக்கினியோ ஆ தார ஜாதி ஜன கூட சேவதுல சத்த அண்ணனோ அண்ணத்தம்மனோ அக்கத்தங்கியோ நின்ன ஜாதி ஜனாது கூட அட்டாலியோக நின்ன ஜாதி ஜன கூட சேரு சேரலி தேகி ஏகி அத்தன் தேகி அல்லி பிரார்த்தனை மாடியாரா இல்லி இங்க வந்து குணா வந்து தாட்டு நாங்க பேக்காயிடுதே நாங்க மேல நாங்க கருவரிச்சோ அர்ச்சனையை நோடோனு ஏனாந்ததுல அல்லி கடைசி வசனம் நாங்க நோடிதோம் இல்லையா சிவ சந்தானக சேரலி அத்தே தேகி தர்மண்ணாவுக்கு ஏகி முடிச்சிதுரும் சிவ சந்தானக சேரலி தேகி ஆல இல்லை நாங்கள் பத்தார்ச்சிக்கோனே அதே சாஸ்திரம் எத்தனை முடுதரா அந்தல நீங்கள் ஜாதி ஜன கூட சேரலி அதே வந்து முடுதரா அதேதான் இது இதுனா இதுனா இ கருத்தை வந்து பதிவு மாடபேக்காது ஜாமனோக முக்கியம் நினைச்சுனே இதனை இ கருத்தை நீங்கள் மனசுக்கு எத்திழுவி இது உண்டான விவாதமாக நாங்கள் இந்த ஆடுக்கு போய் பீத்துவோம் அடுத்தது இதுனா ஈக இதுல கணாம்பனே நாங்க இன்னொந்து கருத்துவும் நாங்க நோடபேக்காதாயிடுதே நாங்க ஹால்துரன் நவுக்கா தன்ன படுகர் தேர் திருப்பத்தி பொக்குனோகே
ಎಲ್ಲಾವ ನಂಗೆ ಬಡಗರ್ ನಂಗೆ ಡೆತ್ ರಿಚುವಲ್ಸ್ ಎಲ್ಲಾವ ಹೇಗಿನ ಪಪ್ಪನ 200 ಪಕ್ಕ ಬುಕ್ಕನಾಗ ಒಂದು ಕರ್ತೆ ಹೇಗ್ಯಾರ ಅದಾವುದು ಕರುವರ್ ಚೋದು ಬತ್ತ ಹೆಚ್ಚಿಕೋದು ಎರಡನ್ನ ಕಂಪೇರ್ ಮಾಡಿ ಇವ ಎರಡು ತನಿತನೆಯான ಕಾಲಘಟ್ಟದಲ್ಲಿ ತೋಂದ್ರಿಯನವಾಗಿ ಇರಕ ವೇಂಡೋಂ அதுவில் பத்த அரிச்சிக்கோது சடங்கு சடங்கில் சொல்லும் வேண்டுகோள் கொரு அரிச்சுவதை காட்டிலும் பழைய காலத்ததாக இருக்க வேண்டும் அதேதும் புதிய மாடி பித்தாரு அதாவது வந்து அண்ணன் ஹேகோது ஏனாந்தல பத்த அரிச்சோக்குவது ஆன்டீரியரா அடதே அட்ட அட்டடாக்குமாக்கே அதே இந்தமாக்கு ஒன்று குனா குனா வேரியேஷன்ஸ் அட்டரவா அதேந்து வந்து அண்ணா ஒன்று பதிவு மாடி பித்தாரு ஈ அடியோகே நான் ஒன்று குன்னா கருத்து ஏன பதிவு மாடுவது பிரிமினேந்தலே ಇದನ್ನ ಕಾಲನೋಗ ಒಂದು ಮುದಾಡು ಒಂದು ಹಿಂದಾಡು ಒಂದು ಎತ್ತೋದನ್ನ ಕಾಟ್ಲು ಈ ಕರು ಅರ್ಚೋದು ಶಾಸ್ತ್ರನೋಗಿ ಹೇಗಿಂದ ವಸನನೋಗೆ ಎನ್ನ ಪೊರ್ತುವರೆ ಒರಿಜಿನಲ ನಂಗ ಉನ್ಮೆ ಆದಿಯೋಗ ಅಯ್ಯ ಹೇಗಿವ ವಸನಗ ವಸನವು ಹಿಂದೂ ಆಡೋ ವಸನವು ಕರೆಕ್ಟಾ ಅಟ ಸರಿಯ ಅದೇ ಅಟ್ರವಾ ಅತ್ತೆ ಎಂಬುದು ಏಕೋ ಸಂದೇಹ ಏಕ ಅಂದಲೆ ಇದು ಒಂದು ನಡಿಯ ಒಂದು ಸಿರಿ ದೊಡ್ಡ ನೀಂಡ ವಸನ ಅದು ನಂಗ ಜನ ಎಲ್ಲಿ ಹೇಗಿನೋ ಅಂದಲೆ ಅಟ್ನೆಯೋಗೆ ನೂರು ಕಣಕ ಜನಗೆಲ್ಲ ಇಬ್ಬನೆ ಒಂದು ಪ್ರಾಂಪ್ಟ ಒಂದು ಮನುಷ್ಯನ್ ತನ್ನ ಎತ್ತಿ ಹೇಗಿ ನಾನು ಬರ್ತಾ ಸಾಧಾರಣವಾಗಿ ಏನ ಬಂದರ ಅಂದ ಆಟಿಟ್ಯೂಡ್ ಏನ ಬಂದರ ಅಂತಂದಲೇ ಆ ತನಿಪಟ್ಟ ಮನುಷ್ಯ ತನ್ನ ಇಂಟೆಲೆಕ್ಚುವಲ್ ತನ್ನ ಬುದ್ಧಿಮದಿಯ ತನ್ನ ಬುದ್ಧಿಯ ಬಂದು ಚಿಟ್ಟಿ ತೋರಿಸೋದು ಒಂದು ಎಂದು ಅರ್ಜಟ್ರಲ್ಯ ಒಂದು ಒಂದು ಎಣ್ಣ ತನಗ ಅಟ್ಟುಕೊಂಡಟ್ರಲ್ಯ ಆಗ ಅದು ಏನ ಮಾಡಿದ್ರ ಹಾಕುಂದ್ಲೆ ಒಂದೆರಡು ವಸನವ ಕೂಟಿ ಒಂದೆರಡು ವಸನವ ಕಮ್ಮಿ ಮಾಡಿ ಇತ್ತಮೆಲ್ಲ ಹೇಗೆ ಒದಗುಂಡಾನ ಸಂದರ್ಭ ಡೆಫರ್ ಅಪ್ಪರ ಆಡದೆ ಯಾಕಂದ್ರೆ ನೀವು ಒಂದು ಸಭಯೋಗ ಮಾತಾಡೋಣೆ ಕಟ್ಟಾಯವ ನಂಗೆಲ್ಲಾಗೂ ಆಡದೆ ನಂಗೆಲ್ಲ ನಿಂಗೆ ಇಬ್ಬೋಕ ದೊಡ್ಡ ಅಣ್ಣನವಕ್ಕೆಲ್ಲ ಇದ್ದಾರೆ ನಂಗೆ ಒಂದು ಸಭೆಯ ಅಡ್ರೆಸ್ ಮಾಡೋಣ ಸಾಧಾರಣವೇ ಏನೇ ಮಾಡೋ ಅಂದ್ರೆ ನಂಗೆ ಕರ್ತ ಇನ್ನು ಆಡವ ಪದವಿ ಮಾಡೋದಾಗಿ ನಂಗೆ ಇಂಡಿವಿಜುವಲ್ ಕರ್ತ ಹೇಗೋದಾಗಿ ನಂಗೆ ಸ್ಟಿ ಫೋರ್ಸ್ ಆ ಇನ್ನೊಂದು ಒಂದೆರಡು ಕರ್ತ ನಂಗೆ ಮನಸ್ಸಿಗೆ ಬಪ್ಪದ್ರೆ ಏಡ್ ಮಾಡಿಯೋ ಕೊರಚಿಯೋ ಹೇಗೋದಾನ ಆ ಪ್ರಿಜುಡೈಸ್ ಹೇಗ್ಯಾರ ನೋಡ ಪ್ರಿಜುಡೈಸ್ ಕಟ್ಟಾಯವ ಅಟ್ರ ಆ ರೀತಿಯೋಗೆ ಅನೇಕವ ಎನ್ನ ಕರ್ತ ಏನಂದಲೆ ಈ ಕರು ಅರ್ಚೋದನೋಗಿ ಇಂದು ನೋಡೋ ವಸನ ಎಲ್ಲ ಅನ್ನೋಗೆ ಸಿಟಿ ಇಡೈಸುರುಗಲ್ಗಳ್ ಇಂಟರ್ಪೊಲೇಷನ್ ಬಂದು ಅಟ್ಟಿವದು ಆಲೆ ಆ ಭತ್ತ ಅರ್ಚಿಕ್ಕೋದು ಅದೊಂದು ದೂವಯೋಗೆ ಆ ಕಡೆಯಸಿ ಬೋಂದ್ ಎಟ್ಟತ್ತ ಅವಕ ಪಾಡು ಸಪೇನ ಮಾಡ್ಯಾರ ಅದರಿಂದ ಅದನ್ನ ನಂಗೆ ಅಪರಾಧ ಸಿಗ್ನಿಫಿಕೆಂಟ್ ದಾರು ಎತ್ತೋದಿಲ್ಲ ಅದರಿಂದ ಆ ವೆರ್ಷನ್ ಒರಿಜಿನಲ್ ಅದೇ ಅಟ್ಟಡೋದು ಈ ಕರು ಅರ್ಚೋ ವೆರ್ಷನ್ ನೋಗೆ ಇಂಟರ್ಪೊಲೇಷನ್ ಜಾಸ್ತಿ ಅಟ್ಟಟ್ರ ಅದೇ ಎಂಬುದು ಬಂದು ಎನ್ನೋಡ ಯುಗ ಸಬ್ಸ್ಟೆಂಟ್ ಮಾಡೋದ್ರೆ ಒಂದೇ ಒಂದು ಕುನಃ ಕರ್ತ ಪದವಿ ಮಾಡ ಯಾಕೆ ನಂಗೆ ನೆಲಿಗೋಲ್ ಅರಕಟ್ಟಳ ಸಾರ್ಭವೇ ಈಗ ನಂಗೆ ನಿಂಗೆ ಮುಂದಾಡ್ ನೋಡಿದಿಲ್ಲ 70 ವಸನ ಇದು ಮೂರಾವದ ವೆರ್ಷನ್ ನಂಗೆ ಹಾಕಿನೋ ನಂಗೆ ಯಾಕಂದ್ರೆ ಫಸ್ಟ್ ಒಂದು ವೆರ್ಷನ್ ಹಾಕಿದ್ರು ಅದನ್ನೋಗೆ ರಿಪಿಟೇಷನ್ ಜಾಸ್ತಿ ಅಟ್ಟ ಒದೇ ಇದನ್ನ ತಿರುಗಿ ತಿರುಗಿ ಹೇಳಿದ್ರು ಸಿಲದೆಲ್ಲ ಬಂದು ನಂಗೆ ನೋಡೋ ಅದು ತಪ್ಪ ಆಟ ಅದೆಲ್ಲ ಎತ್ತಿದೋ ಅತ್ತಮಾಕ ನೋಡಿದೆ ಅಂದಲೆ ಕರೆಕ್ಟಾ ಹಿಂದಾಡೋ ನಂಗೆ ಕೊರೋರ್ಚೋ ವಸನೋಗೆ ಒರಿಜಿನಲ್ ಅಯ್ಯ ವಸನವಾಗಿ ಕಾಟ್ಲು ಅಪ್ಪರ ಇಂಟರ್ಪೊಲೇಷನ್ ಅಡಾಕು ಅದು ತಾ ಈ ವೇರಿಯೇಷನ್ ಕಾರಣವ ಅಡಾಕು ಅತೇ ಮನೆ ಹೇಗಿಂಡು ನಂಗೆ ಇದನ್ನ ಕಾಲದೋಗ ಮುಂದದು ಹಿಂದದು ಅತ ಎಂಬುದು ಆಸೆ ಸರಿಯಾ ಬಂದರವಾದ ನನಗೆ ತೋರ್ಲೆ ನೆಕ್ಸ್ಟ್ ಸರಿ ಈ ನಂಗ ನಂಗೆ ಸಡಂಗ ಈ ಎರಡು ನಂಗೆ ಅದಾದು ಕರು ಅರ್ಚಿ ಇದೋ ಕರುವರ್ಚಿ ಎಲ್ಲಿ ಕೇಯ್ದೋ ಇನ್ನೊಂದು ಮಾ ಲೋಕಕ್ಕೆ ಕೇಯ್ನೋ ಅಂತ ಹೇಳಿದೋ ಆ ಮಾ ಲೋಕ ಅಂಬುದು ಎತ್ತ ಅಟ್ರ ಅಂತ ಎಂಬುದನ್ನ ನಂಗೆ ಅನುಮಾನ ಮಾಡೋದು ಮುಡಿಯಿಲ್ಲಯ್ಯ ಏ ನಂಗೆಲ್ಲ ನಂಗೆ ಈ ಲೋಕನ ಇದ್ದೋ ಮನುಷ್ಯರಿಗೋ ನಂಗೆ ನಂಗೆ ಉಂಡಾನ ಒಂದು ಇದೋಡ ಇದ್ದು ಕುರೈಪಾಡುಗಳು ಓಡ್ತಾ ಇದ್ದೋ ಆಲೆ ನಂಗೆ ನಂಗೆ ಕೊಡೋ ಲಿಟ್ರೇಚರ್ ನೋಗೆ ನಂಗೆ ಇದನ್ನ ಒಂದು ರಿಲೇಟೆಡ್ ಒಂದು ಕುನಾಳು ಉಗಾಲಿ ನೋಡಕ್ಕು ಏನಂದಲೆ ಅತಿ ತಿಪ್ಪೆ ಕೋಲ್ ತಿಪ್ಪೆ ಎರಡು ಪಾಮೆ ಇವೆರಡು ಪಾಮೆತ ಅತ್ತಮಾಕ ಕೊರು ಹರ್ಚೋದು ಪತ್ತ ಹರ್ಚಿಕೋದು ಬಾಕೆ ಅಪ್ಪರ ಎಂಟೀರಿಯರ್ ಆನ ಮೆಟೀರಿಯಲ್ ಸಬ್ಜೆಕ್ಟ್ ಅದಾವುದು ಮೆಟೀರಿಯಲ್ ಅಲ್ಲ ಇದು ಇದು ನಂಗೆ ಪಾಮೆ ಅಂದ್ರೆ ನಂಗೆ ಅರ್ಧ ಉಳಿರೆ ಒಂದು 100 ವರ್ಷ ಮುಂದಾಡ ಏನೋ ಒಂದು ಅಯ್ಯ ಹೇಗೆ ಬೀತ ಪಾಮೆ ಆಡೋಕೆ ಆಸಕ್ತ ಇದನ್ನೋಗೆ ಸಿಲ ರೆಫರೆನ್ಸ್ ಆಡದೆ ಬಟ್ ಇದು ಏ ಅಳುಗೆ ನಂಗೆ ಇದನ್ನ ಕರೆಕ್ಟ್ ಎತ್ತಾಕು ಎಂಬುದು ಸಂದೇಹತ ಆಲೆ ಅದ್ರ ಪತ್ತಿ ಆ ಮಾಲೋಗೆ ಎತ್ತ ಅಟ್ರ ಅಂಬುದನ್ನ ಪತ್ತಿನ ಕುನಾ ಕುನಾ ರೆಫರೆನ್ಸ್ ಬಂದು ಇಲ್ಲಿ ಅತಿ ತಿಪ್ಪೆ ಕೋಲ್ ತಿಪ್ಪೆ ಪಾಮೆಯೋಗ ಆಡದೆ ಅತ ಎಂಬುದನ್ನ ಪದವಿ ಮಾಡಿ ಉಣ್ಣೆ ನೆಕ್ಸ್ಟ್ ಸರಿ ಸರಿ ಈಗ ನಂಗೆ ವಿವಾದಗ ನಂಗೆ ಮುಂದೆ ಹೇಳಿದಂಗೆ ವಿವಾದ ಇದು ಒಂದು ಬ್ರಾಡರ್ ಔಟ್ಲೈನ್ ಬೀತುಂಡು ನಂಗೆ ಇದನ್ನ ವಿವಾದಗ ಒಪ್ಪೋ ಈ ಕರು ಅರ್ಚೋದನ ಬೀತು ನಂಗೆ ನಾ ಒಂದು ಏನ ಮಂದಗ ಬಂದು ಇಂದು ಹೇಗೋದು ಬನ್ನೆ ಅಂತಂದಲೇ ಈ ಕರು ಅರ್ಚೋ ಶಾಸ್ತ್ರವ ಎಲ್ಲ ಈ 70 ಶಾಸ್ತ್ರವ ಅದಾದ್ರು ಅದ್ರ ವಸನ ಅದೇನೆಯೇ ಈ 70 ವಸನ ಬೀತು ನಂಗೆ ನೋಡ್ಲೆ
ನಂಗ ಬಡುಗ ಸಮುದಾಯ ಒಂದು ಅಪ್ಪರ ನಾಗರಿಕವಾದ ಸಮುದಾಯ ಅತೆ ಎಂಬುದನ್ನ ನಂಗ ತುಣದು ಹೇಗಾಕು ನಂಗ ಅರ್ಧ ಅದಾವುದು ಇಂದು ಬಂದು ನಂಗ ಏನೋ ಸಿಂಧು ಸಮವಳಿ ನಾಗರಿಕಂ ಅತೆ ಅಂದ್ರೆ ಒಂದು ಸಿರಂದ ನಾಗರಿಕಂ ಅಂತ ಏನೋ தமிழர் நாகரீகம் வந்தல அது வந்து அப்பற பழமை வாழ்ந்த நாகரீகம் அந்த அத்தமாக எங்க படுகுரு ஒன்று நாகரீகமான சமுதாயம் அத்தேந்து ஏகோதுகா நாங்க சிக்கிவ ஒன்று சில மெட்டீரியல் நோகே இக்கருவது முக்கியமான மெட்டீரியல் எனக்கு பற்றா இது ஈ முயற்சி ஏக்கா அந்தல நான் ஏகோ நாங்க இந்த மந்தப கூடிவா அண்ணனவுக்கு இந்த குறிப்பா தம்மனவுக்கா யங்ஸ்டர்ஸ் இத்தனை ஜனநோக வந்து கேள்வி கேட்டார் அதாவது ஓப்பனாவே நீங்க எல்லாம் அடுத்து டிபேட் ஏனாந்தாலே ஆர் யூ ப்ரௌட் டு பி அ படகான்னு கேத்தனா நங்க தம்மனே கேத்தன ஏனாந்து கேத்தனா நீ படுகாந்து ஹேகோதுனோ நினக வந்து ஒன்று சந்த இதடதியா திருப்தி ஆடதியா ஒன்று பெருமை ஆடதியான்னு கேத்தனா எத்த வந்து தமிழன் என்று சொல்லடா தலை நிமிர்ந்து நில்லடா ஹீனவோ அத்தமாக்கி நினக வந்து படுகாந்து ஹேகோதுனோ பெருமை ஆடதியான்னு கேத்தனா இது வந்து அட்ரா ஆக அத்தமாக்க நீங்க கேப்போ தம்மனவுக்கெல்லாக தமா நங்க படுகா அந்த ஹேகோது நோக்கியோ அடத படுகா அது முந்தல் முந்தல் மூட்டை கூட்டினால ஹேகிண்டுது எத்த தமிழா அந்த தமிழன் என்று சொல்லடா தமிழ்ந்து நில்லடான்னு ஹீனவோ அதே மாக்க படுகா அதுல படுகா பட்டுக்காரா ஹேகிவி பட்டுதுலேனா அதாவது சாதனை மாடோமா படுகா பட்டுக்காரா ஹேகிவி ஹேகிண்டுது அத்தமாக்க நங்க பட்டுக்காரரு ஹேகோதுகா இக்கொருவார் சோதனை பேக்காத டீடைல்ஸ் அடதேன்னு நான் நினைச்சினேன் ரைட்ஸ் அடுத்து சரி ಈ ಕರುವರ್ ಚೋದನ ಬೀತು ಲಡೋ ವಸನ ಬೀತು ನಾ ಇಂದ್ರ ಮಂದಗ ಒಂದು ಮೂರು ಪ್ರಪೋಸಿಷನ್ಸ್ ಅಂತ ಹೇಗಿನ ಅಲ್ಲಿ ಆ ಪ್ರಪೋಸಿಷನ್ ಎಂಬುದನ್ನ ಕರೆಕ್ಟ್ ಆಗಿ ನಾ ಬಡುಗನೋಗೆ ಎತ್ತೆ ಹೇಗೋದು ನನಗೆ ಅರಿವಿಲ್ಲ ಅಲ್ಲ ಹೇ ಅದನ್ನ ಒಂದು ಮೂರು ಪ್ರಪೋಸಿಷನ್ ಮಟ್ಟು ಏನೆ ಅದಾವುದು ಬಡುಗರ್ಗೋ ಒಂದು ನಂಗ ನಂಗಾಂದ ಒಂದು ತನಿಯಾನ ಸಮೂಹ ನಂಬಿಕೆಯೇ ಬೀತುದೋ ದಯಮಾಡಿ ಅಣ್ಣ ತಮ್ಮರ್ಲ ಒಂದನ ಬೀತುಳಿ ನಾ ಇದನ್ನ ದೇವರ ನಂಬಿಕೆ ಅಂತ ಹೇಗುಲೆ ಏಕಾಂದ್ರೆ ದೇವರ ನಂಬಿಕೆ ಅತ ಎಂಬುದು ನಂಗೆ ತನಿಪಟ್ಟ ಇಂಡಿವಿಜುವಲೋಡ ತನಿತನಿ ಕರುತ್ತೋ ಅದರಿಂದ ಅದನ್ನ ಸಮೂಹ ನಂಬಿಕೆ ಸೋಷಿಯಲ್ ಬಿಲೀಫ್ ಅತೆಯಿಂದ ಏನೇ ಸೋಷಿಯಲ್ ಬಿಲೀಫ್ ನಂಗೆ ಅಡದೆ ದೇವರು ಅತೆಯಂದು ಒಂದು ನಂಗೆ ಒಂದು ಒಂದು ತನಿಯಾನ ರೂಪವ ಬಂದು ನಂಗೆ ದಾರಿಗೂ ಕೊಡಲೆ ದೇವರು ಅಂದ್ರೆ ಇತ್ತ ಅಟ್ರ ಅತ ಎಂಬ ರೂಪವ ನಂಗೆ ಬಡುಗ ದಾರಿಗೂ ಇನ್ನೂ ಕೊಡಲೆ ನಂಗ ಬಂದು ನಂಗ ಮುತ್ತಪ್ಪನ ಹೋಗುತ್ತ ಕುಂಬಿಟ್ಟು ಬಂದದು ದಯಮಾಡಿ ನೋಡಿವಿ ನಂಗ ಎಲ್ಲಿ ಹೋಗಿ ನಂಗ ಲಿಟ್ರೇಚರ್ ಏದನೋಗಿಯೋ ದೇವರೆಂದಲೇ ಮತ್ತೆ ಇದನ್ನೋ ಒಟ್ಟ ನಂಗೆ ಕಡವುಳ್ ಒಲಿಯೇ ವಡಿವಾನವರ್ ಅನ್ಬೇ ಉರುವಾನವರ್ ಅತೆ ಅಂದ್ರೆ ನಂಗೆ ಏ ವರ್ಷನ್ ಹೋಗಿ ಏ ನಂಗ ಲಿಟ್ರೇಚರ್ ಹೋಗಿ ಇಲ್ಲ ಅಥವಾ ತನಗ ಒಂದು ಒಂದು ಫಾರ್ಮ ಬಂದು ದೇವರಿಗೂ ಕೊಡಾದ ಇದು ಇದ್ದುಂಡಿದ್ದು ಹೆತ್ತಪ್ಪನದ ಕುಂಬಿಟ್ಟರೋ ಅತೆ ಎಂಬುದು ನಂಗೆ ಈ ಕೊರ್ಚೋ ವಸನ ಬಿತ್ತಲೆ ಒಳ್ಳಂಗೆ ನಂಗೆ ಬಳಂಗಿರಾ ಅಂಬುದನ್ನ ನಾ ಫಸ್ಟ್ ಪ್ರಪೋಸಿಷನ್ ಬೀತಾನೆ ಎರಡಾವ್ ಪ್ರಪೋಸಿಷನ್ ಏನಂದ್ರೆ ನಂಗ ಸಮುದಾಯ ಒಂದು ಅರಿವು ಸಾರಿನ ಸಮುದಾಯವಾ ಇದ್ದುದೋ ಅದಾವುದು ಒಂದು ಇವಕ್ಕೆ ವಿಸ್ಡಮ್ ಅಡದೆ ಎಂಬುದು ಒಂದು ಅರಿವು ಅದಾವುದು ನಾಲೆಡ್ಜ್ ಅಡದೆ ಎಂಬುದು ಎರಡಾವುದು ಮುಖ್ಯವಾದ ಒಂದು ಇಂಟಲೆಕ್ಚುವಲ್ ಸೊಸೈಟಿ ಅಂತ ಬೀತುಳಿರುವೆ ಒಂದು ಇಂಟಲೆಕ್ಚುವಲ್ ಸೊಸೈಟಿ ಆಯ್ತುದೋ ಅತ ಎಂಬುದು ಎರಡಾವುದು ಪ್ರಪೋಸಿಷನ್ ಮೂರಾವುದು ಪ್ರಪೋಸಿಷನ್ ನಂಗಾಗ ಸಮೂಹ ನಂಗ ಸಮೂಹ ನಂಬಿಕೆಯೋಗೆ ಮರುಪಿರಪ್ಪು ಕೊಳ್ಗೈ ಅತೆ ಎಂಬುದಿಗೂನೋಗೆ ನಂಗದನೋಗೆ ನಂಗ ನಂಬಿಕೆಯೋಗ ಒಂದು ಎಡೆ ಇಲ್ಲ ಅಡದೆ ನಂಗಾಗ ಬಡುಗ ಸತ್ತಮ ಒಂದು ಸತ್ತ ಒಂದು ಬಡುಗ ತಿರುಗಿ ಪಿರಪ್ಪು ಎತ್ತಿನವ ಮರುಪಿರಪ್ಪು ಕೊಳ್ಗೈ ಅತೆ ಎಂಬುದಿಗೂ ಇಲ್ಲಿ ನಂಗಾಗ ಎಡೆ ಇಲ್ಲ ಇದು ಏಕ ಮುಖ್ಯ ಅಂದಲೇ ನಂಗ ಎಲ್ಲ ಅರ್ದುಕೊಂಡಿದ್ದು ನಂಗ ಒಂದು ಸೋಷಿಯಲ್ ಇದನ್ನೋಗೆ ಸೋಷಿಯಲ್ ಥಾಟ್ ನೋಗೆ ಏನೇನು ಅಂದಲೆ ಆ ಮರುಪಿರಪ್ಪು ಇಲ್ಲ ಅತೆ ಎಂಬ ಕೊಳ್ಗೆ ಬಂದು ಒಂದು ಹೈಯರ್ ಥಾಟ್ ಒಂದು ಉಯರ್ದ ಚಿಂತನೆಯ ಎಲ್ಲ ಎತ್ತಿನೋ ಅದರಿಂದ ಆ ಉಯರ್ದ ಚಿಂತನೆ ಅತೆ ಎಂದು ಇನ್ನು ಒಳಗವೇ ಮದಿಚೋ ಆ ಮರುಪಿರಪ್ಪು ಕೊಳ್ಗೆ ಇಲ್ಲೇ ಅತೆ ಎಂಬುದು ನಂಗ ಸಮುದಾಯದೊಳಗೆ ವೇರೂನ್ರಿ ಅಡದೆ ಅತೆ ಎಂಬುದು ನಾವು ನಂಗೆ ಕರು ಅರ್ಚೋ ವಸನ ಬೀತಲು ಅರಿಯಾಕು ಹೇಗಿಂಡು ಈ ಮೂರು ಪ್ರಪೋಸಿಷನ್ ಬೀತುಕೊಂಡು ನಂಗೆ ಮೇರ್ಕೊಂಡು ಗಣಾನು ನೆಕ್ಸ್ಟ್ ಸರಿ ಈಗ ಮೇರ್ಕೊಂಡು ಒಬ್ಬರ ಮುದಾಡು ಈ ಪಾಪ ಅಂದ್ರೆ ಏನಾದ ಅಡದಲ್ಲಿ ಯಾಕಂದ್ರೆ ನಂಗೆ ಅಲ್ಲಿ ಪಾಪವೇ ಬೀತುತ್ತ ಇಲ್ಲಿ ಎಲ್ಲವೇ ಗಣಾಂದುಕೊಂಡಿದ್ದು ಪಾಪ ಅಂದ್ರೆ ಏನಾದ್ ನೋಡ್ಲೆ ನಂಗಾಗ ಅಡೋ ಇಂದು ದೇವರು ಅತೆ ಎತ್ತಿದೆ ಅಂದ್ರೆ ಕೃಷ್ಣರ್ ಒಂದು ನಂಗ ಮುಖ್ಯವಾದ ಒಂದು ದೇವರ ಇದ್ದಾರೆ ಕೃಷ್ಣರ್ ಏನಾಗ್ಯಾರ ಅಂದ್ರೆ ಪಾಪ ಎಂಬುದು ಒಂದು ಅರಿಯಾಮೈ ಅತೆ ಒಂದು ಕರ್ತೆ ಆಗ್ಯಾರ ಈ ಪಾಪ ಎಂಬುದು ಅರಿಯಾಮೈ ಎಂಬುದನ್ನ ನಂಗೆ ಎಷ್ಟು ಅರ್ಥ ಮಾಡೋದಕ್ಕೆ ಎಷ್ಟು ಕಷ್ಟ ಸಿನ್ ಇಸ್ ಅನ್ ಇಗ್ನರೆನ್ಸ್ ಅಂತ ಆಗ್ಯಾರ ಅತೆ ಅಂದ್ರೆ ಏನ ಅದು ಕುನ ಅಡ್ತು ಅಂದ್ರೆ ಇನ್ ಒಳಕ್ಕೆ ಏನಂದ್ರೆ ಏದು ಏ ಕೆಲ್ಸ ಇಲ್ಲ ಏ ಕಾರ್ಯ ಇಲ್ಲ ನಿನ್ನ ನಿನ್ನ ಉಣರ್ವು ನಿಲೈ ಎಂದು ಹೇಗ್ಯಾರ ನೋಡಿ ಸರ್ ಎಂದು ವಾರ್ತೆ ಇದು ಇಷ್ಟಿ ಒಳಕೋದು ಇಷ್ಟಿ ಕಷ್ಟ ಉಣರ್ವು ನಿಲೈ ಕಾನ್ಶಿಯಸ್ನೆಸ್ ಒಂದು ಸ್ಟೇಟಸ್ ಹೇಗ್ಯಾರ ಆ ಉಣರ್ವು ನಿಲೈ
ಅದನ್ನ ನಗಷ್ಟಿ ನಂಗೆ ಅರ್ಥ ಮಾಡೋದು ಹಿಂದೆ ಮುಂದೆ ಅಟ್ಲಿ ಅರಿವು ನಿಲಯದಿಂದ ಎತ್ತಿಳಿವಿ ಆ ಉಣರ್ವು ನಿಲಯದಿಂದ ನಿನ್ನ ತಳ್ಳಿ ಬೀತ್ರವೋ ಅದೆಲ್ಲ ಅವ ಅಧರ್ಮ ಅಂತ ಹೇಗೋದು ಅಧರ್ಮ ಅಂಬುದ ಪಾಪ ಅದೇದು ನಂಗೆ ಹೋಲ್ ಲಾಟ್ ಒಂದು ಕುನಾ ಒಂದು ನಂಗೆ ಇತ್ತಮಾಕೊಂದು ಜಾವನಾಗ ಅರ್ಥ ಮಾಡೋದು ಇದಲೇ ಇನ್ನೂ ಕೂಡ ಇಂಗ್ಲಿಷ್ ನೋಡಿ ಅದು ಒಳಗಡದೆ ಎನಿಥಿಂಗ್ ವಿಚ್ ಟೇಕ್ಸ್ ಯು ಅವೇ ಫ್ರಮ್ ಯುವರ್ ಕಾನ್ಶಿಯಸ್ನೆಸ್ ಇಸ್ ಕಾಲ್ಡ್ ಎಸ್ ಅಧರ್ಮ ಅದರ್ವೈಸ್ ನೋನ್ ಆಸ್ ಸಿನ್ ಅದೇಂದು ಕಣ್ಣ ಭಗವಾನ್ ಕೃಷ್ಣರವಕ್ಕೆ ಇದ್ದಾರೆ ನೆಕ್ಸ್ಟ್ ಸರಿ ಇದನ್ನಾಗಿಯೇ ಬಂದು ನಂಗ ದೇವರು ಇದೆಲ್ಲ ಎತ್ತಾಟ್ಲಿ ಕೂಡ ಇಯರ್ಕೆ ಇದಿಂದ ಹಡದು ಇಲ್ಲಿ ಆ ಮೇನ್ ಮೇಡ್ ಒಂದು ನ್ಯೂಟ್ರಲ್ ಆಗಿ ಮನುಷ್ಯರಿಗೆಲ್ಲ ಏನಿದ್ದಾರೆ ಅಂದಲೇ ಪಾಪ ಅದೇನಂದ್ರೆ ಎನಿ ಆಕ್ಟ್ ಅದಾದ ದೇವರನ್ನ ಪಡೈಪಿಗೆ ಎದುರಾಗ ನೀ ಒಂದು ಗೆಲ್ಸೆ ಮಾಡಿದಲ್ಲ ಆ ಗೆಲ್ಸೆ ಪಾಪ ಅದೇಂದು ಹೇಗಿಯಾರ ಆಗ ಪಾಪ ಅಂದ್ ಹೇಗೋಣ ಅಲ್ಲಿ ಒಂದು ಇದು ಬಂದ್ರ ಕ್ರೈಮ್ ಅಂತ ಹೇಗಿನಲ್ಲ ಕುಟ್ರಮ್ ಅಂತ ಹೇಗಿನೋ ಒಂದು ವಾರ್ತೆ ಹಡದ್ರೆ ನಂಗದ್ರ ಕುತ್ತ ಅಂತ ಏನೋ ಕುತ್ತ ಏನ ಕುತ್ತ ಮಾಡಿದ ಅಂತ ಕೇಳ್ತನೋ ಏನ ಪಾಪ ಮಾಡಿದ ಅಂತ ಈ ಕುತ್ತಗೂ ಪಾಪ ಪಾಪಗೂ ಏನ ವ್ಯತ್ಯಾಸ ಅದೇ ಬದ ಬೇಕಿಲ್ಲ ಈ ಕುತ್ತ ಅಂಬುದು ಬೇರೆ ಪಾಪ ಅಂಬುದು ಬೇರೆ ಅಂದ್ರೆ ಎರಡು ಬೇರೆ ಹೇಳದೆ ಪಾಪ ಅತೆಂಬುದು ದೇವರನ್ನ ಪಡೆಪಿಗೆ ವಿರೋಧವಾಗಿಬಹುದು ಈ ಕುತ್ರ ಕುತ್ತ ಅತೆಂಬುದು ಮನುಷ್ಯ ಮಾಡಿ ಬೀತ ಮನುಷ್ಯ ಏಟ್ರಿ ಬೀತ ಸಟ್ಟಗ ವಿರೋಧವ ಮಾಡೋದು ಕುತ್ರಂ ಸಟ್ಟಗ ವಿರೋಧವ ಮನುಷ್ಯನ ಸಟ್ಟಗ ವಿರೋಧ ಮಾಡೋದು ಕ್ರೈಮ್ ದೇವರನ್ನ ಪಡೆಪಿಗೆ ವಿರೋಧವ ಮಾಡೋದು ಸಿನ್ ನೆಕ್ಸ್ಟ್ ಇದೇ ಕರುತ ಬಂದು ಯೇಸುನಾಥರವಕ ಏನ್ ಹೇಳಿದ್ದಾರೆ ಅಂತಂದ್ರೆ ವಾಟ್ ಎವರ್ ಹೀಸ್ ಅನ್ಲಾಫುಲ್ ಇಸ್ ಎ ಸಿನ್ ಅದ ಸಟ್ಟಗೆ ಮೀರಿ ಮಾಡೋದೆಲ್ಲ ಪಾಪ ಅದೇದು ಒಂದು ಅವಕ ಒಂದು ಒಂದು ಲೈನ್ ನ ಕರುತ ಇದು ಬಂದು ಓಲ್ಡ್ ಟೆಸ್ಟಮೆಂಟ್ ಕಡದೆ ವಾಟ್ ಎವರ್ ಈಸ್ ಅನ್ಲಾಫುಲ್ ಇಸ್ ಎ ಸಿನ್ ಎಂಬುದು ಸಟ್ಟಗೆ ಮೀರಿದ್ದೆಲ್ಲ ಪಾಪ ಅಂತ ಆಡದೆ ಆಲೆ ನ್ಯೂ ಟೆಸ್ಟಮೆಂಟ್ ಬಪ್ಪನೆ ಅದಾವ್ದು ಇಂದು ನನ್ನಂಗ ಆಡೋ ಬೈಬಲ್ ವರ್ಷನ್ ಎತ್ತಿದೆ ಅಂದ್ರೆ ಅಲ್ಲಿ ಏನ್ ಆಡದೆ ಅಂದ್ರೆ ಸಟ್ಟಗೆ ಮೀರಿ ಮಾಡಿದ್ದು ಮಟ್ಟು ಪಾಪ ಅಲ್ಲ ಸಿಲ ಕಾರ್ಯ ಮಾಡಬೇಕಾದ ಕಾರ್ಯವ ನೀ ಮಾಡಾದಿದ್ದಲೇ ಅದನ್ನು ಪಾಪ ಅದ್ರ ಏನೆಲ್ಲ ಹೇಗಿರದಲ್ಲ ಅಪ್ಪರ ಒಳ್ಳೆ ಅದಾವುದು ನೀ ಬಂದು ಗವ ಮಾಡೋದು ಒಂದು ಕಾರ್ಯ ಆಡದೆ ಅಂತ ಬಿತ್ತುಳಿಯವೇ ಗವ ಮಾಡು ಅಂತ ಹೇಗೋದು ಇಲ್ಲಿ ನಂಗ ಅಯ್ಯ ಗವಪತಿ ಹೆಸರು ಎತ್ತೆ ಹೆಂದ್ರೆ ಇದಾಡ್ಬಪ್ಪು ಆಲೆ ಕ್ರಿಶ್ಚಿಯಾನಿಟಿ ಏನ್ ಆಡದೆ ನೋಡಿವಿ ಆ ಗವ ಮಾಡೋದು ಎಂಬುದು ಬಂದು ಮನುಷ್ಯ ಗುಣ ನೀ ಗವ ಮಾಡಾದಿದ್ದಲೇ ಅದು ಪಾಪ ಅದೇನ ಅದೇ ಇಲ್ಲಿ ಅಯ್ಯ ಬಂದು ಎತ್ತೆ ಹೇಳಿದ್ರೆ ಎಂಬುದನ್ನ ನಾನು ಇದಾಡ್ಬಪ್ಪನೆ ನೋಡೋ ಅದು ಬಂದು ನ್ಯೂ ಟೆಸ್ಟಮೆಂಟ್ ನೋಡದೆ ನಂಗೆ ಅರ್ಧ ಇಸ್ಲಾಂ ಬದನೋಗ ಬಂದು ನಂಗೆ ಈ ಪಾಪ ಪುಣ್ಯ ಅಂಬುದನ್ನ ಬಂದು ಪತಿ ಅಪ್ಪನ ಒಂದು ಫಿಲಾಸಾಫಿಕಲ್ ಆನ ಡಿಬೇಟ್ ಅಲ್ಲ ಅಲ್ಲಿ ಇಸ್ಲಾಂ ಬದನೋಗ ಇಲ್ಲ ರೈಟ್ ಅಡತ ವಿಷಯ ಅಡತ ಸ್ಲೈಡ್ ಸರಿ ಈಗ ಇದನ್ನ ಬ್ರಾಡರ ಪಾಪ ಅಂಬುದನ್ನ ನಂಗ ಮನಸ್ಸಿನ ಬೀತುಂಡು ಒಂದು ಒಳಗಾರ್ಧರ ಪಾಪ ಅಂಬನ ಎತ್ತೆಲ್ಲ ಅರ್ಥ ಮಾಡಿದ್ದಾರೆ ಎಂಬುದನ್ನು ಬೀತುಂಡು ಈಗ ನಂಗ ಅಯ್ಯ ಈ ಪಾಪವೇ ಎತ್ತ ಅರ್ಥ ಮಾಡಿದ್ದೇನೆ ಎಂಬುದನ್ನು ನೋಡ್ಲೆ ಅಪ್ಪರ ಸಂತೋಷ ಮಾಡದೆ ಒಂದು ಮೊದಲನೋಗ ಅದನ್ನೋಗೆ ಒಂದು ಮನುಷ್ಯಗ ಈ ಪಾಪ ಸೋರ್ಸ್ ಆಫ್ ಎಲ್ಲಿಂದ ಈ ಪಾಪ ದಾರೆಲ್ಲ ಮಾಡಾಕು ಪಾಪ ಬಂದು ದಾರ ಎಲ್ಲ ಮಾಡಿದ ಪಾಪ ಬಂದ್ರೆ ನೋಡಿವಿ ಅಮ್ಮನೆದ್ದು ಅಮ್ಮ ಮಾಡಿದ ಪಾಪ ಈಗ ನಾ ಒಂದ್ ಮನುಷ್ಯ ಇದ್ದಾನೆ ಅಮ್ಮನೇ ಮಾಡಿದ ಪಾಪ ಇದು ಎಲ್ಲಿ ನೋಡೋದಿಲ್ಲ ವಸನ ಲವತ್ತಟ್ಟ ಅದು ವಸನ ನಂಗೆ ಹೇಗಿದೆ ಕಾಸು ನೋಡ್ಲೆ ತಾನೆದ್ದು ತಾನು ಮಾಡಿದ ಪಾಪ ಅಂದ್ರ ಅಮ್ಮನೆದ್ದು ಅಮ್ಮ ಮಾಡಿದ ಪಾಪ ಅಂದ್ರ ಅದ್ರೊಳಗೆ ಆಗ ಅಮ್ಮನೇ ಅಮಗ ಪಾಪ ಮಾಡಾಕು ವಸನ ಇಜುನೋಗೆ ಅಮ್ಮನ ಮುತ್ತೆ ಮುತ್ತಪ್ಪ ಮಾಡಿದ ಪಾಪ ದಾರ ಆನ್ಸಿಸ್ಟರ್ಸ್ ನಿನ್ನ ಮುತ್ತೆ ಮುತ್ತಪ್ಪ ಮಾಡಿದ ಪಾಪ ವಸನ ಎಟ್ಟು ಅಮ್ಮನ ಹೆತ್ತೆ ಹೆತ್ತಪ್ಪ ಮಾಡಿದ ಪಾಪ ವಸನ ಒಂಬತ್ತು ನೋಗೆ ಅಮ್ಮನ ಅಪ್ಪ ಅವ್ವ ಮಾಡಿದ ಪಾಪ ಅತೆಂದು ಈಸಗ ಪಾಪ ನಂಗ ಒಬ್ಬ ನಂಗ ತಲೆಗ ಬಂದು ಸೇದರ ನೀ ನಂಗ ನಂಗ ಮಾಡೋ ಪಾಪ ಮಟ್ಟು ಅಲ್ಲ ಇದನ್ನ ನಂಗೆ ಮುದಾಡಲ್ಲಿ ಕರು ಹರ್ಚೋನೆ ಇದನ್ನ ಏಕಾಂಬನೆ ಒಳ್ಳಂಗೆ ದಯಮಾಡಿ ಬೀತುಳಿ ಪಾಪವು ಪುಣ್ಯವು ತೊಡರ್ದು ಬಂದರ ಅಂತ ಹೇಳೋ ಇಲ್ಲಯಾ ತೊಡರ್ದು ಬಂದರ ಅಂತ ಹೇಳೋ ಇಲ್ಲಯಾ ಅದರಿಂದ ಆಗ ಈ ಮುತ್ತಪ್ಪ ಮಾಡಿದ ಪಾಪ ತೊಡರ್ದು ನಂಗ ಬಂದರ ಅತ್ತೆ ಎಂಬುದು ಇಲ್ಲಿ ತೋರ್ರ ಈಗ ಯಾಕೆ ಆ ತೊಡರ್ಚಿ ಎಂಬುದನ್ನ ಆ ಬೆಳಕತ್ತೆ ಇದು ಆ ಮುತ್ತಪ್ಪ ಪಾಪ ಮಾಡಿದ್ರಿ ಮುತ್ತಪ್ಪನ ಪಾಪವು ಹೆತ್ತಪ್ಪನ ಪಾಪವು ಅವ್ವಪ್ಪ ಮಾಡೋ ಪಾಪವು ನಂಗಾಗ ಸೇದು ಬಂದರ ಅದೇ ದೇಗಿ ನಂಗೆ ಅಯ್ಯ ಬರೆದು ಬಿತ್ತಾನೆ ವಸನ ಎಲ್ಲ ಆಡದೆ ನಿಮಗೆ ದರಲ್ಲಿ ಸೈನ್ ಚೆಕ್ ಮಾಡೋದ್ರಿ ಮಾಡಿಳಿವಿ ನೆಕ್ಸ್ಟ್ ಸರಿ ನಂಗೆ ಒಂದು ಮನುಷ್ಯ ಮನುಷ್ಯನ ನಡವಳಿಕೆ ಅಂದ ಈಗ ನಂಗೆ ಸಾಧಾರಣವಾಗಿ ಲೋಕನ ಇದ್ದೋ ಲೋಕನ ವಾಣ್ದನೋ ಅರ್ಧೋ ಅರಿಯಾಮಿಯೋ ಅರಿಯಾಮಿ ಅಂದ ನಂಗ ಡೆಲಿಬರೇಟ್ ಆಗಿ ಮಾಡ್ಲಿ ಸರಿ ಡೆಲಿಬರೇಟ್ ಇಲ್ಲದಲ್ಲಿ ಫಲ ಪಾಪ ಎಲ್ಲ ನಂಗ ಬಂದು ಡೆಲಿಬರೇಟ್ ಮಾಡ್ಲೇ ಅಂದ್ರೆ ಕೂಡ ಅಲ್ಲ ಪಾಪನ ಹೋಗಿ ಮುಡದ್ರ
ಅತ್ತಮಾಕೆ ನಂಗೆಂದ ದಾರ ದಾರ ಎಲ್ಲ ಪಾಪ ಮಾಡಾಕು ಸಾಧಾರಣವಾ ಪಾಪ ಮಾಡಾಕು ಅಂತ ಎಂಬುದನ್ನು ಅಯ್ಯ ಎತ್ತ ಲಿಸ್ಟ್ ಮಾಡಿ ಬಿತ್ತನ್ ನೋಡ್ಲಿ ಮಮ್ಮ ಮಮ್ಮಿಗ ನಂಗೆಂದ ಪಾಪ ಮಾಡೋದಕ್ಕೆ ಒಂದು ಸಂದರ್ಭ ಅಟ್ರ ಸೊಸೆಗ ಶಿಶುಗ ಕೂಡ ಹುಟ್ಟಿದ ಅದು ವಸನ ಹನ್ನೊಂದು ಅದ ಮಮ್ಮಿ ಮಮ್ಮಗ ಅಂಬುದು ವಸ ಹತ್ತು ನೋವು ಕಡದೆ ವಸನ ಹನ್ನೊಂದು ನೋಗೆ ಸೊಸೆಗ ಶಿಶುಗ ಮಾಡಿದ್ದು ಪಾಪ ಅಂತ ಹಡದೆ ವಸನ ಹನ್ನೆರಡು ಒಂದು ಹದಿನೈದು ಗಂಟೆಲ್ಲ ನೋಡಿದೆ ಅಂದಲೇ ನಂಗೆ ಕೂಡ ಹುಟ್ಟಿದವಕ್ಕೆಲ್ಲಾಗ ಅಕ್ಕ ತಂಗಿರೆಲ್ಲಾಗೂ ಅಣ್ಣ ತಮ್ಮರೆಲ್ಲಾಗೂ ಸ್ವಂತ ಬಂಧ ಎಲ್ಲಾಗೂ ಕೂಡ ನಂಗೆಂದ ಪಾಪ ಮಾಡೋದು ಮುಡದ್ರ ಅಂತ ಹಡದೆ ನಾಡು ವಸನ ಹದಿನಾರು ಹದಿನೆಟ್ಟು ಹತ್ತೊಂಬತ್ತು ಇದು ಅಪರವ ಮುಖ್ಯವಾದ ಒಂದು ಇದು ಕುಟ್ಟಿನ ಹೆಂಗಕ್ಕೂ ನವಾಗ ಪಾಪ ಮಾಡಾಕು ಬರಡಿಗೆ ಹೋಗ ಕುಟುಂಬನೋಗೆ ಗಂಡ ಕುನವೇಂದ್ರ ಎಮ್ಮಕ್ಕಗೆ ಹೋಗ ನಂಗೆ ಬಂದು ಪಾಪ ಮಾಡಾಕು ಅದೇನು ಹೇಗೆ ಹಾಗೆ ಬರೆದು ಬಿತ್ತಾನೆ ಇದನ್ನ ಚಿಟಿ ಒಂದು ಕಾಂಪ್ರಹೆನ್ಸಿವ್ ದಯಮಾಡಿ ಅಣ್ಣ ತಮ್ಮರೆಲ್ಲ ನೋಡಿವಿ ನಂಗೆಂದ ದಾರಗ ಪಾಪ ಮಾಡಾಕು ಅಯ್ಯ ಕ್ಯಾಟಗರೈಸ್ ಮಾಡಿ ಬೀತಿವದೆಲ್ಲವೇ ಬಂದು ನೋಡಿದೆ ಅಂದಲೇ ಸಾಧಾರಣವಾಗಿ ನೋಡಲೆ ಒಂದು ವರಿಯ ನಿಲಯ ಎಂದು ಯಾರಿಲ್ಲಯಾ ವೀಕರ್ ಸೆಕ್ಷನ್ ಎಂದು ಹೇಗೆ ಯಾರ ನೋಡಿವಿ ನಂಗಾಗ ಒಂದು ನಂಗಾಗ ಕೀಳ್ಪಡಿಂಜಿನ ಹಾಕೋದು ಎತ್ತ ಕೂಡ ಅದನ್ನ ನಂಗಿಗೂ ಒಂದು ಕೀಯ ನೆಲೆಮೆಯ ಕೀಯ ಅಂದಲೇ ಏನಂದಲೇ ವರಿಯ ನೆಲೆಮೆ ಇಳಿಯವರ್ಗಳಿಂದ ಹೇಗೆ ಯಾರಿಲ್ಲಯಾ ಆ ರೀತಿಯನ್ನು ಹತ್ತಿಳಿ ಅದಾವುದು ಒಂದು ಸೊಸೆ ಸೊಸೆ ಅಂದ್ರೆ ನಂಗೆ ಅದೊಂದು ಸೊಸೆ ಹೆಣ್ಣು ನಂಗೆ ಮನೆಗೆ ಎತ್ತಿದ್ರ ಆಗ ಅತ್ತಮಾಕೆ ಅದನ್ನ ಅದನ್ನ ಆ ನಂಗೆಂದ ವರಿಯ ನಿಲಯ ಹೋಗಕ್ಕಾಗ ನಂಗೆಂದ ಸಾಧಾರಣವಾವೇ ಅದಾವುದು ನಂಗ ನಂಗೆ ಎಣ್ಣವ ಅರಿಯಾದ ಕೂಡ ಪಾಪ ಮಾಡಿಬಿಟ್ಟೆ ಯಾಕೆ ನಂಗೆ ಕಾಟ್ಲು ದೊಡ್ಡ ಮನೆ ಬೋಮಗ ನಂಗೆ ಆಸೆಗೆ ಎಳ್ಳಲ್ಲೋಗ ಪಾಪ ಮಾಡೋದು ಮುಡಿ ಯಾಕಂದ್ರೆ ಅಮ್ಮ ನಂಗವ ತಿರುಗಿ ಮಾಡ್ನ ಅದರಿಂದ ಇಳಿಯ ನಿಲಯ ಹೋಗಕ್ಕಾಗ ನಂಗೆಂದ ನಂಗೆ ಅರ್ಧ ಅರಿಯಾದ ಕೂಡ ಪಾಪ ಮಾಡಿಬಿಡಾಕು ಅದೇ ಎಂಬುದನ್ನ ಅಯ್ಯ ಹಾಕಿ ಪಟ್ಟಿಯಲ್ಲಿ ಹಾಕಿ ತಂದನೆ ಎತ್ತಪ್ಪ ಪಟ್ಟಿಯಲ್ಲಿ ಹಾಕಿ ತಂದನೆ ನೆಕ್ಸ್ಟ್ ಸರಿ ಅಯ್ಯನ ಇದು ಪಡಿ ಅಯ್ಯ ಮಾಡಿ ಬೀತದನೋಗೆ ಏನೇನ ಎಲ್ಲ ಪಾಪ ಅಂತ ಹೇಳಿದಾರ ನೋಡಿವಿ ಫಸ್ಟ್ ಅಪ್ಪರ ಮುಖ್ಯವಾಗಿ ಹೇಗಿದ್ದು ಕೊಲೆ ಮಾಡೋದು ಪಾಪ ವಸನ ನಲವತ್ನಾಲ್ಕು ನಲವತ್ತಾರನೋಗೆ ಕೊಲೆ ಮಾಡೋದು ಪಾಪ ಅಂತ ಹೇಳಿದೆ ಕಬ್ಬದು ಕಬ್ಬದು ಏಮಾತೋದು ಎಲ್ಲ ಪಾಪ ಆಗೋದು ವಸನ ಹದಿಮೂರು ಹದಿನಾಲ್ಕು ನೋಡಲೆ ಅರಿಯಾಕು ಹೊಟ್ಟೆ ಉರುವುದು ಅಂತಂದ್ರೆ ಜಲಸಿ ಪುರಾಮೆ ಅಂತ ಏನು ಅಲ್ಲಿಯಾ ಅದು ಅಪ್ಪರ ನಂಗ ನಂಗೆ ಏನೋ ನಂಗೆ ಬಡುಗುರು ಅಂದಲೇ ಎಲ್ಲ ತಿರುಗಿ ತಿರುಗಿ ಏನೋ ಸಾರ್ ನಂಗೆ ಗೋಸು ಪುರಾಮೆ ದಾಸ್ತಿ ಪುರಾಮೆ ದಾಸ್ತಿ ಅಂತ ಕಳೆದನು ಅದನ್ನ ನೋಡಿದೆ ಅಂದಲೇ ಎಸಗೋ ವಸನ ನೋಡೋಣ ಅದನ್ನ ತಾಯಿಯರೇ ಬರೆದು ಬಿತ್ತರ ಮಕ್ಕೆ ಇಪ್ಪತ್ನಾಲ್ಕು ನೋಡದೆ ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತೊಂದು ಒಂದು ಎಸಗೋ ವಸನ ನೋಗೆ ಬರೆದು ಬಿತ್ತನೆ ಹೊಟ್ಟೆ ಬರುವುದು ಜಲಸಿ ಪಾಪದಯ್ಯ ಹೇಗೆ ಬಿತ್ತನೆ ಅದಾದ್ರೆ ಕಾಡು ಕಣ್ಣೆತ್ತಿ ನೋಡುವುದು ಅದೇ ಲಸ್ಟ್ ಇಲ್ಲೇ ಏನೋ ಕಾಮಮ್ ಅಂದ ಹೇಗ್ಯಾರ ಅದನ್ನ ಬ್ರಾಡರ ನಂಗೆ ಬರೋದು ಅದನ್ನ ನೋಡಿದೆ ಅಂದ್ರೆ ವಸನ ಹದಿನೈದು ನೋಗೆ ಹದಿನೆಟ್ಟು ಹದಿನಾರು ಹದಿನೆಟ್ಟು ಹತ್ತೊಂಬತ್ತು ನಲವತ್ತು ಎಲ್ಲ ವಸನ ನೋಗಿಯೂ ಆ ಕಾಮ ಪಾರ್ವ ಎಂಬುದು ತಪ್ಪುದು ಬರೆದು ಬಿತ್ತಾರೆ ಅದೇ ಮಾಕೆ ಗವ ಇಲ್ಲಾದ್ದು ಗವ ಇಲ್ಲಾದದ್ದು ವಾಡಿಕೆ ಮಾಡೋದು ಅಂತ ಎಂಬುದು ಅದು ತಪ್ಪು ಅತ ಹೀಗೆ ಗವ ಮಾಡೋದು ಅತ ಎಂಬುದನ್ನ ಅಯ್ಯ ಬಂದು ಗವ ಇಲ್ಲದ ವಾಹನದಲ್ಲಿ ಏನೆಲ್ಲ ಆರಾಮನ ಹೇಗೆ ಬಿತ್ತಾನೆ ಅದು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಟ್ಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ವರ್ಷನೋಗೆಲ್ಲ ಅದನ್ನ ಪತ್ತಿಯ ರೆಫರೆನ್ಸ್ ಹಡದೆ ಸಾಡಿ ಹೇಗೋದು ಅಂತ ಹೇಗೆ ಇರಲಿ ಆ ಪುರಂಗೂರುದಲ್ ಬೇಕ್ ಬೈಟಿಂಗ್ ಅದು ವಸನ ನಲವತ್ತು ವಿಷನೋಗಡದೆ ಅಂದಾಡು ಕೋಪ ಸಿನಂ ಸೆನದ್ದು ನೋದಲ್ಲಿ ಅದು ವಸನ ಮೂವತ್ತೆರಡು ನೋಗೆ ಆಡದೆ ಇದನ್ನ ಬಂದು ಅಯ್ಯ ಬ್ರಾಡರ ಇವೆಲ್ಲ ಪಾಪ ಅಂತ ಹೇ ಬಿತ್ತನೆ ಇದು ನಂಗೆ ಅಡತ ಗೋಪುರ ಮುಂದಾಡು ಇದನ್ನೋಗೆ ಒಂದು ಕರುತ ನೋಡೋದು ಸರಿ ಈಗ ಅಯ್ಯ ಇದನ್ನ ಈಸಗತ ಪಾಪ ಅಂತ ಹೇ ಬಿತ್ತೀನಿ ಅಂದಲೇ ಅಲ್ಲ ನಂಗೆ ವಸನವ ನೋಡಲೇ ಇದಾಡದೆ ಪಾಪ ಸರ್ವ ಮುನ್ನೂರು ಅಟ್ಟಲಿಯು ಅತೇ ಒಂದು ವಸನವ ನೋಡಿದವು ಆಗ ಅಜ್ಜನ ಕಣಕ್ಕು ಬಿಡಿ ಸರ್ವ ಮುನ್ನೂರು ಅಂದಲೇ ಅತ್ತೆ ಅಂದ್ರೆ ಆಗ ಮುನ್ನೂರು ಪಾಪವಾ ಅತ್ತೆ ಅಂದ್ರೆ ಈ ಐದು ಪಾಪದ ಪಾಪವಾ ಆ ಮುನ್ನೂರು ಪಾಪದ ಅತ್ತಲ್ಲ ಪಾಪ ಆಗ್ಬೋದು ಒಂದು ಎಸಗೋ ಒಂದು ದೊಡ್ಡ ಮಾ ಕಣಕ್ಕು ನೋಗ ದೊಡ್ಡ ಒಂದು ಲಿಸ್ಟ್ ಎನ್ಲೈನ್ಮೆಂಟ್ ಅದ್ರ ಮುಖ್ಯವಾದ ಕರ್ತ ಅಪರ ಇದಾನದನ್ನ ಅಯ್ಯ ಇಲ್ಲಿ ಒಂದು ಕುಣ್ಣ ಒಂದು ಲಿಸ್ಟ್ ತಂದನೆ ಅಂತ ನಂಗೆ ಎತ್ತೋದು ಆಲೆ ನಂಗ ಮಾಡೋ ಪಾಪ ಬಂದು ಎಸಗೋ ನೂರು ಕಣಕ್ಕುನೋ ನೂರು ಕಣಕ್ಕುನೋ ಮುನ್ನೂರು ಕಣಕ್ಕುನೋ ಹೋಗಿ ಮೂರು ಸಾವಿರ ಕಣಕ್ಕು ಹೋಗಿ ಆಡಾಕು ಪಾಪ ಅಪರ ಲಿಸ್ಟ್ ಎನ್ಲಿಸ್ಟ್ಮೆಂಟ್ ಅಪರ ಆಡದೆ ಮೊದಲಾಗಿ ಇದ್ರ ಮುಖ್ಯವಾ ಅಯ್ಯ ಪದವಿ ಮಾಡಿ ಬಿತ್ತಾರೆ ಎತ್ತಪ್ಪನಕ ಪದವಿ ಮಾಡಿ ಬಿತ್ತಾರೆ ನೆಕ್ಸ್ಟ್ ಈಗ ನಂಗ ಮೇಲೆ ನೋಡಿದೆವು ಇಲ್ಲಿಯಾ ಮನುಷ್ಯಗ ಅದಾವುದು ನಂಗ ನಂಗಾಗ ಅದಾವುದು ನಂಗ ಉರವಿಗೆ ಹೋಗ ಮತ್ತ ಕೋ ಹ್ಯೂಮನ್ ಬೀಯಿಂಗ್ಗ ಬಂದು ಪಾಪ ಮಾಡಾಕು ಅಂತ ಹೇಳಿದನೆ ಅದು ಮಟ್ಟು ತನ ಅಂದ್ರೆ ಇಲ್ಲೇ ನಂಗೆಂದ ಒಂದು ಕುನ್ನ ಚಡಿ ಕುಡಿಗೋಗು ಅಥವಾ ಚಡಿ ಕುಡಿ ಆಯ್ದಲಿಯೋ ಮರ ಆಯ್ದಲಿಯೋ ಮತ್ತ ಜಂತುಗೋ ಮತ್ತ ಜೀವರಾಶಿಗೋ ಏದಾಯ್ದಲಿಯೋ
ಅವೆಲ್ಲಾಗೂ ನಂಗೆಂದ ಪಾಪ ಮಾಡಾಕು ಅತೆ ಎಂಬ ವಸನ ಬಂದು ಅಪ್ಪರ ಎಲಾಬರೇಟ್ ಇಲ್ಲಿ ಆಡದೆ ವಸನ ಅದರೆಟ್ಟು ನೋಗಾಡದೆ ಇಪ್ಪತ್ತು ನೋಗಾಡದೆ ಇಪ್ಪತ್ತೊಂದು ನೋಗಾಡದೆ ಇಪ್ಪತ್ತೆರಡು ನೋಗಾಡದೆ ಇಪ್ಪತ್ತ್ ಮೂರು ನೋಗಾಡದೆ ಅವೆಲ್ಲ ಒಂದೊಂದ ನಂಗ ಇಂಡಿವಿಜುವಲ್ ನೋಡೋದು ನಂಗ ಈಗ ಟೈಮ್ ಅಪ್ಪರ ಸಿಕ್ಕ ಈ ವಸನ ಎಲ್ಲ ನಂಗೆಂದ ಓರರಿವು ಈ ಪಡಿಸದೆಲ್ಲವೂ ಕೂಡ ನಂಗೆಂದ ಪಾಪ ಮಾಡೋದು ನಂಗೆ ಸಂದರ್ಭ ಆಡದೆ ಎಂಬುದನ್ನ ಅಯ್ಯ ಪದವಿ ಮಾಡಿ ಬಿತ್ತಾರೆ. ನೆಕ್ಸ್ಟ್ ಅದು ಮಟ್ಟು ಅಲ್ಲ ಸರ್, ಅಯ್ಯೆ ಹೇಗಿದ್ರು ನೋಡಿದೆ ಅಂದ್ರೆ ನಂಗೆಂದ ಪಂಚಭೂತಗೂ ಪಾಪ ಪಂಚಭೂತ ಅಂದ್ರೆ ಬೇಸಿಕ್ ಎಲಿಮೆಂಟ್ಸ್ ನಂಗೆಲ್ಲ ಅರ್ಧ ಇಲ್ಲಯಾ, ನೀಲಂ ನೀರ್ ಕಾತ್ರು ತೀ ಆಕಾಶ ದೇನ ನೆಲ ನೀರು ಗಾಯಿ ಕಿಚ್ಚು ಬಾನು ಅದನ್ನ ನೋಡಿದೆ ಅಂದ್ರೆ ನೆಲಗೆ ನಂಗೆಂದ ಪಾಪ ಮಾಡಾಕಾತೆ ಅಂದ್ರೆ ಹದಿಮೂರು ಹದಿನಾಲ್ಕು ನೋಗ ವಸನ ಹದಿಮೂರು ಹದಿನಾಲ್ಕು ನೋಗ ಆಡೋದೆಲ್ಲ ಬಿತ್ತಿದೆ ಅಂದ್ರೆ ನಂಗೆಂದ ಕಡ್ಡಾಯವ ನೆಲಗ ಪಾಪ ಮಾಡೋದು ಮುಡದರ ಅಂತ ಹೇಳಿದ್ದಾರೆ. ಅದೇ ಮಾಕ ನೀರುಗ ಮೂವತ್ತ್ ಮೂರು ಮೂವತ್ತ್ ನಾಲ್ಕು ಮೂವತ್ತೈದು ಮೂವತ್ತಾರು ಐತಿ ಇಳಿರಿ ನೀರುಗ ಅಲ್ಲಿ ದುರ್ಬಣ ಓದ್ದಿನ ನೋಡಿದವ್ ಗಂಗೆಗ ಉಗಿದದು ಪಾಪ ಅದ ಅರ್ಧೋಪ ಗಂಗೆಗ ಅಪ್ಪಣ ಇಲ್ಲ ಅದ ಲಗ ಏರಿದ್ದು ಪಾಪ ಅಂತೆಲ್ಲ ಹೇಳಿದ್ರಿ ಇಲ್ಲಿಯಾ. ಆ ಮೂವತ್ತ್ ಮೂರು ಮೂವತ್ತ್ ನೋಕೆ ಗಂಗೆಗ ನೀರುಗ ಉಗುದುವುದಲ್ಲ ಅದು ಪಾಪ ಅತೆಯಿಂದ ಅಯ್ಯ ಹೇ ಬಿತ್ತನೆ ಅದ ಎಪ್ಪಟ್ಟು ದೊಡ್ಡ ಒಂದು ಕರ್ತು ನೋಡಿವಿ. ಅದೇ ಮಾಕ ಕಿಚ್ಚುಗ ತೀಗ ಬಂದು ವಸನ ಮೂವತ್ತೇಳು ನೋಗೆ ಕಿಚ್ಚಗ ಕತ್ತುವ ಕಿಚ್ಚುಗ ಉಚ್ಚ ಹೂದದು ಪಾಪ ನೀ ಅರ್ಧವರಿಯೋದ ಕಿಚ್ಚದು ಉಚ್ಚ ಇಟ್ಟಿದ್ದಲ್ಲ ಅದು ಪಾಪ ಅದು ಹೇಗೆ ಬಿತ್ತಾರೆ. ಅತ್ತ ಮಾಕ ಪಂಚಭೂತಗಳು ಐದು ನೋಗೆ ಈ ಮೂರುಗ ನಂಗೆ ಐನೋ ಅಲ್ಲಿ ಆ ಕಾತ್ರ ಗಾಯಿಗೂ ಬಾನುಗೂ ಅಯ್ಯ ಸ್ಪೆಸಿಫಿಕ್ ಆದ ರೆಫರೆನ್ಸ್ ಕೊಡಲೆ ಅದನ್ನ ಅಲ್ಲಿ ಆಡದೆ ಆಲೆ ಬಟ್ ನಂಗೆ ಎಲ್ಲಾಗೂ ಪಾಪ ಮಾಡೋ ಅಂಬುದು ಪಂಚಭೂತಗೂ ಪಾಪ ಮಾಡೋ. ಈಗ ರಿವರ್ಸ್ ನೋಡಿ ಉಸಿರೇ ಇಲ್ಲದ ಉಸಿರು ಇಲ್ಲದ ವೆರುಮನೆ ಮೆಟೀರಿಯಲ್ ಆದ ನಂಗೆ ನೆನಸಿಂಡ ಇಬ್ಬೋ ನೆಲ ಅಂದ ನೀರು ಅಂದ ಒಂದು ಕುಣ್ಣ ಕಾನ್ಶಿಯಸ್ ಆಡೋ ಪುಲ್ಪು ಉಂಡು ಅಂದ ಇಂದು ಹೈಯರ್ ಸ್ಟೇಟಸ್ ಇಬ್ಬೋ ಮನುಷ್ಯಗಟ್ಟವು ಎಲ್ಲಾಗೂ ನಂಗಂದ ಪಾಪ ಮಾಡೋದ್ಗಾನ ಸಂದರ್ಭ ಈ ವಾಡಿಕೆ ಯೋಗ ಅಡದೇ ಅತ್ತೆ ಎಂಬುದನ್ನ ಅಯ್ಯ ಈ ಕುನಾ ಎಳವತ್ತು ಲೈನ್ ಲೋಗೆ ಅಪ್ಪರ ಪಕ್ವವ ಬರೆದು ಬಿತ್ತಾನೆ ಎಂಬುದು ನಂಗೆ ಅಪ್ಪರ ತಿಳಿವಾದ ತೋರ್ರ. ಅದಾವುದು ಬಂದ್ ಸರ್ ನಂಗ ನಾಲ್ಕು ಅವರ್ ಮಾತಾಡಾಕು ಈ ನಾಲ್ಕು ಅವರ್ ಮಾತಾಡೋದನ್ನ ನಾಲ್ಕು ಲೈನ್ ಬರಬತ್ತ ಕಷ್ಟ. ಆ ಅಯ್ಯ ಏ ಅಳುವುಗ ಕ್ಲೀನ ಅಂತ ಇದು ಓರಲ್ ಟ್ರೆಡಿಷನ್ ಆಟದಲ್ಲಿಯೋ ಏಸಗ ಸಮ್ಮರ್ ಸಾಲ್ಟ ಬರೆದು ಬಿತ್ತಾರೆ ನೋಡುಗ ಒಂದೇ ನೀರುಗ ಮಾಡೋ ಪಾಪವ ಗಂಗೆಗ ಉಗಿದದ ಪಾಪ ಒಂದೇ ಲೈನ್ ನೋಗೆ ಏಸಗ ಕುಸುರುಕವ ಬಿತ್ತಾರೆ ನೋಡಿವಿ. ಅದ್ತ ನಂಗ ಅಲ್ಲಿ ನಂಗ ಈ ಕರುವಾರ ಚೋದನ ಆಡೋ ಮಹಿಮೆ ಅತ್ತೆ ನಿನಗ ಪಟ್ರ. ನೆಕ್ಸ್ಟ್ ಸರಿ ಈಗ ನಂಗ ಹೇಳಿದೆ ಅಯ್ಯ ಇದೆಲ್ಲ ಪಾಪ ಅಂತ ಬರೆದು ಬಿತ್ತಾರೆ ನಂಗ ಅದನ್ನ ಅದೆಲ್ಲ ಸರಿತಾ ಅತ್ತೆ ಅಂತ ಹೇಗೆ ನಂಗ ತೋರ್ರ ಆಲೆ ಇದನ್ನ ಒಂದು 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 ಕಂಪ್ಯಾರಿಟಿವ್ ಇನ್ನೊಂದು ಒಂದು ಒಂದು ಮತ್ತ ಒಂದು ಲಿಟ್ರೇಚರ್ ಒಳಗೆ ಕಂಪೇರ್ ಮಾಡಲೇ ಎಸಗ ಇನ್ನು ಕರೆಕ್ಟ್ ಇನ್ನು ಯಥಾರ್ಥವ ನೋಡಾಕು ಅಂತಂದಲೇ ಅದಕ್ಕೆ ನಂಗೆ ಕಂಪ್ಯಾರಿಸನ್ ಎಸಗೋ ಕಂಪೇರ್ ಮಾಡೋಕೆ ಎಸಗೋ ಕಂಪೇರ್ ಮಾಡಿ ಹೋಗಾಕು ಅದನ್ನ ನಂಗೆ ಈಗ ಎಲ್ಲ ಅರ್ಧೋ ತಿರುಕುರಳ್ ಉಲಗ ತಿರುಮರೈ ಅಂತ ಏನೋ ಇದು ಎರಕುರಿಯ ಸಾವಿರ ಕಣಕ್ಕಾನ ಲಿಟ್ರೇಚರ್ ಲ್ಯಾಂಗ್ವೇಜ್ ನೋಗೆ ಟ್ರಾನ್ಸ್ಫರ್ ಮಾಡಿವಿ ಟ್ರಾನ್ಸ್ಲೇಟ್ ಮಾಡಿವಿ ಅಂತ ಒಂದು ದುಡ ಒಂದು ಸಮಯ ನೂಲ್ ಸಮಯ ನೂಲ್ ಅಂತ ಹೋಗೋದಿಲ್ಲ ಅರ ನೂಲ್ ಅಂತ ಏನು ತಿರುಕುರಳ್ ಎಲ್ಲ ಎಲ್ಲ ಮತಕಾರರು ಎಲ್ಲ ರಿಲಿಜಿಯಸ್ ಕಾರರು ಒಪ್ಪೋ ಒಂದು ಕರ್ತುಗೋವ ಎತ್ತಿ ಹೇಗೋ ನೂಲ್ ತಿರುಕುರಳ್. ಈಗ ನಂಗೆ ಅಯ್ಯ ಮುದಾಡ್ ಹೇಗಿದ ಪಾಪವ ಮನಸ್ಸನ್ನ ಬಿತ್ತು ಇಲ್ಲಿ ತಿರುಕುರಳ್ ನೋಗೆ ಇದೇ ಸಬ್ಜೆಕ್ಟ್ ಪತ್ತಿ ಏನ್ ಆಡದೆ ಎಂಬುದನ್ನ ನೋಡಿದೆ ಅಂದ್ರೆ ನಂಗೆ ಅಯ್ಯ ಹೇಗಿವೆ ಕರೆತು ಏಸಗ ಮುಖ್ಯ ಅಂತ ತೋರ. ಎಸ್ ನೆಕ್ಸ್ಟ್ ಸರಿ ನಂಗೆ ಮೇಲೆ ಇದು ಅಲ್ಲಿಯಾ ಕೊಲ್ಲ ಅದಾವುದು ಕೊಬ್ಬದು ಪಾಪ ಅತೇ ತಾಯಿ ಇದ್ರೆ ತಿರುಕುರಳ್ ನೋಗೆ ಕೊಲ್ಲಾಮೆ ಅಧಿಕಾರ ನೋಗೆ ನಂಗೆ ಒಂದು ಎತ್ತೋ ಕುರಳ್ ಮುನ್ನೂರ ಇಪ್ಪತ್ತೊಂಬತ್ತು ನೋಗೆ ಕುರಳ್ ಹಾಕಿದ್ಯೋ ನಾ ಕುರಳ ಹೇಗೆ ಅಂತ ನಿಮಗೆ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿ ನಿಮ್ಮದು ಜಾಮಾರ ಆ ಉರೆಯ ಮಟ್ಟು ಹೇಳಿದಿನ ಅರಮಾಗಿಯ ಸೆಯಲ್ ಎದುವೆನ್ರಾಲ್ ಉರು ಉಯರಿಯುಂ ಕೊಲ್ಲಾಮೆಯಾಗುಂ ಕೊಲ್ಲುದಲ್ ಅರಮಲ್ಲಾದ ಸೆಯಲ್ಗಳ್ ಎಲ್ಲಾವತ್ತೆಯುಂ ವಿಳವಿಕುಂ ಆತೆ ಎಂದು ಇದನ್ನ ತಿರುಕುರಳ್ನ ಉರೆ ಅದಾವುದು ಕೊಲೆ ಅತೆ ಎಂಬುದು ಬಂದು ಏನೇ ಈಗ ನೋಡ ಕೊಲೆ ಮಟ್ಟು ಪಾಪ ಅಲ್ಲ ಆ ಕೊಲೆ ಎಂಬುದು ಬಂದು ಮತ್ತ ಎಲ್ಲಾ ಪಾಪವೂ ಎತ್ತಿ ಬಂದು ಸೇತಿರಾ ಅಂದ್ ಇಲ್ಲಿ ಬಂದು ತಿರುಕುರಳ್ನ ಕಡದೆ ತಿರುಕುರಳ್ನಾಗ ಇದೇ ಬಾಕಿ ಕೊಲ್ಲಾಮೆಗೆ ಹತ್ತು ಸೈಗಳು ನಡದೆ ಅದ್ರ ನಂಗೆ ಅಪ್ಪರ ಬೇಕಾದ ಒಂದೊಂದನ್ನ ಮಟ್ಟು ನಿಂಗೆ ಹೇಳಿನೆ ಏಕ ಕೊಲ್ಲಾಮೆ ಎಂಬುದು ಏಸಗ ಒಂದು ಕುಡಿಯ ಪಾಪ ಅತೆ ಎಂಬುದು ಆ ಕುಡಿಯ ಪಾಪವ ಅಯ್ಯ ಇಲ್ಲಿ ಏಸಗ ಸಿಂಪಲ್ ಒಂದೇ ಇಲ್ಲ ಇನ್ನಾಗ ತಿರುವಳ್ಳುವರ ಹತ್ತು ಅದಾವುದು ನಂಗೆ ಏನೋ ಅದಾವುದು ಒಳಗನೋಗ ಆಡೋ ಪ್ರಿನ್ಸಿಪಲ ಬಂದು ಒಂಡ್ರೆ ಲೈನ್ ನೋಗೆ ಅಳಿಸಗತ್ತೆ ಏನೋ ಆಲೆ ನಂಗೆ ಅಯ್ಯ ಆ ಒಂಡ್ರ ಲೈನ್ ಕೂಡ ಇಲ್ಲ ಒಂದೇ ಲೈನ್ ನೋಗಿ ಎಸಗ ಅರ್ಥವಾಗಿದ್ದಾರೆ ನೋಡಿವಿ ಅಡ್ತು ನೋ ಬಾ ಅಡ್ತು
ಸರಿ ಕಳ್ಳಾಮೆ ನಂಗೆ ಅಲ್ಲಿ ಕಳವೂದು ನೋಡಿದ್ವಿ ಇಲ್ಲಿಯಾ ಕಬ್ಬದುವುದು ನೋಡಿದವು ಆ ಕಬ್ಬದನೋಗೆ ಕುರಳ್ 200 ಕಳ್ಳಾಮೆಯ ಅಧಿಕಾರನೋಗೆ ಕುರಳ್ 282 ಕುರಳ್ನೋಗೆ குற்றமானதை உள்ளத்தால் எண்ணுதும் எண்ணுவதும் குற்றமே எண்ணுவதும் குற்றமே அதனால் பிறன் பொருளை அவன் அறியாத வகையில் வஞ்சித்துக் கொள்வோம் என்று எண்ணாதிருக்க வேண்டும் எத்தேகினோடு அதாவது ஒன்று அடுத்தவன பொருளா எத்தோ தேதினே சிந்தன மாளிய குத்தா அதாவது லிட்டரலா கப்பது மட்டும் இல்ல கத்தனே நெனைச்சிலேயே குத்தா தெய்ன திருக்குறள் நோகை அழுக்காராமை நாங்க அடுத்தோம் சார் பொறாமை பொறாமை போடுறது அள்ளி நோடிதோ நாங்க இதுங்க பொறாமைய தேமது ஏசக வந்து கெட்ட குணம் ஆகுதுன்னா நாங்க நோடிதோ ஜலசி ஒட்டை ஒட்டை உருவது நோடிதோ இல்ல நோடி பொறாமையை பத்தி பொறாமை என்று கூறப்படுவது ஒப்பற்ற பாவி ஒருவருடைய செல்வத்தை கொடுத்து தீய வழியில் அனைத்தும் செலுத்தி விடும் அதாவது எப்பேற்பட்டவன் ஆயுதத்திலயோ அது பொறாமை உள்ளவன் ஆயுதத்துல நீ எல்லாவே எத்திட்டு போய் கடைசிகா நீ நான் தொட்ட வந்து பாதாள எத்தினோ சேர்த்திட்டுறா அத்தே போதுனா செல்வத்தை எல்லாம் கெடுத்து அப்புறம் வந்து கெட்ட தாரி எத்தினோ சேர்த்திட்டுறா அத்தே போதுனா திருக்குறள் செய்தாரே நெக்ஸ்ட் அடுத்தம் அது நோக்கே நோடிவி இன்னொன்று செய்யுள் குரல் 166 நோக்கே ஒன்று நாங்க வசன ஒன்று வசனம் அப்புறமான வசனம் நோடிவா மாடித தருமக அட்டலாதது பாப்பாது ஒன்று வசனம் அடந்த வசனம் 31 மாடித தருமக அட்டலாதது பாப்பா ஏக்கனாக ஒன்று தர்ம மாடோ அட்டலாப்பதேக்கா பொறாமை குணம் இருந்தா இல்லையாடோ குரலை நோடிவி பிறருக்கு உதவியாக கொடுக்கப்படும் பொருளை கண்டு பொறாமைப்படுகிறவனுடைய சுற்றமும் உடையும் உணவும் இல்லாமல் கெடும் ஆக நீ வந்து ஒன்று ஒப்ப தர்ம மாடோமக குறுக்கே நித்தேந்தல தர்மக அட்டல் மாடிதேந்தல ஏனாராம்பா நின்ன சுற்றம் சொந்த பந்தெல்லாம் ஓகி இட்டுபட்ட எல்லா இட்டுபட்ட எல்லா நின்ன கெட்டோரா அதேம்பா திருக்குறள் படி ஆக பொறாமை அதாவது ஐயேகிவா அதாவது அடுத்த தர்ம தர்ம கட்டலாது பாப்பா தேம்பது இல்லை திருக்குறள் ஏசக முக்கியமா பதிவு மாடி அடதே தெம்பது நோடபேக்காது நெக்ஸ்ட் அடுத்த நோடிவி பிறனில் விளையாமை அத்தேபோது அதாவது நாங்க இது நோக்க இது நோட இது சொல்லுங்க அடுத்தவனை என்றா நோடிதேந்தல அது எப்பேற்பட்ட நாள் மேல நோடிதில்ல குடும்பம் எம்மக்கவா காம பார்வை கொண்டு நோடக்கூடாது லஸ்ட தெய்தோ இல்லையா ஆகுணா நோடும் இச்செயல் எளியது என எண்ணி பிறனுடைய மனைவியிடம் நெறித்தவறி செல்லுகிறவன் எப்பொழுதும் அழியாமல் நிலை நிற்கும் பழியை அடைவான் அதாவது இது நங்க எல்லாருக்கும் நாங்க இது நான் சபையோக ஹேகோது ஹேக பேக்காது தேக்காதுல தம்மனவுக்கெல்லாம் இதுதி இது நாங்க வந்து அப்புறம் வந்து கேஷுவலா இது தாரார் தாரா அத்தையும் ஹேகி மாடணும் அதனோது திருக்குறள் ஹேகி நோடோ நீ அறியா மற்றவனெல்லாம் அறியாத மாடிதிலையும் கூட ஆ பாப்ப ஏனாராம்பா அது நிலைச்சு நிந்துட்டுறா பாப்ப நிலைச்சுட்டுறா பாப்ப நிலைச்சு நிந்தோ நின்ன கட்டாயமா அழிச்சிடும் வந்து கால் நோகே கட்டாயமா நின்ன இட்ஸ் மே ருவின் அதாவது நாங்க எம்மக்காக மாடோ பாப்பாம்போது அப்புறம் தொட்ட பாப்பாம்போதுன்னு ஐயா பதி மாடி பித்தனே அது திருக்குறள் நோக்கி இன்னும் அப்புறம் சப்போர்ட்டிவா ஆடுது நெக்ஸ்ட் சரி ஈகை அள்ளி வேலை நோடிதோ இல்லையா அதாவது ஈகை அதாவது இது இல்லாமது ஈகை கூட இல்லாத இப்போது தர்மம் ஆடாது இப்போது ஏசக பைய பாப்பான்னு ஏபித்துறதுன்னு பொருள் பொருளின் குறைபாட்டை இது வசனம் வந்து 229 ரூபாய் பொருளின் குறைபாட்டை நிரப்புவதற்காக உள்ளதை பிறருக்கு இயாமல் தாமே தவேராய் உண்பது ஒருமையிலும் இருப்பதை விட துன்பமானது அதாவது நான் எனக்கு இல்லத்தவா அத்தேந்து கூட பியக்கூடாதும்பா எனக்கு அடதியோ இல்லையோ தர்மம் ஆடோது அத்தேந்து அதுனா அது ரிலேட் மாடி நோடி நங்கையே நெய்துனே அறுத்து வந்தமக அன்னவ கூடாதது பாப்பா வெறுத்து வந்தமக வெக்கைய கூடாதது பாப்பா ஏசுக ரிலேட்டடா அடது நோடிவி ஐயா வந்து நீ ஜோப்புல்லா அணப்பித்தல அணவ கூடவும் தேவுளே அதாவது அறுத்து பந்தமக அந்த பந்து சாமனோகே அறுத்து பந்தமக அன்னவ கூடாதாலே அது தொட்ட பாப்பா அல்லா காட்டுல பெருத்து வந்தமக பெக்கைய கூடாது பாப்பா நீலகிரியோகிதோ குருவரோ வந்துட்டேந்தல அவங்க பெக்கையா ஒன்று சூட கொட்டு
ಒಂದು ಒರಪ ಕೊಟ್ಟು ಮಾಡಾದ್ಬೋದು ಪಾಪ ಅತ ಎಂಬುದನ್ನ ಈಗ ಅತೆಂಬ ಗುಣವ ಏಸಗ ದೂರಗ ಅಯ್ಯ ಹಿತ್ತಿ ಬಿತ್ತನೆ ಒಳಿತು ಅಡ್ತು புறங்கூறாமை அதாவது நாங்கள் எழுதியில் பேக் பைட்டிங் அதாவது நாங்கள் இதனோக நாங்கள் இதனோ எழுத புறங்கூறாமை என்பது நோக்க ஒருவன் அறத்தை போற்றி கூறுவதாயின் அறமல்லாவற்றை செய்தாலும் மற்றவனை பற்றி புறங்கூறாமல் இருக்கின்றான் என்று சொல்லப்படுதல் நல்லது. அதில் ஏன் ஏகியாரா இருந்தால அதாவது நீ நாங்கள் ஒப்பனை மேலே குத்த ஏகோது மாடுவதுனா நீ தொட்ட தர்மம் எல்லாம் மாடாதித்துலையும் சரி பரவாயில்ல, அடுத்தவரை பத்தி இத்தமாக்க புறங்கூறுதல் அதே போதுனா மாடாதித்தலையே அதுவே தொட்ட புண்ணியவாத கெழிச்சா அதே போதுனா இல்ல திருக்குறள் பதிவு மாடியாடுது. நெக்ஸ்ட் விகுலாமையந்தல ஒர்ச்சா இதுல நோடி இது நோக நாங்க இன்னும் இதுதான் நான் முந்தை மேல ஹெய்தோ நாங்க பாப்பா ಎಲ್ಲಾ ಕಾಟ್ಲು ಅಲ್ಲಿ ಅಯ್ಯ ಹೇಗಿವೆ ಬೀತು ಪಾಪ ಅಂಬುದು ನಂಗೆ ಏಕ ಎನ್ಲಿಸ್ಟ್ ಮಾಡಿ ಹೇಗಿದೆ ಅಂದ್ರೆ ಅದಾವುದು ನಂಗ ಕಾಟ್ಲು ಒಂದು ಎಳೆಯ ನಿಲಯೋಗೆ ಇಬ್ಬೋಕ ಮೇಲೆ ನಂಗೆ ಪಾಪ ಮಾಡೋದು ಎಂಬುದು ಅಪರ ದೊಡ್ಡ ಪಾಪ. ಇದನ್ನೋಗಿ ಇಲ್ಲಿ ತಿರುಕುರಳ್ 302 ಕುರಳ್ ಏನಾಗಿ ನೋಡು, ಬಲಿಕ್ಕಾದ ಇಡತ್ತಿಲ್ ತನ್ನೈ ವಿಡಿಯ ವಲಿಯವರ ಇಡತ್ತಿಲ್ ಶಿರಂ ಕೊಳ್ಳುವುದು ತಿಂಗು. ಈಗ ಅದು ನಂಗೆ ನಾ ನಾರ್ಮಲ ಮಾಡೋದಿಲ್ಲ, ನಂಗೆ ಕಾಟ್ಲು ಬಲವಾನ್ ಇದ್ದವನ ಮಾಡೋದಿಲ್ಲ. ಬಲಿಕ್ಕುಂ ಇಡತ್ತಿಲೂ ಮಿಲಿಯವರ ಇಡತ್ತಿಲೂ ಸಿನತ್ತೈ ವಿಡ தீவை வேறு இது இல்லை வேறு இல்லை. ஆக நீ நங்கவ காட்டிலும் லோயர் ஸ்டேஜ் போக்க மேலே அதாவது எம்மக்கா இதுலயோ குனவா இதுலயோ அவக்க மேலே பாப்ப மாடிதே இருந்தால அவக்க மேலே உரச்ச மாடிதே இருந்தால அதை காட்டிலும் சின்ன தீய செயல் பார்த்து வேற ஒன்றும் இல்லைன்னு திருக்குறள் கடது. நெக்ஸ்ட் சரி ஈக நங்க ஒன்று மாடோ நோடி ஈக தயமாடி அடுத்தமரல்ல ನಂಗ ಅಯ್ಯ ಹೇಯ್ದ ಪಾಪ ಏಸಗ ಒಂದು ಮುಖ್ಯವಾದ ಕರ್ತ ಪಾಪ ಅಂದ್ರೆ ರೆಕಾರ್ಡ್ ಮಾಡಿದನೆ ಅತೆ ಎಂಬುದನ್ನ ಬಿತ್ತುಟು ಅದಕ್ಕೆ ನಂಗೆ ಹೇಳಿದಂಗ ನಂಗೆ ಲಿಟ್ರೇಚರ್ ಫರ್ದ ಪಕ್ಕ ನೋಟ ಲಿಟ್ರೇಚರ್ ತಿರುಕುರಳ ಕಂಪೇರ್ ಮಾಡಿಬಿಟ್ಟು ನಂಗೆ ಈ ಒಳ್ಳಂಗ ತೋರ ಅಯ್ಯ ಹೇಯ್ದದ ಪಾಪ ಅತ ಹೇಗಿದ್ದಲ್ಲ ಅಪ್ಪರ ಒಂದು ಮುಖ್ಯತ್ವ ಮಾಯಿಂದ ಒಂದು ನಂಗೆ ಎಲ್ಲವೂ ಅರ್ಥ ಮಾಡಬೇಕಾದ ಒಂದು 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 ಸೇದಿ அத்தே மதன பீத்துட்டோம். இதுனா இன்னொந்து நோடி இல்லவே இதுனா இன்னொந்து பார்வை நோடி எத்தனை நோடி ஐயா ஹேகி பீத்து பாப்ப எல்லாம் நோடிதே இருந்தால அது ஐயா நங்க வாழ்ந்துண்டிப்போ பா மாடிண்டிப்போ இ வாழ்க்கைய ஆதாரமா பீத்து அப்ப அந்தந்து நாங்க மாடி அந்தந்து நாங்க வாழ்ந்துண்டிப்போ வாழ்க்கைய பீத்து தான் அடதே இல்லாத இதுல நாங்க மாடிண்டிப்போ தொழிலோ இந்த நாங்க வெள்ளாமை மாடிண்டிதோ அதுக்கு முதலோடு நாங்க பேட்டை ஆடிதோன்னு நாங்க அடதே ನಂಗೆ ಮಾಡಿ ಬೆಳ್ಳಾಮೆಯೋ ಬೇಟ ಆಡಿದ ಕಾಲ ಬೇಟ ಆಡಿದ್ದೋ ಈ ತೊಳಿಲವು ತಾ ವಾಡ್ದೊಂಡಿಬ್ಬ ವಾಳ್ಕೆಯ ಬೀತುತ್ತ ಅಯ್ಯ ಹೇಗಿವಾ ಈ ಪಾಪ ಎಲ್ಲ ಅಡದೆ ತವಿರ ಅಯ್ಯ ಏದೋ ಒಂದು ಕರ್ಪನೆಯೋವಯೋ ಒಂದು ಕಟ್ಟುಕರೆಯ ಬೀತುಂಡೋ ನೀ ಅತ್ತ ಮಾಡಿದಲ ಪಾಪ ಇತ್ತ ಮಾಡಿದಲ ಪಾಪ ಅಂತ ಹೇಗೆ ಒಂದೆಡೆಯೋಗಿ ಒಂದು ಇದನು ಇಲ್ಲೇ ಅತೆ ಎಂಬುದು ನಂಗ ಇದು ನನಗೆ ಮೇಲೆ ನೀ ಪಾಪವ ಅರ್ಥ ಮಾಡೋದು ಒಂದು ಪಕ್ಕ ಒಂದು ಮುಖ್ಯ. ಅದೇ ಮಾಕೆ ಇದನ್ನೋ ಇನ್ನೊಂದು ಅಪರಪರ ಮುಖ್ಯ ಏನಂದಲೆ ಅಯ್ಯ ಹೇಗೆ ಪಾಪ ಎಲ್ಲ ಒಂದು ಕರ್ಪನೆಯಾನ ಪಾಪ ಅಲ್ಲ. ನಾ ಒಂದು ಕುರಾ ಉದಾಹರಣೆ ಮಟ್ಟು ಹೇನೆ ಅದಾವುದು ನಂಗ ಇದಿಗಾಸನೋಗಿಯೋ ಇವೆಲ್ಲ ಎತ್ತಿದೆ ಅಂದಲೆ ಪುರಾಣ ಕಥೆ ಎಲ್ಲ ಎತ್ತಿದೆ ಅಂದಲೆ ಏಸಗೋ ಅಟ್ರ ಒಂದು ಕಥೆ ಅಟ್ರ ಆ ಕಥೆಯೋಗೆ ತಾ ಸೋನ್ ಸೋಯ್ತ ಮಾಕ ಒಂದು ಪಾಪ ಮಾಡಿದ್ದಿಂದ ಅಡತ ಇದನ್ನೋಗೆ ತಾ ಅಲ್ಲಿ ಅದನ್ನ ನಾಯ ನೇಯ ಹುಟ್ಟಿದ ಇಲ್ಲಿ ಹುಟ್ಟಿದ ಕಲ್ಲಾದ ಮೊರ ಆದ ಅತೆಯಿಂದೆಲ್ಲ ಅಡದೆ ಇಲ್ಲಯಾ. ಈ ನೋಡಿವೋ ಅದೆಲ್ಲ ಒಂದು ನಂಗ ಕರೆಕ್ಟಾ ಉನ್ಮಯಾ ಅತೆ ಎಂಬುದೆಲ್ಲ ನಂಗೆ ಅರಿವಿಲ್ಲ. ಅದು ಒಂದು ನಂಗೆ ಅಡ್ದೋ ಎಲ್ಲ ನಂಗೆ ಎಲ್ಲವೇ ಬಂದು ಅದೆಲ್ಲ ಒಂದು ಕದೈ ಕದೈ ಬಡಿವತ ಅಯ್ಯ ಇಲ್ಲಿ ಹೇಗಿವೋ ಏ ಒದ್ದುನು ಕರ್ಪನೆಯೇ ಅಲ್ಲ ಒಂದು ಕದೆಯೇ ಅಲ್ಲ ಸರ್. ಅಯ್ಯ ಹೇಗಿವೋ ಅತ್ತನೆಯು ತಾ ವಾಂಡುಂಡಿಬ್ಬೋ ತಾ ಮಾಡಿಂಡಿಬ್ಬೋ ಆ ವಾಳ್ಕೆಯವೋ ತಾ ಮಾಡಿಂಡಿಬ್ಬೋ ತೊಡಿಲ ಯದಾರ್ಥವ ಬೀತುತ ಮಾಡಿದಿನ ತವರ ಒಂದು ಕರ್ಪನೆ ಒಳಗನೋಗಿ ಏದು ನೋವು ನಂಗೆ ಅದು ಪಾಪ ಪುಣ್ಯ ಅಂದ್ರೆ ಏದು ನೋವು ಹೇಗುಲೇ ಅತ್ತೆ ಎಂಬುದನ್ನ ನಂಗ ಮನಸಾರಿಂದ ಒಪ್ಪಿಂಬುದು. ನೆಕ್ಸ್ಟ್ ಸರಿ ಸರಿ ಇದರಿಂದ ನಂಗೆ ಏನವ ಅರ್ಧನೋ ಈಗ ಅಯ್ಯ ಇತ್ತಲ್ಲ ಹೇಳಿದ್ರೆ ಈ ಸಾವು ಒಂದು ಸಾವು ಕರೋರ್ಚೋದು ಮಣ್ಣು ಆಗ ಇದನ್ನ ನಂಗ ನಂಗೆ ನಂಗೆ ಕಥವಕ್ಕೆಲ್ಲ ಇದ್ದೋ ಏನವ ಅರಿಯಾಕೂಂದಲೆ
ಇದು ಆ ಸತ್ತವನ ಪಾಪವ ತೀರ್ಲಿ ಅದೇನು ಮಾಡೋದು ಅನ್ನೋದು ಒಂದು ಪಕ್ಕ ಅಟ್ಟಲಿಯೋ ಇನ್ನು ನಂಗೆ ಇಬ್ಬೋ ಈ ಸಮುದಾಯದೋಗೆ ನಂಗೆ ವಾಳ್ದೊಂಡು ಇಬ್ಬೋ ನಂಗ ಓಹೋ ಇದ ಪಾಪ ಎಲ್ಲ ಅಡದತ್ತವ ಅದರಿಂದ ನಂಗೆ ಈ ಪಾಪ ಎಲ್ಲಾಗ ತಟ್ಟಾದೆ ಈ ಪಾಪಗ ಹಾಗ ಹಾಯಾದೆ ನಂಗ ಅಟ್ಲೀಸ್ಟ್ ನಂಗ ವಾಕ್ಯ ಒಳುಕವ ವಾಳ್ದುಂಬೋ ಅತೆ ಎಂಬುದನ್ನ ನಂಗೆ ಉಣರಬೇಕಾದ್ದು ಅತೆ ಎಂಬ ಅಳುವುಗತ ನಂಗೆ ಇದನ್ನ ಅರ್ಥ ಮಾಡೋದೆ ತವರ ಇದು ಸತ್ತ ಮಗ ಬಂದು ಪುಣ್ಯ ಸಿಕ್ಕಿತ ಮೇಲೋಗ ಹೋದನ ಕೀಳೋಗ ಹೋದನ ಎಂಬ ಆ ಡಿಬೇಟ್ ಅದು ಒಂದು ಪಕ್ಕ ಅಟ್ಲಿ ಕೂಡ ಇದು ಪ್ರಾಕ್ಟಿಕಲ್ ನಂಗೆ ಏನೋ ಯೋಚನೆ ಮಾಡೋದು ಎಂಬುದಾಗಿದ್ದಲೇ ಇಂದು ವಾಣ್ದುಂಡಿಬ್ಬೋ ಮಗ ಇಂದು ಈ ಲೋಕನ ವಾಣ್ದುಂಡಿಬ್ಬೋ ನಂಗ ಒಂದು ಒಳ್ಳೆಯ ಬುದ್ಧಿ ಬರಲಿ ಎಂಬುದಾಗಿ ನಂಗೆ ಹೆತ್ತಪ್ಪ ಇದೆಲ್ಲವ ಹೇಗೆ ಬಿತ್ತನೆ ಅತೆ ಎಂಬುದು ಯಥಾರ್ಥ ನೆಕ್ಸ್ಟ್ ಸರಿ ಈಗ ನಂಗ ನಂಗ ಇದ್ರ ಈ ಲೆವೆಲ್ ನೋಗೆ ಇದನ್ನೋಗೆ ನಂಗ ಒಂದಿನ ಮಟ್ಟ ನಾ ಪದಿ ಮಾಡಿ ಇಟ್ಟಿದ್ರೆ ನಂಗೆ ಈಸಿಗ ಹೇಗಿದ್ದನೋಗೆ ವಸನ ಒಂದು 50 ಮೇಲೆ ಆಡೋ ವಸನ ಅದಾವುದು ಇಲ್ಲಿ ಸತ್ತು ನಂಗೆ ಅಣತಮ ಮೇಲ್ಲೋಕ ಶಿವಲೋಕ ಹೋಪರೆ ಮಾಲೋಕ ಹೋಪರೆ ಆ ದಾರಿ ಎತ್ತ ಅಟ್ರ ಎಂಬುದು ಜೋಶಿ ವಸನ ಎಲ್ಲ ಆಡದೆ ನಂಗೆ ಹೋದೆ ಇಲ್ಲಿಯಾ ಮುಳ್ಳು ಮರ ಕೊಟ್ಟದು ಪಾಪ ಸೌಂದರ ನೆರೆಯಲಿಂದೆಲ್ಲ ಆಡದೆ ಅದನ್ನ ಬಂದು ನಾ ಈಗ ನಂಗೆ ಇಂದಿನ ಈ ಪರ್ಪಸ್ಗ ಅದನ್ನ ನಂಗೆ ಎತ್ತಿ ಗಣ ಎಂಬುದಾಗ ನಂಗೆ ಟೈಮ ಮುನ್ನಿಟ್ಟು ಅದನ್ನ ಈ ಡಿಸ್ಕಷನ್ಗೆ ಎತ್ತುಲೆ ಯಾಕಂದ್ರೆ ನಂಗೆ ಈಗ ನಂಗೆ ಒಂದವ್ರಿಗೋಸಿದ್ರೆ ಮುಡಿಸೋದು ಅದರಿಂದ ಆ ಮೀದಿ ಪೋಷಣ ಬಂದು ನಂಗೆ ಇಂದಿನ ವಿವಾದಕ್ಕೆ ಎತ್ತುಲೆ ಅದನ್ನ ಇನ್ನೊಂದು ನಂಗೆ ಸಂದರ್ಭ ಸಿಕ್ಕಿದೆ ಅಂದ್ರೆ ಅಲ್ಲಿ ಆಡೋ ಕರುತ್ತೆಲ್ಲ ಏನಾಂಬುದನ್ನ ನೋಡುವ ಈಗ ನಾ ಮುದಾಡೆ ಇದ ಮೂರು ಕರುತ್ತೆ ಇದೆ ಇಲ್ಲಯ್ಯಾ ಏನಾಗಿದೆ ನಂಗೆ ಅಂದು ನಂಗೆ ಒಂದು ತನಿಯಾನ ಸಮಯ ನಂಬಿಕೆ ಅಡದೆ ಅದೇ ಅಂದ್ರೆ ನಂಗೆ ಒಂದು ಸಮೂಹ ನಂಬಿಕೆ ಸಮಯ ನಂಬಿಕೆ ಕೊಡಗನ ಸಮೂಹ ನಂಬಿಕೆ ಅಡದೆ ಫಸ್ಟ್ ಪ್ರಪೋಸಿಷನ್ ಇದೆ ಈಗ ಅದನ್ನ ಬಂದು ನಿಮಗೆ ಮುಡ್ದಾಳುವ ಏನಂದ್ರೆ ಮುಡ್ದಾಳುವ ಎಕ್ಸ್ಪ್ಲೈನ್ ಮಾಡೋದು ಮುಡ್ದರವಾದ ನೋಡ್ನೆ ಸರಿ ಈಗ ಅದನ್ನೋಗೆ ಕುರು ಹರಿಸೋದ್ರೋಗ ನೋಡ್ಲೆ ವಸನ 5:53-70 ನೋಡಿದೆ ಅಂದ್ರೆ ಶಿವ ದೇವರು ಎಂಬ ಭಾಷೆಯೋ ಆ ಕರು ಹರಿಸೋ ವಸನ ನೋಗೆ ಅಡದೆ ಯಾಕಂದ್ರೆ ಏನೋ ಇಲ್ಲಯ್ಯಾ ಶಿವ ಕೊಟ್ಟ ಶಿವಲು ಶಿವಗ ಸೇರಲಿ ಅತೇನೇನೋ ಶಿವ ಸಂಧಾನ ಅಂದೇನೋ ಅತಮಾಕೆ ಇಂದು ಅಂದು ಕೊಟ್ಟ ದೇವರ ಪಾದವ ಇಡುತ್ತು ಅದೇನು 53 ವಸನ ನೋಡಿದೆ 5 ವಸನ ಶಿವಲೋಗ ಅಂತ ಆಡದೆ ಈಗ ಈ ಮೂರು ಅಡಿಯೋಗೆ ಶಿವ ಎಂಬ ವಾರ್ತೆ ಆಡದೆ ದೇವರು ಎಂಬ ವಾರ್ತೆ ನಂಗ ಕರು ಹರಿಸೋದನೋಗೆ ಆಡದೆ ನೆಕ್ಸ್ಟ್ ಸರಿ ಅದೇ ಮಾಕೆ ನಂಗ ಎಲ್ಲ ಅರ್ದುಂಡಿದ್ದು ನಂಗ ನಂಗೆ ನಂಗೆ ತಿರುಗಿ 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 ಏನ್ ಬಪ್ಪದ ಏನ ಅಂದಲೆ ನಂಗಾಗ ದೇವರು ಎಂಬುದು ಬಂದು ನಂಗೆ ಎತ್ತಪ್ಪ ನಮ್ಗೆ ನಂಗ ಬಂದು ಆನ್ಸೆಸ್ಟ್ರಲ್ ವರ್ಷಿಪ್ಪಿಂಗ್ ತ ನಂಗ ಅಪರ ಮುಖ್ಯವಾಡದೆ ಎಂಬುದು ನಂಗೆ ಒಪ್ಪಿಂಡಿದ್ದು ಆಗ ನಂಗ ಹಿರಿಯೋಡಯ್ಯ ಮಾಲಿಂಗಯ್ಯ ಅಂದ್ರೆ ಹೇಗೆ ನಂಗೆ ಅಯ್ಯನವಕ್ಕೆಲ್ಲ ಆವತ್ತು ನಂಗೆ ಕುಂಬುಟ್ನೋ ನಂಗ ಮಾಡೋ ದೊಡ್ಡಪ್ಪ ಅಂತ ಹಿಡಿತು ಎಲ್ಲಾವು ನಂಗೆ ಅಯ್ಯನವಕ್ಕವ ದೊಡ್ಡ ಮನೆಯ ಬೀತು ದೊಡ್ಡ ಮನೆಯ ಮಾಡಿದ ನಂಗೆ ಮಾಡ್ನೋ ಆಗ ನೋಡಿದೆ ಅಂದ್ರೆ ಸರ್ ನಂಗೆ ನೋಡಿ ಹಿರಿಯೋಡಯ್ಯ ಮಾಲಿಂಗಯ್ಯ ಎಂಬ ಹೆಸರು ಎಲ್ಲಾರೋಗೆ ಎಲ್ಲಿಯೋ ಒಂದು ಎಡಿಯೋಗೆ ಈ ಶಿವ ಎಂಬ ನಾಮವು ಸೇರಿದು ಬಂದರ ಏಕಂದ್ರೆ ಅಯ್ಯ ಅತೆ ಎಂಬ ಹೇಗೋ ವಾರ್ತೆಯೋಗೆ ನಂಗೆ ಏನವ ಮಾಡೋದಿಲ್ಲ ಆ ಶಿವ ಎಂಬ ನಾಮ ಎಲ್ಲಿಯೋ ಅರ್ಧೋ ಅರಿಯೋದಿಯೋ ಅದು ಎಕ್ಸ್ಪ್ಲಿಸಿಟ್ ಅಟ್ಲ ಕೂಡ ಎಕ್ಸ್ಪ್ಲಿಸಿಟ್ ಇಲ್ಲದಾಲಿಯೂ ಕೂಡ ಏನೋ ಅದು ಕೂಡ ಒಂದು ಊಡಾಲೆ ಇರೋಡಯ್ಯ ಅತೆ ಎಂಬ ನೇಮ್ ಓಡ ಮಾಲಿಂಗಯ್ಯ ಎಂಬ ಹೆಸರೋಡ ಈ ಶಿವ ಎಂಬ ಹೆಸರು ಏನೋ ಒಂದು ರೂಪನೋಗೆ ಅಲ್ಲಿ ಕೂಡ ಸೇದು ಸೇದು ಬಂದು ನಡೆದೆ ಅಂತ ಎಂಬುದನ್ನ ನಂಗೆ ಒಂದು ನಂಗೆ ಯೋಗ ಮಾಡಾಕು ನಂಗೆ ಒಳ್ಳಂಗೆ ಅದನ್ನ ಅರ್ಥ ಮಾಡಿಳಾಕು ಅದೇ ಮಾಕ ಅಲ್ಲಿ ವಸನ 55 ನೋಗೆ 10,600 ಅಂತಂದೊಂದು ವಸನ ಆಡದೆ 56 ನೋಗೆ 10,12,000 ಅಂದೊಂದು ವಸನ ಆಡದೆ ಈ 10-10 ದಾರಾಗ ಇವಕ್ಕೆಲ್ಲ ದೇವರ ಆಡಾಕು 10-10 ಎಂಬುದು ನಂಗೆ ಕರೆಕ್ಟ್ ಬಡುಗ ಭಾಷೆಯೋಗ ನಂಗೆ ಅರ್ಥ ಅದನ್ನು ಮಾಡೋದು ಮುಡಿವಿಲ್ಲ 10-10 ಅಂತ ಏನು ಅಲ್ಲಿ 10-10 ಎಂಬುದು ಅನೇಕ ದೇವರ ಕುರ್ಚೋ ಭಾರತೀಯ ಆಡಾಕು ದೇವರು ಲಾಡ್ ಏನು ಅಲ್ಲಿ ಆ ದೇವರ ಗೋಬ ಕುರ್ಚೋ ಏಕಾಂದ್ರೆ ನಂಗೆ ಪಕ್ಕದ ಲಿಟ್ರೇಚರ್ ಏನೇ ಹೇಗಿರ ಅಂದ್ರೆ ಕಡವುಳ್ಳಿ ಎಸಗೋ ರೂಪನೋಗೆ ಎಲ್ಲ ಇದ್ದಾರೆ ಅಂತ ಏನು ಆ ರೀತಿಯೋಗೆ ಈ 10-10 ಎಂಬುದೆಲ್ಲ ದೇವರ ಗೋಬ ಆಡಾಕು ಅತೆ ಎಂಬ ರೆಫರೆನ್ಸ್ ಬಂದು ನಂಗೆ ವಸನ 55-56 ಕಡದೆ ನೆಕ್ಸ್ಟ್ ಆಲೆ ಈತ ಎಲ್ಲ ಅಟ್ಟಲಿಯೂ ಕೂಡ ನಂಗಗ ಒಂದು ನೋಡಿ ಹೇಳಿವಿ ಇಂದಿನ ಜನಗೂ ಬಂದು ನಂಗಗ ನಂಗೆ ಎತ್ತಪ್ಪತ್ತ ದೇವರು ಒಂದು ಮಾಡಿಂಡಿದ್ದು ಸರಿಯಾ ನಂಗೆ ಬೇರೆ ದಾರವು ಒಂದು ಮಾಡುಲೆ ಆ ಇಲ್ಲಿ ದೇವರು ಅತೆ ಎಂಬುದು ಒಂದು ಕಾನ್ಸೆಪ್ಟ್ ಅಟ್ಟದಲ್ಲಿಯೂ ದೇವರು ಅತೆ ಎಂಬ ಅಟ್ಲಿಯೂ ಕೂಡ ಅದಕ್ಕೆ ತನಿಯಾನ ಒಂದು ಫಾರ್ಮೇಟ ಕೊಡುಲ ನೋಡಿವಿ ಅಯ್ಯ ಬಂದು ಈ ನಮ್ಮ ಮುಂದೆ ಮೊದಲು ಹೇಳಿದಂಗೆ ಆ ದೇವರ್ ಅತೆ ಎಂಬ ಇತ್ತತೆ ಇದ್ದಾರೆ
ಒಳಿ ರೂಪನೋಗಿ ಇದ್ದಾರೆ, ಆತ ಗಡವುಳ್ಳೆಂಬ ಕೈತಮಾಕೆ ಐದು ತಲೆ ಬಿತ್ತು ಇದ್ದಾರೆ, ಐತಮಾಕೆ ಒಂದು ಫಾರ್ಮೇಟ್ ಎಲ್ಲ ಅಯ್ಯ ಬಂದು ಈ ಪುಟ್ಟಿ ದೊಡ್ಡ ಕರುತೆಲ್ಲ ಹೇಗಿವೆ ಅಯ್ಯ, ಆ ದೇವರು ಅತೆ ಎಂಬುದಕ್ಕೆ ಬಂದು ಒಂದು ಫಾರ್ಮೇಟ್ ಒಂದು ರೂಪವ ಕೊಡಾದ ಬಿತ್ತನೆ ಅತೆ ಎಂಬುದು ಎನ್ನ ಕೇತೆ ಅಂದಲೇ ಒಂದು ಮಿಕ್ಕ ದೊಡ್ಡ ದೊಡ್ಡದ ಅದಾವುದು ಒಂದು ಯುನೀಕ್ ಯುನೀಕ್ ಅಂದ್ರೆ ಯುನೀಕ್ ಅಂತ ಹೇಗೋದು ಮಟ್ಟ ಅಲ್ಲ, ಅಪ್ಪರ ಒಂದು ಹೈಯರ್ ಪ್ರಿನ್ಸಿಪಲ್ ಒಂದು ಒಂದು ಅಪ್ಪರ ಉಯರ್ಂದ ಕೊಳ್ಗೈ ಅತೆ ಅತೆ ಎಂಬುದನ್ನ ನಾ ಇಲ್ಲಿ ಮೊದಲ ಪದವಿ ಮಾಡಿ ಇಟ್ಟಿದ್ದೆ. ಇದರ ಪತ್ತಿ ನನಗಿನ್ನ ಅಪ್ಪರ 69 ಏರ ಮಾಡೋಕುಂದಲೇ ನಂಗೆ ನೆಲಿಗೋಲ್ ಪಬ್ಲಿಕೇಶನ್ ಬರೆದಿವ ಬಡಗರ ಸಭೆಯ ನಂಬಿಕೆ ಇದೆ ಇದೆ ಆಲ್ದ್ರಣ ಬರೆದ ಬೊಕ್ಕುತ ಅದನ್ನ ಇದನ್ನ ಪತ್ತಿ ಇನ್ನೂ ಅಪ್ಪರ ಎಲಾಬರೇಟ್ ಇದನ್ನ ಗಣಾಬುದ್ಗ ಆರಂಭಿಸಿದ್ರೆ ಅಪ್ಪರ ಜಾಮ ಆರಾದಿಲ್ಲ ಬಡಗರ ಸಭೆಯ ನಂಬಿಕೆಯೋಗೆ ಆಲ್ದ್ರಣ ಇನ್ನೂ ಇದರ ಪತ್ತಿ ಅಪ್ಪರ ಹೇಳಿದನೆ. ಇದು ನಂಗೆ ಬಂದು ಆಗ ಅದರಿಂದ ಉರುವ ವಳಿಪಾಡು ಇಲ್ಲ ಅತೆ ಎಂಬುದು ಏ ಒಂದು ರೂಪವು ನನಗೆ ದೇವರ ಬೀತು ಮಾಡುಲೆ ಎತ್ತಪ್ಪನತ್ತ ಕುಂಬುಟ್ಟುದೋ ನಂಗೆ ಉರುವ ವಳಿಪಾಡು ಇಲ್ಲ ಎತ್ತಪ್ಪತ್ತ ನಂಗೆ ದೇವರು ಅತೆ ಎಂಬುದು ನಂಗೆ ದಯಮಾಡಿ ಅಣ್ಣತ ಬರಲ ಅರ್ಧೂಳಿ ಇದು ಬಂದ ಅಪ್ಪರ ಹೈಯರ್ ಪ್ರಿನ್ಸಿಪಲ್ ಇದನ್ನ ಅದರಿಂದ ನಂಗೆ ಕರುವರ್ ಚೋದನ ಬೀತು ಫಸ್ಟ್ ಇದನ್ನ ನಂಗೆ ಅರ್ಥ ಮಾಡಿ ಎಂಬುದು ಅಡ್ತು. ಸರಿ, ಎರಡಾವುದು ಇದನ್ನ ಬಿತ್ತು ಇನ್ನೊಂದು ನಂಗೆ ಅರಿಯಾಕು ಅಯ್ಯ ಇಲ್ಲಿ ಎರಡು ಭಾಷೆ ಇದ್ರೆ ನೋಡಿವಿ ವಸನ 4-5 ನೋಗಿ ಏನ್ ಆಡದೆ ಅಂದಲೇ ಎರಡು ಭಾಷೆ ಆಡದೆ ಅದಾವುದು ಶಿವಕೊಟ್ಟ ಶಿವಲು ಅದಾವುದು ಮಣ್ಣುನ ಕಟ್ಟೆ ಮಣ್ಣುಗ ಸೇರಲಿ ಶಿವಕೊಟ್ಟ ಶಿವಲು ಶಿವಗ ಸೇರಲಿ ಅತೆ ಎಂದು ಎರಡು ವಸನ ಆಡದೆ. ಈಗ ಅಲ್ಲ ಕಟ್ಟೆ ಅಂದ್ರೆ ನಂಗೆ ಅರ್ಧ ಒಡಲು ಶಿವಲು ಅಂದಲೇ ಅಲ್ಲಿ ಆಡೋ ಶಿವಲ್ ಅತೆ ಎಂಬುದು ನಂಗೆ ಏನವ ಎತ್ತೋದು ಅಂದಲೇ ಆನ್ಮ ಅತೆ ಎಂದೇ ಎತ್ತೋದು. ಆಗ ನಂಗೆ ಅಯ್ಯಗ ನಂಗೆ 1000 ವರ್ಷ ಆತು ಅರಿವಿಲ್ಲ 1000 ವರ್ಷ ಬುದ್ದಾವುಡು ನಂಗೆ ಎತ್ತಪ್ಪ ಉಡ ಒಡ ಒಡಂಬು ಅತೆ ಎಂಬುದು ಉಡಲ್ ಅತೆ ಎಂಬುದು ಬೇರೆ ಆನ್ಮ ಎಂಬುದು ಬೇರೆ ಅತೆ ಎಂಬ ಕರುತು ಬಂದು ನಂಗೆ ಅಯ್ಯಗ ಅಂದೇ 1000 ವರ್ಷ ಮುದ್ದಾಡೋ ಪದವಿ ಮಾಡಿ ಬೀತು ಹೋಯ್ದನೆ ಅತೆ ಎಂಬುದು ಎನ್ನ ಎನ್ನ ಪೊರುತ್ತವರೆ. ಇದು ಬಂದು ಒಂದು ಅಪ್ಪರ ಅಪ್ಪರ ಒಂದು ಅರಿವುಳ್ಳ ಸಿಂಧನೆ ಅತೆ ಅಂತ ನಂಗೆ ಇದನ್ನ ಒಪ್ಪಬೇಕಾದ್ದು. ಏಕಾಂದ್ರೆ ನಂಗೆ ಈ ಕಾಲ 1000 ಮನುಷ್ಯಲ್ಲ ಹುಟ್ಟಿ 1000 ವರ್ಷಕ್ಕಿಂತ ಅವಳು ಕೂಡ ನಂಗೆ ಏನು ಮಾಡಿದ್ದು ನಂಗೆ ನಾ ಎಲ್ಲ ಏನು ಅಲ್ಲಿಯ ನೀ ದಾರಾಮನ ಉನ್ನಿಲೈ ಉಣರಂದೆಲ್ಲ ಗಣ ಅನ್ನೋ ಅದು ಆ ಟಾಪಿಕ್ ನಂಗೆ ಈಗ ಹೋಗ್ಬೋದು ಗಣ. ಆಲೆ ಮನುಷ್ಯ ಅಂಬುದು ಬಂದು ನಂಗೆ ಒಡಲ್ ಮಟ್ಟು ಅಲ್ಲ ಒಡಲ್ತ ಮನುಷ್ಯ ಅಲ್ಲ ಆಗ ಒಡಲ ಮನುಷ್ಯ ದಾರ ಅದೆಲ್ಲ ಆನ್ಮ ಅದೆಲ್ಲ ಸಬ್ಜೆಕ್ಟ್. ಆಲೆ ಅಯ್ಯ ಬಂದು 1000 ವರ್ಷಕ್ಕೆ ಮುದಾಡೆ ಒಡಲ್ ಬೇರೆ ಮನುಷ್ಯ ಅದ ಆನ್ಮ ಬೇರೆ ಆಮೇಲೆ ಅರ್ಧ ಬಿತ್ತಾರೆ ಅದನ್ನೋಗಿ ಎತ್ತೆ ಇದನ್ನು ನೋಡಿವಿ ಅಯ್ಯ ಹೇಗೋದು ಮಣ್ಣುನ ಕಟ್ಟೆ ಮಣ್ಣುಗೆ ಸೇರಲಿ ಅಯ್ಯ ಆಸೆಗೆ ತಿಳಿಬಾರದು ಬಿತ್ತಾರೆ ಒಡಲ್ ಎಂಬುದು ಎಲ್ಲ ಇಲ್ಲಿ ಹೇಗ್ಯಾರಿಲ್ಲಯ್ಯಾ ಪಂಚಭೂತಗಳಲ್ಲಿ 5 ಎಲಿಮೆಂಟ್ ನಿಲಂ ನೀರ್ ಕಾತ್ರು ವಾಯವ ಆಗ ಇದನ್ನ ಆದದು ಅತೆ ಎಂಬುದನ್ನು ಅರ್ಧನೆ ಅದಗ ಅಳಿವಡದೆ ಎಂಬುದನ್ನು ಅರ್ಧನೆ ಅದು ಮಣ್ಣುಗ ಸೇರ್ಲಿ ಮಣ್ಣುಗ ಸೇರ್ಲಿ ಅಂದಲೇ ಅದು ಅದೋಡ ಅಳಿಂಜಿಬಿಟ್ರ. ಆನ್ಮ ಎಂಬುದು ಅಳಿವೇ ಇಲ್ಲಾದದು ಅದು ತ ದೇವರನ ರೂಪವ ನಂಗೆ ರೂಪ ಐತಿ ಬಂದದು ಅಂತ ಹೇಗೋದು ಅದು ತಿರುಗಿ ಅದೇ ಶಿವಗವೇ ನಂಗೆ ಕೊಟ್ಟ ಶಿವಗವೇ ತಿರುಗಿ ಹೋಗಿ ಸೇರಲಿ ಶಿವಸಂಧಾನಗ ಸೇರಲಿ ಅಂತ ಹೇಗೆ ನೋಡಿವಿ ಹಾಗೆತ್ತ ಏ ಕರ್ತ ಹೆಸಗೆ ಇದನ್ ನೋಡು ಅದು ಎಲ್ಲಿಗೋರ ಶಿವ ಸಂಧಾನಗ ಸೇವದು ಹೋಗ್ಬಿಟ್ರ ಎಲ್ಲಿಯಿಂದ ಆನ್ಮ ಬಂದವೋ ಶಿವನ ಇದ ಬಂದದೋ ತಿರುಗಿ ಅಲ್ಲಿಗೆ ಹೋಗಿ ಸೇದು ಉಂಡ್ರದು ಆಸೆ. ನೆಕ್ಸ್ಟ್ ಇದೊಂದು ಅಪರ ಮುಖ್ಯವಾದ ವಸನ. ಸರಿ, ಇನ್ನೊಂದು ಸರ್ ನಂಗೆ ಒಳ್ಳೆ ಬಡುಗರು ಬಂದು ಒಂದು ಅರಿವಾರದ ಸಮುದಾಯ ಅಂತ ಏನೋ ಅಲ್ಲಿಯ ಅದ್ರ ಅದು ಮುದಾಡ ಏನ್ ಆಡದೆ ಅಂದಲೇ ನಂಗೆ ಬಂದು ಒಂದು ಹಿಲ್ ಟ್ರೈಬ್ಸ್ ಎಂಬುದನ್ನೋಗೆ 100% ಅದ್ರ ಒಂದು ಬೇರೆ ಮಾಟ್ರಿಕ್ ಇರುತ್ತೆ ಇಲ್ಲೇ ಅದು ಮಟ್ಟು ಅಲ್ಲ ಹಿಲ್ ಟ್ರೈಬ್ಸ್ ಅತೆ ಅಂದೊಂಡೆ ನಂಗೆ ಒಂದು ಒಂದು ಕನ್ಫೈನ್ಡ್ ಆನ್ ಆಟ್ ಇದು ಇನ್ಫರೆನ್ಸ್ಗೆಲ್ಲ ದಾರು ನಂಗೆ ಹೋಗಬೇಡ ನಂಗ ಹಿಲ್ ಟ್ರೈಬ್ಸ್ ಎಂಬುದು ಏಸಗ ಉನ್ಮೆಯೋ ಅದೇ ಮಾಕೆ ನಂಗಾಗ ವಿಳಿ ಉಳಗ ಅದಾವುದು ಮತ್ತ ಒಳ್ಳಿ ವಿಸ್ಡಮ್ ಎಲ್ಲ ಕೂಡ ಅಯ್ಯ ನಮಗ ಅಪ್ಪರ ಅಟ್ಟಡದೆ ಅತೆ ಎಂಬುದು ಯಥಾರ್ಥ ಅದನ್ನ ನಂಗೆ ಎಲಾಬರೇಟ್ ಐತಿ ಗಣ ಹಾಕು ಗಣ ನಾಕು ಬಟ್ ನಂಗೆ ಜಾಮ ಆಗಿ ನಡೆದ ಅದನ್ನ ಪತ್ತಿ ಗಣ ಬದುಕು ಈಗಿಂದನ ಜಾಮ ಸಿಕ್ಕಿರುವ ಅರಿವಿಲ್ಲ ಆಲೇ ನಂಗೆ ಎಲ್ಲಾಗ ಅರ್ಧೋ ಟ್ರೈಬ್ಸ್ ಎಂಬುದು ಬಡಗ ಟ್ರೈಬ್ ಎಂಬುದು ಏಸಗ ಉನ್ಮೆಯೋ ಅದೇ ಮಾಕೆ ತನಗ ಒಲಗ ಈ ತಾಯಿಬ್ಬ ನಂಗೆ ನಾಲ್ಕು ಬೆಟ್ಟಾವ ತಾಂಡಿನ ನಾಲೆಡ್ಜ್ ಅತೆ ಎಂಬುದು ಅಪ್ಪರ ಅಟ್ಟಡದೆ ಅತೆ ಎಂಬುದು ಯಥಾರ್ಥ. ನೆಕ್ಸ್ಟ್ ಸರಿ, ಇನ್ನೊಂದು ನಂಗೆ ಈಗ ಅಯ್ಯನ ನಂಗೆ ಅರಿವು ಅರಿವು ಪೂರ್ವ ಹೇಳೋಗಿಲ್ಲ ನಂಗೆ ಇದಂಗೆ ವಸನ ನೋಗೆ ವಸನ 3 ನೋಗೆ ಮರ್ತ್ಯ ಲೋಕ ಅಂತ
ಅತೆಯಿಂದಲೇ ಮರ್ತ್ಯ ಲೋಕಾಮ ವಾಸಿಗೆ ಬಂದು ಇಂದು ನಂಗೆ ಇಬ್ಬೋ ಒಳಗ ವಸನ ಮೂರ್ನೋ ಕೊಡೋದು ಮಾ ಲೋಕ ಅತೆಯಿಂದ ಏನು ಅಲ್ಲಿ ನಂಗೆ ಮುಂದೆ ಹೇಗೆ ಬಂದ ಮಾ ಲೋಕ ಅಂದಲೇ ಸತ್ತಮ ಹೋಗಿ ಸೇರಬೇಕಾದ ಲೋಕ ಸರಿ ಈಗ ಈ ಮರ್ತ್ಯ ಲೋಕ ಅಂತ ಪಯಣ ಆಗೋದ್ರ ಮೊದಲೇ ನಂಗೆ ನೋಡಿದೋ ಆಗ ನಂಗೆ ಅಯ್ಯನ ಈ ಅಲ್ಲಿ ಆಡೋ ಹೇಗಿವ ಕರುತ್ತೆಲ್ಲ ನೋಡಿದೆ ಅಂದಲೇ ಒಂದು ಇನ್ನೊಂದು ಭಾಷೆ ಆಡೋದಿಲ್ಲ ಶಿವಲೋಕ ಅದೊಂದು ಭಾಷೆ ಆಡೋದಿಲ್ಲ ಆ ಶಿವಲೋಕವತ್ತ ನಂಗೆ ಹೆತ್ತಪ್ಪ ನವಕ ಮಾ ಲೋಕ ಅತೆಯಿಂದ ಹೇಗೆ ಬೀತಾರೆ ಅತೆ ಎಂದು ನಂಗೆ ಬಂದು ಇಲ್ಲಿದ್ದ ಒಂದು ಪ್ರಸಿವ್ ಮಾಡಿ ಎಂಬುದು ಯಾಕಂದ್ರೆ ಈ ಮಾ ಅತೆ ಮನೆ ನಂಗೆ ಅಂದೆ ಇದೇ ಶಿರಪ್ಪನ ಅತೆಯಿಂದ ಇದು ಇಲ್ಲಿ ಮಾ ಲೋಕ ಅತೆಯಿಂದಲೆ ಶಿರಪ್ಪನ ಒಂದು ಉಲಗಂ ನಂಗೆ ಹೋಯ್ ಸೇರಬೇಕಾದ ಒಳಗೆ ಎತ್ತಾಡದೆ ಅಪ್ಪರ ಶಿರಪ್ಪ ಆಡದೆ ಅತೆ ಎಂಬುದನ್ನ ಅರ್ಧ ಆ ಶಿರಪ್ಪ ಹೊರಡೋ ಒಳಗನ ದಾರ ಇಬ್ಬುದು ದೇವರಿಬ್ಬುದು ಆಗ ಇನ್ನೊಂದು ಪಕ್ಕನ ಹೇಯ್ವ ಅಲ್ಲಿ ನಂಗೆ ಹೇಗಿದೋ ಅಲ್ಲಿ ಮೇಲೆ ಕರು ಹರಿಸೋದನ್ನ ಹೇಯ್ದೋ ಇಲ್ಲಿಯಾ ನಮ್ಮ ಮೊದಲು ಏನಾಗಿ ನಂಗೆ ಬತ್ತಾರು ಸಿಕ್ಕೋದ್ರೆ ರೆಫರ್ ಮಾಡಿದ್ವು ಅಂದ್ರೆ ಅದಾವುದು ನಿನ್ನ ಜಾತಿ ಜನ ಕೂಡ ಹೋಗಿ ಸೇರಲು ಸೇದುಗಳು ಅತೆಂಬ ವಸನವ ನಂಗೆ ಜಾತಿ ಜನ ಇಲ್ಲಿದ್ದಾರೆ ಮಾಲೋಕರ ಇದ್ದಾರೆ ಆ ಮಾಲೋಕ ಏನು ಆ ಮಾಲೋಕವತ ಅದಾವುದು ಆ ಶಿವಲೋಕ ಇನ್ನೊಂದು ಭಾಷೆ ಯೋಗ ಆ ಲೋಕವತ ನಂಗಯ್ಯ ಮಾಲೋಕ ದೇವಿತ್ತನೆ ಅತೆ ಅಂದ ಹೇಗೆ ನಂಗ ಅರ್ಥ ಮಾಡಿ ಎಂಬುದು ನೆಕ್ಸ್ಟ್ ಈಗ ಅಡುತ್ತು ಈ ಎರಡು ನಾನು ಅದಾವುದು ನಂಗೆ ವಿಸ್ಡಮ್ ಅಯ್ಯನ ವಿಸ್ಡಮ್ ನೋಡಿದೋ ನಂಗೆ ಅರಿವು ಸಾರ್ ಒಂದು ಸಿವಿಲೈಸ್ಡ್ ಸೊಸೈಟಿ ಮುಂದಿನ ಪದವಿ ಮಾಡಿಂಡಿದ್ದೋ ಅಯ್ಯ ಒಂದು ಅರಿವು ಸಾರಿಂದ ಒಂದು ನಂಗೆ ಸಮುದಾಯ ಮುಂದೆ ಮಾಡಿಂಡಿದ್ದೋ ಮೂರಾವದು ಪ್ರಪೋಸಿಷನ್ ಮೊದಲು ಹೇಳಿದಂಗೆ ಮರುಪಿರಪ್ಪು ಕೊಳ್ಗೈ ನಂಗಾಗಿ ಇಲ್ಲೇ ಅತೇ ಮುಂದೆ ಕರುತ್ತ ನಿಂಗೀಗ ಮೊದಲು ಹೇಳಿದೆ ಅದನ್ನೋಗ ಆ ರೀತಿಗೆ ನೋಡಿದೆ ಅಂದಲೇ ಮೊದಲಾವದು ಬಂದು ವಸನ ಒಂದು ನೋಗ ಫಸ್ಟ್ ವಸನವೇ ಎತ್ತಾಡಿದ್ರೆ ಅದು ಸೋ ಅಂಡ್ ಸೋ ಅಣ್ಣ ಇದೆ ಇಲ್ಲಿಯಾ ಸೋ ಅಂಡ್ ಸೋ ರಾಮ ನಂಜ ಏನೋ ಏನೋ ಹೆಸರು ಹೇಗಿ ತಾ ಸತ್ತದು ಒಂದು ಸಾವು ವಸನ ಒಂದು ನೋಗಾಡದೆ ಮೂರಾವದು ವಸನ ನೋಗ ಏನ ಬಂದ್ರ ಅಂದ್ರೆ ಮಾ ಲೋಕಗ ಪಯಣ ಜರ್ನಿ ಸರಿ ಇಲ್ಲಿ ಸತ್ತುಬಿಟ್ಟೆ ಒಂದು ಸಾವು ತದು ಸತ್ತದು ಒಂದು ಸಾವು ಸತ್ತದು ಸಾವು ಅಂತ ಹೇಗುಲ ಸಾ ಸತ್ತ ಅಂತ ಹೇಗುಲ ರಾಮ ಸತ್ತ ಅಂತ ಕೂಡ ಹೇಳಿದ್ರ ಆಕೆ ಅಯ್ಯ ಏನಾಗ ಒಂದು ಸಾವು ಅಂತ ಏನ ಈಗ ಏನಾಗ ಸ್ಪೆಸಿಫಿಕ್ ಆಗಿ ಇನ್ಸಿಸ್ ಮಾಡಿ ಅದಾವುದು ಇತ್ತಾಗ ವಸನವೈತಿ ಯೋಚನೆ ಮಾಡಿ ನೋಡಿವಿ ಎರಡೂ ಬಂದಟ್ರ ಇಲ್ಲಿಯಾ ಅದಾವುದು ನಂಜ ಸತ್ತ ನಂಜ ಸತ್ತ ನಂಜ ಸತ್ತ ಸಾವು ದೇಹದ ಹಾಕು ಏನಾಗಿ ನಂಜ ಸತ್ತ ಒಂದು ಸಾವು ದೇನ ಆ ಡೆತ್ ಇಸ್ ಒನ್ಸ್ ಆಸಕ್ತ ಸತ್ತು ಪಯಣ ಹೋಯ್ಬಿಟ್ರೆ ಮಾ ಲೋಕ ಪಯಣ ಹೋಯ್ಬಿಟ್ಟೆ ಸರಿ ಅರ್ಥದ ಏನ ನೋಡು ಅಲ್ಲಿಬ್ಬೋ ಆ ಬತ್ತಾರ್ ಚಿಕ್ಕೋದನ್ನ ಆಡೋ ರೆಫರೆನ್ಸ್ ಅಟ್ಟೆ ಹಂಗೆ ನಿನ್ನ ಜಾತಿ ಜನ ಕೂಡ ಸೇದು ಉಂಡಿದ್ದೆ ಸೇದುಬಿಟ್ಟೆ ಅದತ ನಂಗ ಬತ್ತಾರ್ ಚಿಕ್ಕ ವಸನ ಹೋಗಿ ಆಡದೆ ಸರಿ ಅದೇ ಮಾಕ ಕುನಾ ಕುನಾ ರೆಫರೆನ್ಸ್ ಏನೇ ಇದೆ ಅಂದ್ರೆ ಅಟ್ಟಿ ತಿಪ್ಪೆ ಕೋಲ್ ತಿಪ್ಪೆ ಹೋಗಿ ಅಲ್ಲಿ ಆ ಮಾಲೋಕ ಎತ್ತ ಆಡದೆ ಎಂಬುದಾಗ ರೆಫರೆನ್ಸ್ ಆಡದೆ ಅದ ಬಟ್ ಅದನ್ನ ಅಪ್ಪರ ಆಥೆಂಟಿಕ್ ಅದ ಅವ್ರು ಎತ್ತೋದ್ಗರ ಅಲ್ಲಿ ಆಡದೆ ಚಲ ಚಲ ರೆಫರೆನ್ಸ್ ಎಲ್ಲ ಆಡದೆ ಮೇಲೆ ಬಿತ್ತುಂಬೋ ಆಗ ಇದೆಲ್ಲ ಒಂದು ನೋಡಿ ನೋಡ್ಲೆ ಏನ್ ಆಡದೆ ಅಂದ್ರೆ ಇಂದ ಇಲ್ಲಿ ಸತ್ತಮ ಒಂದು ಸಾವುತ ಅವ ಸತ್ತ ಸಾವೋಡ ಅವನ ಮುಡ್ದರ ಮಾಲೋಕ ಪಯಣ ಹೋನ ಮಾಲೋಕ ಪಯಣ ಹೋಗಿ ಅಲ್ಲಿ ತನ್ನ ಜಾತಿ ಜನ ಕೂಡ ಸೇದು ಅಲ್ಲಿ ಇದ್ದಾನೆ ಇದೋಡನೆ ಇದ್ದುಬಿಟ್ರ ಆಗ ನಂಗೀಗ ಮರುಪಿರಪ್ಪಿ ಅಟ್ಟೆ ಅಂದಲೇ ಅಯ್ಯ ಹೇಳಿದ್ರೆ ಇಲ್ಲಯ್ಯ ತಮ್ಮ ನೀ ಪಾಪ ಮಾಡಿದ್ದೆಂದ ನೀ ತಿರುಗಿ ಬಿಟ್ರೆ ಅದೊಂದು ಹಾಕಿದ್ರೆ ಎಂಬುದು ಒಂದು ರೆಫರೆನ್ಸ್ ಎಲ್ಲಿಯೋ ಅಟ್ಟಿಬೋದು ಅದು ಎಲ್ಲಿಯೂ ಇಲ್ಲೇ ಅದೆಂದ ಮೊದಲ್ ಕನ್ಕ್ಲೂಷನ್ ಏನಂದಲೇ ಒಂದು ಸಾವುತ ಆ ಸಾವುದಿಂದ ನಂಗೆ ಇನ್ನೊಂದು ಲೋಕಗ ಹೋನೋ ಆ ಲೋಕದಾಗ ಹೋಗಿ ನಂಗ ಜಾತಿ ಜನ ಕೂಡ ನಂಗ ಸೇದು ಉಂಡನೋ ಇದೋಡ ಈ ಪ್ರಪೋಸಿಷನ್ ಅಟ್ರ ರೈಟ್ ನೆಕ್ಸ್ಟ್ ಸರಿ ಆ ಇದನ್ನ ನಂಗೆ ಇನ್ನೂ ಚಿತಿ ಬೆಳಕೋದಾಯ್ದಲೇ ನಂಗಾಗ ಒಂದು ಮಟ್ಟೆ ಅರ್ಧೂಳಿ ಒಂದು ನಂಗೆ ಇದು ಮನುಷ್ಯನ ಹುಟ್ಟಿದೋ ಮನುಷ್ಯನ ಹುಟ್ಟಿದಮ್ಮ ನೀ ನಂಗೆ ಹೇಳಿದಂಗೆ ನಂಗೆ ಅರ್ಧ ಮಾಡಲಿ ಅರಿಯಾದ ಮಾಡಿದ್ಲಿ ಪಾಪ ಮಾಡಿನೋ ಈ ಪಾಪ ಮಾಡಿದ್ದೆಂದ ನಂಗೀಗ ಒಂದು ಕರುತು ಲೋಗನೋಗೆ ಎರಡು ಸ್ಕೂಲ್ ಆಫ್ ಥಾಟ್ನೋಗಿ ಏನಾಡದೆ ಅಂದಲೇ ನೀ ಪಾಪ ಮಾಡಿದಲೆ ತಿರುಗಿ ಕೀ ನೆಲೆಯೋಗಿಬ್ಬ ಕೀಡ್ನೆಲೆಯೋಗಿಬ್ಬೋ ಅಂತ ಏನು ಇಲ್ಲಿಯ ಕೀಡ್ನೆಲೆ ಅಂದ್ರೆ ಮನಸ್ಸರ್ ಬಂದು ಇಂದು ಸುಪೀರಿಯರ್ ಫಾರ್ಮ್ ಅಂತ ಏನು ಅದಾವುದು ಆರರಿವು ಪಡೆಯುತ್ತವನ್ ಮನಿದನ್ನಂದು ಏನು ಇನ್ನೊಂದು ಬಂದು ಕಿಯ ಇಬ್ಬೋ ನಂಗೆ ಕಿಯ ಇಬ್ಬೋ ವಿಲಂಗಗಳೆಲ್ಲಾಗೂ ಆರರಿವಿಲ್ಲ ಐದರಿವು ಮೂನ್ರ ಅತೆಲ್ಲ ಆಡದೆ ಬಿತ್ತುಳಿರಿವೆ ಆಗ ಆರರಿವು ಪಡಿಸ ಮನುಷ್ಯನ ಹುಟ್ಟಿದ ನೀ ಸತ್ತಗಿಂದ ಆಡು ನೀ ಏದೋ ಪಾಪ ಮಾಡಿದ್ರಿ ಪುಣ್ಯ ಮಾಡಿದ್ಲಿಯೋ
ಕ್ರೀಡೆ ನಿನ್ನ ಉಣರ್ವು ರೀತಿ ಹೋಗಿ ಆ ಕಾನ್ಶಿಯಸ್ ಲೆವೆಲ್ ಹೋಗಿ ಕಿಯೈ ಬೋ ವಿಲಂಗ ಉಟ್ರಯಾತೆಂದಲೆ ಅತ್ತ ನಂಗೆ ಎತ್ತಪ್ಪ ಏ ಅಡಿ ಹೋಗಿ ಅತ್ತ ಮಾಕ ಒಂದುನ ಹೇಗುಲೆ ಇದು ಕುರಾ ರೆಫರೆನ್ಸ್ ಏನಂದಲೆ ಅಟ್ಟಿ ಹೇಗೇನು ತಿರುಗಿ ಅತ್ತೆ ತಿಪ್ಪೆ ಪಾ ಕೋಲ್ ತಿಪ್ಪೆ ಪಾಪ ಯೋಗ ತಾಡದು ಏನ್ ಆಡದೆ ಅಂದ್ರೆ ನಂಗೆ ಇಲ್ಲಿ ಪುಣ್ಯ ಮಾಡಿದ್ಲೆ ಆ ಪುಣ್ಯಗೆ ಎತ್ತ ಮಾಕ ಒಂದು ವಾಡಿಕೆ ಆ ಲೋಕನ ಹೊಡೆದೆ ಪಾಪ ಮಾಡಿದ್ಲೆ ಆ ಪಾಪಗೆ ಎತ್ತ ಮಾಕ ಒಂದು ವಾಡಿಕೆಯಲ್ಲಿ ಆಡದೆ ಅಂತ ಅಂದ್ರೆ ರೆಫರೆನ್ಸ್ ಆಡದೆ ಈ ಆ ಲೋಕ ನಂಗೆ ಅರ್ಥ ಆಲ ಎಲ್ಲಿ ಹೋಲಿಯೋ ಏನ್ರ ನೋಡಿದ್ಲಿಯೋ ಕಡೆಸಿಗೆ ನನಗೆ ತಿರುಗಿ ಬಂದು ಈ ಲೋಕಕ್ಕೆ ಬಂದರೆ ಅತ್ತೆ ಎಂಬುದನ್ನ ಹೋಗಿ ತಿರುಗಿ ಲೋಕ ಬಂದರೆ ಎಂಬುದ್ರೆ ಒಂದು ವಿಷಯ ತಿರುಗಿ ಲೋಕಗ ಲೋಯರ್ ಫಾರ್ಮ ನೇನರಿಯೇ ಬಂದರೆ ಎಂಬುದು ಇಲ್ಲಿಯೂ ಇಲ್ಲ ಅದು ಮುಖ್ಯ ತಿರುಗಿ ಮನುಷ್ಯನ ಉಟ್ರೆ ಎಂಬುದು ಕೂಡ ನಂಗೆ ಅಯ್ಯ ನಂಗೆ ಹೇಗುಲೆ ಎರಡು ವಿಷಯ ಅರ್ಥ ಹೋಗಿ ಸರ್ ಒಂದು ಲೋಯರ್ ಫಾರ್ಮ್ ಹೋಗಿ ಬಪ್ಪದ ಬರ ಹೋಗೋದಿಲ್ಲ ಅಟ್ಲೀಸ್ಟ್ ಈ ಮನುಷ್ಯನಾವೇ ತಿರುಗಿ ಬಂದ್ರ ಅಂದ್ರೆ ಅದಗೂ ಇಲ್ಲಿ ರೆಫರೆನ್ಸ್ ಇಲ್ಲ ನೀ ಅಲ್ಲಿ ವಾಡ್ದರೆ ಎಂಬುದಕ್ಕೆ ತಾ ಅಡದೆ ತವರ ತಿರುಗಿ ಇಲ್ಲಿ ಬಂದರೆ ಎಂಬುದಕ್ಕೆ ಇಲ್ಲಿ ರೆಫರೆನ್ಸೇ ಇಲ್ಲ ನೆಕ್ಸ್ಟ್ ಸರಿ ಈ ಕರ್ತನಾಗ ನಂಗೆ ಒಂದನ ನಂಗೆ ಮನಸ್ಸಿನ ಎತ್ತಬೇಕಾದ ಏನಾಡದೆ ಅಂದ್ರೆ ಮಾಣಿಕ್ಯ ವಾಸಕರ ಸ್ವಾಮಿಯೋಡ ಶಿವಪುರಾಣ ಇದೆಲ್ಲ ಬಂದು ನಂಗೆ ದೊಡ್ಡ ಹೈಯರ್ ಪ್ರಿನ್ಸಿಪಲ್ ಇಲ್ಲಿ ನೋಡಿವಿ ಎಲ್ಲ ನಂಗೆ ಏರಿದ್ದ ಪುಲ್ಲಾಯಿ ಪುಂಡಾಯಿ ಪುಳುವಾಯಿ ಬರಮಾಯಿ ಪಲ್ಮೃಗಮಾಯಿ ಇದೆಲ್ಲ ಹೇಗಿನ ಬಂದಾರ ಇಲ್ಲಯಾ ಇದ್ರ ನೋಡಿವಿ ಇದು ಎತ್ತಾಡದೆ ಅಂದ್ರೆ ಇದು ಬಂದು ಒಂದು ಸಕ್ಸಸಿವ್ ಸ್ಟೇಜ್ ಹುಲ್ಲಾ ಹುಟ್ಟಿದ ಮನುಷ್ಯ ಒಂದು ಪಡಿಪಡಿಯಾ 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 ಹೋಗಿ ಮನುಷ್ಯನ ಹೋಗಿ ದೇವಗಣಗಳಾಗಿ ಹೋಗಿ ಮುನಿವರಾಯಿ ಹೋನ ಅತೆ ಎಂಬುದು ಒಂದು ಒಂದು ಥಿಯರಿ ಇದೊಂದು ಶೈವ ಸಿದ್ಧಾಂತ ಹೋಗಿ ಆಡೋ ಕೊಳ್ಗೆ ಸರಿ ಈಗ ನಂಗೆ ಇವ ಅವ ಕಿಯ ಪುಲ್ಲಾಯಿ ಪುಂಡಾಯಿ ಎಂಬುದು ನಂಗೆ ಇಲ್ಲ ಇದು ಮನುಷ್ಯನ ಹುಟ್ಟಿಬಿಟ್ಟೋ ಮನುಷ್ಯನ ಹುಟ್ಟಿ ಇಲ್ಲಿಗೆ ಮನುಷ್ಯನ ಬಂದವ ತಿರುಗಿ ನಾ ಹೇಳಿದಲ್ಲ ಮುದಾಳೆ ಇದೆ ಕಿಯೇ ಹೋಗೋದಕ್ಕೆ ಸಂದರ್ಭ ಇಲ್ಲ ಎಂದು ಇದೆ ಇಲ್ಲಯಾ ಲೋಯರ್ ಬೀಯಿಂಗ್ಸ್ ಹೋಗೋದಕ್ಕೆ ಸಂದರ್ಭ ಇಲ್ಲ ಎಂಬುದಾಗ ಅದು ಇದಕ್ಕೆ ಬಂದು ಈ ಈ ಥಿಯರಿ ಬಂದು ನನಗೆ ನಂಗೆ ಅಪ್ಪರ ಉದವಿರ ಏಕಾಂದ್ರೆ ನಂಗೆ ಈ ಥಿಯರಿ ಪಡಿತಾ ಒಂದೊಂದು ಪರಿವ ಇದೆಲ್ಲ ಅದು ಇದರ ಅದಾವುದು ನಂಗೆ ಒಂದು ಕೊಳಪ ನಂಗೆ ಬಿರುಗೋದು ತೀರೋದು ಅದಾವುದು ಸಕ್ಸಸಿವ್ ಬರ್ತ್ ಅತೇ ಮೊದಲೇನ ಅಂದ್ರೆ ಇಲ್ಲಿ ಹೇಗೋ ಇದು ಏನಾಗ ಈ ಶೈಲ ಏನು ಅಂದ್ರೆ ಇದು ಬಂದು ಪುಲ್ಲಾಯಿ ಪೂಡಾಯಿ ಹೇಗೋದು ಬಂದು ಏನಂದ್ರೆ ಸಕ್ಸಸಿವ ಒಂದೊಂದು ಸ್ಟೇಜಾ 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 ಬಂದು ಮನುಷ್ಯ ಸ್ಟೇಜ್ಗೆ ಬಂದದೋ ಮನುಷ್ಯ ಉರುವಿಗೆ ಬಂದದೋ ಮನುಷ್ಯ ಉರುವಿಗೆ ಬಂದಾಗಿಂದ ಅವಳು ತಿರುಗಿ ಕೀಟಿಲ ಹೋರೆ ಎಂಬುದನ್ನ ಹೋಗಿ ಎಲ್ಲಿಯೋ ಅಲ್ಲ ಅಯ್ಯನೋ ಹೇಗುಲೆ ನಂಗೆ ಏ ಶೈವ ಸಿದ್ಧಾಂತ ಲಿಟ್ರೇಚರ್ ಹೋಗಿಯೂ ಇಲ್ಲೇ ಅದೇ ಎಂಬುದಕ್ಕೆ ಇದು ನಂಗೆ ಮುಖ್ಯವಾದ ಒಂದು ಸಾಕ್ಷಿ ನೆಕ್ಸ್ಟ್ ಸರಿ ಇದೊಂದು ಇದೇ ಬಾಕ ಶೈವ ಸಿದ್ಧಾಂತ ನೋಡಿದೆ ಅಂದ್ರೆ ಅಪ್ಪರ ಅಪ್ಪರ ನಂಗೆ ಉದವಬೇಕಾದ ನಂಗ ಪ್ರಿನ್ಸಿಪಲ ಬಂದು ಎತ್ತಿ ಹೇಗೋದಾಗ ಉದವ ಒಂದು ಪ್ರಿನ್ಸಿಪಲ್ ಏನಂದ್ರೆ ಅಲ್ಲಿ ಒಂದು ನಾಲ್ಕು ಲೋಕ ಅತೆ ಎಂದು ಅಲ್ಲಿ ಅಡದೆ ನಾಲ್ಕು ಪದವಿಗಳ ಅತ್ಯಂದ ಬಿತ್ತುಳಿ ಇರುವೆ ಅದು ಪದವಿಗಳ ಅತ್ಯಂದ ಕೇಗಿಯಾರ ಸಾಲೋಕ್ಯಂ ಸಾಮೀಪ್ಯಂ ಸಾರೂಪ್ಯಂ ಸಾಯುಜ್ಯಂ ಅತೆ ಅಂದ್ರೆ ನಾಲ್ಕು ಸ್ಟೇಜ್ ಈ ಸ್ಟೇಜ್ ಎಲ್ಲಿ ಆಡದೆ ತೆಂದು ಅಲ್ಲಿ ನಂಗೆ ಸೈವ ಲಿಟ್ರೇಚರ್ ನೋಗೆ ನಂಗೆ ಅದನ್ನ ತಿರುಗಿ ಹೇಗೆ ನೈದಂಗೆ ಇದು ಬಂದು ಒಂದು ದೊಡ್ಡ ವಿವಾದಗಾನ ತುವಕ್ಕಂ ಅಂತ ಇದೆ ಅಲ್ಲಿ ಆ ಸೈವ ಲಿಟ್ರೇಚರ್ ಏನಾಡದೆ ಅಂದ್ರೆ ಸಾಲುಕ್ಯಂ ಎಂಬುದು ಆ ನಾಲ್ಕು ಸ್ಟೇಜ್ ನೋಗೆ ಮೊದಲ ಸ್ಟೇಜ್ ಒಬ್ಬ ದೇವರಲ್ಲಿಬ್ಬೋ ದೇವರಿಬ್ಬೋ ಎಡೆಯೋಗಿದ್ದಾನೆ ಆ ದೇವರೊಂದು ಎಡೆಯೋಗಿದ್ದಾರೆ ಸರ್ ದೇವರು ಒಂದು ಎಡೆಯೋಗಿದ್ದರೆ ಆ ದೇವರಿಬ್ಬೋ ಎಡೆಯೋಗಿ ಹೋಗ್ಬೋದು ಆ ದೇವರಿಬ್ಬೋ ಎಡೆ ಅತೇ ಎತ್ತ ಅಟ್ರ ಅಂದ್ರೆ ಒಂದು ಬ್ಲಸ್ಫುಲ್ ಕಂಡೀಷನ್ ಅಟ್ರ ಅತೇದು ಒಂದು ಪಾಮೆ ಈ ಬ್ಲಸ್ಫುಲ್ ಕಂಡೀಷನ್ ಅತೇ ಎಂಬುದು ನಂಗೆ ಸಾಧಾರಣವಾದ ನಂಗೆ ತಮ್ಮನವಕ್ಕೆಲ್ಲ ಏನವ ಯೋಚನೆ ಮಾಡೋದು ಅಂದಲೇ ಬಾಬಾ ಸಿನಿಮಾನೋಗೆ ಆ ಅಳುಕು ಸ್ವಾಮಿ ಒಂದು ಸ್ವಾಮಿ ಬಂದು ರಜನಿಕಾಂತ್ ಒಂದು ಎಡೆ ಕೂಟಿಂಡೋನ ಅಲ್ಲಿಗೆ ಹೋಗ್ಲೇ ಒಂದು ಬ್ಲಸ್ಫುಲ್ ಕಂಡೀಷನ್ ಎಲ್ಲ ತೋರಿಸಿದಾರೆ ನೋಡಿ ಎಲ್ಲ ಕುಳಿದಿದ್ದಾರೆ ಅಲ್ಲಿ ದೇವರೆಲ್ಲ ಇದ್ದಾರೆ ಅಂತ ಒಂದು ಕಂಡೀಷನ್ ತೋರಿಸಿದ ಆ ರೀತಿ ಬಾಕೆ ಒಂದು ಲೋಕಗ ನಂಗವ ಕೂಟಿಂಡೋನ ಅತೆ ಎಂಬುದು ಬಂದು ಅದು ಫಸ್ಟ್ ಕಂಡೀಷನ್ ಅಡ್ತ ಸಾಮೀಪ್ಯಂ ಎಂಬುದು ಏನಂದ್ರೆ ಅಲ್ಲಿ ಆ ದೇವರ ಇನ್ನೋಸಿಟಿ ಅದಾವುದು ದೇವರಿಬ್ಬೋ ಎಡೆಯೋಗೆ ಆ ಲೋಕನ ನೀದ್ದೆ ಅತೆ ಎಂಬುದು ಒಂದು ಕಟ್ಟ ಆ ಸಾಮೀಪ್ಯಂ ಎಂಬುದು ಏನಂದ್ರೆ ಆ ದೇವರು ಸಾರ ಇನ್ನೊಂದಿಷ್ಟಿ ಹೋಗಿ ಸೇದು ಹುಟ್ಟಿದ್ದೆ ಬರ್ತ ಇನ್ನು ಪಕ್ಕ ಪಕ್ಕಗೆ ನೀ ನಿಚ್ಚಿಟಿ ಹೋಗಿ ಆ ಪಕ್ಕ ಹೋಗಿದೆ ಅದಾವುದು ಆ ಮೂರಾವುದು ಏನಂದ್ರೆ ಆ ದೇವರ ಕೂಡವೇ ಆ ದೇವರ ಸಾರ ಹೋಗಿ ಇನ್ನು ಆ ಕಡವಳ ಪೋಲವೇ ನೀ ಬಂದು ಹೋ ಆಗಿ ಒಪ್ಪೋ ಒಂದು ಸ್ಟೇಜ್ ಸಾಯುಜ್ಯಂ ಎಂದಲೇ ಆ ದೇವರಾವೇ ನೀ ಆಗಿ ಒಪ್ಪುದು ಅತೆ ಎಂಬುದು ನಾಲ್ಕಾವುದು ಸ್ಟೇಜ್ ಅತೆ ಎಂಬುದು ಈ ಶೈವ ಸಿದ್ಧಾಂತನೋಗ ಆಡೋ ಒಂದು ಕೊಳ್ಗೆ ಇದನ್ನ ಅತೇ ನಂಗೆ ಅದು ಅಣ್ಣ ತಮ್ಮರ ದಯಮಾಡಿ ಮನಸ್ಸಿನ ಬೀತುಟು ನಾ ಅಲ್ಲಿ ಹೇಳಿದೆ ಇಲ್ಲಯ್ಯ ಈ ಅರ್ತಿಯ ಲೋಕ ಅಂದ ಮರ್ತ್ಯ ಲೋಕ ಅಂದ ಮಾಲೋಕ ಪಯಣ ಮಾಲೋಕ ಪಯಣ ಹೋಯ್ಬಿಟ್ಟ
ಆ ಮಾಲೋಕನವಗೆ ನಂಗ ಮುಂದನ ನಂಗ ಇದು ನಂಗ ಮುತ್ತಪ್ಪನವಕ್ಕೆ ಎತ್ತಪ್ಪನವಕ್ಕೆಲ್ಲ ಅಲ್ಲಿ ಇದ್ದಾರೆ. ಆ ಎತ್ತಪ್ಪನವಕ್ಕೆಲ್ಲ ಏನ ಮಾಡಿದ್ದಾರೆ ನಾದಂತೆ ಇದೆ. ಅಲ್ಲಿ ಮಾಲೋಕ ಅಂಬುದನ್ನ ನಂಗ ಶಿವಲೋಕ ಅಂದು ಬಂದು ನಂಗೆ ಅರ್ಥ ಮಾಡಿ ಎಂಬುದು ಇದೆ. ಆದ್ರೆ ಶಿವಲೋಕ ಅಂತ ಅರ್ಥ ಮಾಡಿದ್ದಲೆ ಅಲ್ಲಿ ದೇವರು ನಂಗೆ ಶಿವಲೋಕ ಅಂತ ಅಯ್ಯ ಬಂದು ಆ ಶಿವಗ ಒಂದು ರೂಪ ಕೂಡಲೆ ಅಲ್ಲಿ ದೇವರಿದ್ದಾರೆ. ಒಂದು ದೇವರು ನಂಗ ಹೇಗೂ ನಂಗ ಎಲ್ಲ ನಂಗ ನಂಬುವ ಆ ದೇವರಲ್ಲಿ ಇದ್ದಾರೆ. ಆಗ ಇಲ್ಲಿಂದ ಓಪೋವಕ ಆಮ ಮನ ಪಾಪ ಪುಣ್ಯೋಗೇತಮಾಕೆ ದೇವರ ಇಬ್ಬೋ ಎಡಗೋನೋ ದೇವರ ಇಬ್ಬೋ ಎಡಗೋಯ್ನೋ ಅತ ಎಂಬುದು ಒಂದು ಅದಾಡು. ಅಲ್ಲಿ ನೀನ ತವ ಮಾಡಿ ನೀ ಅಲ್ಲಿ ಏನ ನಂಗೆ ಅಲ್ಲಿ ಆ ಲೋಕನೋಗಿ ನೀ ಏನ ಮಾಡೋದು ನಂಗೀಗ ಇಲ್ಲಿ ಬೆಳಕ್ಕೆ ಹೋಗೋದು ಮುಡಿಯ ನಂಗೆ ಆ ಲೋಕತ್ತಿನ ಹೋಗಿ ನೋಡೋದು ಬಗ್ಗೆ ಅಲ್ಲಿಗೆ ಹೋಗಿ ನಿನ್ನ ಇದರಿಂದ ಆ ದೇವರ ಅಣುಗಿ ಅಂದಾಡು ದೇವರಾಗಿ ಆ ದೇವರ ಕೂಡವೇ ನೀ ಐಕ್ಯವಾಗಿಂಡ್ ಹೋರೆ ಅತ ಎಂಬುದು ಈ ಇಲ್ಲಿ ಆಡೋ ಶೈವ ಸಿದ್ಧಾಂತನೋ ಕಡೆ ಕ್ರಿಸ್ಪ ಆಡೋ ಸುದ್ದಿ ಅದನ್ನಂತ ನಂಗ ಅಯ್ಯ ನಾಕೇ ಅರಿಯೋಗಿ ಹೇ ಬೀತಾರೆ ಅತ ಎಂಬುದು ನಂಗಾಗ ಅಪ್ಪರ 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 ಪೆರುಮೆ ಪಡಬೇಕಾದ ವಿಷಯ. ಇಲ್ಲಿ ಎಲ್ಲಿ ಹೋಗಿ ದಯಮಾಡಿ ನೋಡಲ ಇದನ್ನ ಅದೇ ರಿಲೇಟ್ ಮಾಡಿಟ್ಟು ಆ ಎಲ್ಲಿ ಈ ಮನುಷ್ಯ ತಿರುಗಿ ಲೋಕಕ್ಕೆ ತಿರುಗಿ ಬಂದ ಅಂತ ಎಲ್ಲಿ ಆಡದೆ ಮನುಷ್ಯನ ಹುಟ್ಟಿದ ಆ ಲೋಕಕ್ಕೆ ಹೋರೆ ಆ ಲೋಕ ಅಂದ್ರೆ ನೀ ತಿರುಗಿ ಒಪ್ಪದಕ್ಕಾರ ಸಂದರ್ಭವೇ ಇಲ್ಲ. ಇದುತ್ತ ಶೈವ ಸಿದ್ಧಾಂತ. ಈ ಶೈವ ಸಿದ್ಧಾಂತ ನೋಡೋ ಕಳ್ಗೆಯದ ಅಯ್ಯ ಬಂದು ಅಪ್ಪರ ನುಣುಕ್ಕವ ಅಲ್ಲಿ ಹೇ ಬೀತಾರೆ ನಂಗಾಗ ಬರು ಪಿರಪ್ಪು ಕೊಳ್ಗೆ ನಂಗಾಗ ಇಲ್ಲ. ನೆಕ್ಸ್ಟ್ ಸರಿ ಅತೇ ದೇಗಿ ನಂಗೆ ನಾ ಹೇಗಿದ್ದ ನಾ ಹೇಗಿದ್ದನೇ ಈ ಪ್ರಪೋಸಿಷನ್ಸ್ ನಂಗೆ ತಿರುಗಿ ಕನ್ಕ್ಲೂಡ್ ಮಾಡಿಬಿಟ್ನೆ. ಒಂದು ನಂಗಾಗ ನಂಗೆ ಹೆತ್ತಪ್ಪತ್ತ ದೇವರು ನಂಗೆ ಹೆತ್ತಪ್ಪನ ಕುಂಬಿಡೋ ಆ ದೇವರಿಗೆ ನಂಗೆ ಒಂದು ರೂಪವ ಕೊಡಲೆ. ಶಿವನ್ ಅತೆ ಎಂಬ ಕಾನ್ಸೆಪ್ಟ್ ನಂಗೆ ಸಾರ ಅಡದೆ ಅಯ್ಯ ಹೇಗಿವ ಆ ಮಾಲೋಕತ ನಂಗೆ ಶಿವಲೋಕ ಅಂತ ಎತ್ತೋದು ನಂಗೆ ಇಲ್ಲಿಂದ ಹೋಗೋಕ ಆ ಶಿವಲೋಕನ ಹೋಗೆ ಆ ಶಿವನ ಬ್ಲಸ್ಸಿಂಗ್ ಆಗಿ ಅಲ್ಲಿ ಇದ್ದು ನಂಗೆ ನಂಗೆ ಜಾತಿ ಜನ ಕೂಡ ಸೇದು ಅಲ್ಲಿದ್ದು ವಾಳಗೆದ್ದ ವಾಳ್ಕೆ ದಂಡೋದು ಅತೆ ಎಂಬ ಈ ಮೂರು ಇದನ್ನ ನಂಗೆ ಈ ಕರು ಹರಚೋದ್ರೆ ಬೀತಲೆ ಬಿತ್ತುಂಡು ಅರಿಯಾಕು ಅಂತ ಹೇಗಿಂಡು. ನಾ ಈಗ ಆಡಿವ ಇದು ಮಾತು ನಿಂಗೆ ಕೇತಿವ ಅಣ್ಣ ತಮ್ಮರೆಲ್ಲಾಗ ಒಪ್ಪಿದಲೆ ನಿಂಗೆ ದಯಮಾಡಿ ಇದನ್ನ ಬೀತು ಸರ್ ನಂಗೆ ಈತ ಮಾಕಿನೊಂದು ಕರು ತಡತ್ತವ ಈ ಕರುತ ಬೀತು ನಾ ಈತ ಮಾಕಿ ನಿಂಗೆ ಒಂದು ಕರುತನ್ನ ಮೇರ್ಕೊಂಡು ಕರುತ ಏನೆ ಅತೆಯೊಂದು ನಿಂಗೆ ಮುಂದಕ್ಕೆ ಬಂದು ಹೇಗೋದಾಯ್ದಲತ್ತ ಈ ನಂಗೆ ಮಾಡಿದ ವಿವಾದಗ ಒಂದು ಅರ್ಥ ಅಟ್ರ ಅತೆ ಎಂಬೋ ಒಂದು ಪದವಿ ಮಾಡಿಂಡು ನನಗೆ ಈ ಸಂದರ್ಭ ತಂದದ್ಗ ನಿನಗೂ ಅರಕಟ್ಟಳಗ ನನ್ನಿ ಹೇಗಿಂಡು ನನ್ನೇ ಮುಡಿಸಿಂಡಿದೆ ನನ್ನಿ ಮಣಕ. ನಂಗೆ ಇನ್ನಗಟ್ಟ ಬಂದು ನಂಗೊಂದು ಸಾವು ನಡೆದ್ರ ಅಲ್ಲಿಗೆ ಬಂದು ಅಯ್ಯನ ಏನೋ ಒಂದು ಹೇಗಿದಾರ ಆ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಕೂಡ ಇಲ್ಲ ಎರಡು ಮೂರು ನಿಮಿಷನೇ ಬಿಟ್ಟಾರ ಅದ್ರಲ್ಲಿ ಸಾವಿರ ಐದು ಹೇಳ್ಬೇಕಂತ ಅರದು ಆರು ಐದು ಎರಡು ಮೂರು ನಿಮಿಷನಿಗೆ ಈಸತ್ಕೊಳ್ಳೋ ಒಂದು ಜೋಳಿಯ ನಂಗೆ ಅಯ್ಯನ ಇದು ವಳಿ ವಳಿಯಾ ಬಂದು ಹೇಗಿನ ಬಂದದ ಅಂತ ಎಂಬುದನ್ನ ಕೇಪಣಿಗೆ ಆಸೆ ಒಂದು ಆನಂದವಾಡದೆ ಅದನ್ನ ನಂಗೆ ಫಾಲೋ ಮಾಡೋದು ಎಂಬುದು ಸೇರಿ ಅದನ್ನ ತುಂಡ ನಂಗೆ ಆಡದೆ ಇದನ್ನ ಪತ್ತಿ ಇನ್ನು ನಂಗೆ ಬಂದು ಇತ್ಮಾಕ ಅಡತ್ತವಾ ಇತ್ಮಾಕೆ ಇದನ್ನ ಈ ಇತ್ಮಾಕೆ ಹೆಂಗೆ ಕರ್ತಿ ಇತ್ಮಾಕ ಅಡತ್ತವಾ ಅಂತ ಹೇಗೋ ದರಳಿ ಅಂತಾನೆ ಇದ್ದಲೆ ನೆಲಕೋಳು ಚಾರಿಟೇಬಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಎಂಬುದಕ್ಕೆ ಬಂದು ನಿಂಗ ಬರೆದು ಹಾಕಿವಿ. ಖಂಡಿತ ಅದನ್ನ ಬಂದು ಮೊಮ್ಮನವಕ್ಕೆಲ್ಲವೂ ನೋಡಿದಾರ. ನಂಗೆ ಇದು ಮಂದಗ ಮುಡಚನ ಮುಂದೆ ನಂಗ ರಾಮಚಂದ್ರನ್ನ ನಿಂಗ ನನ್ನಿ ಮಾತು ಹೇಗುದು ಅಂತ ಹೇಗೆ ಎಲ್ಲಾಗೂ ನೆಲಕೋಳು ಸರ್ವ ಮಚ್ಚಿ ಒಂದು ಕೈ ಮುಗಿದೊಂಡಿದೆ ಇಂದಿನ ಮಂದ ಅಪರ ಮುಖ್ಯವಾದ ಮಂದ ಯಾಕಂದ್ರೆ ನಂಗ ಎಡಕಾಡು ಶಿವಕುಮಾರ್ ನಾವಕ ಅಪರಪ್ಪರೇ ತಿಳಿಯುವ ಒಂದು ಜೋಡಿ ಇದಾರೆ. ಅದಕ್ಕೆ ಮುಂದೆ ನಂಗ ಧರ್ಮಪ್ಪ ಕೆಕಡಿ ಧರ್ಮಪ್ಪ ನಂಗ ನೆಲಕೋಲ್ನ ಮ್ಯಾನೇಜಿಂಗ್ ಟ್ರಸ್ಟಿ ನನ್ನ ಗಂಭೀರ ಕುರಳದ ಹೇಗಿದೆ ಕುರಳ ಕರುವರ್ಸ ಕೇದ್ರಿ ನಂಗೆಲ್ಲ ಒಂದೊಂದು ಏನಂದ ಒಂದು ಡಿಫ್ರೆಂಟ್ ಲೆವೆಲ್ ಹೋಗೋಣ ನಂಗೆ ಅದ್ರ ಮ್ಯಾಗ ಒಳ್ಳೆ ಒಂದು ಗಂಭೀರ ಕುರಳದ ಹೇಗಿದ್ದಾರೆ ತನಗ ನನ್ನಿ ಶಿವಕುಮಾರ್ ಮಮ್ಮ ಬಂದು ಹೇಗಿದ್ದು ಎತ್ತಂದ್ರೆ ತುರುಕ ಹೇಗಿಲ್ಲ ಬಂದು ತಿರುಕುರುಳ ವಿಡ ಸುರುಕಿ ಎಳವತ್ತು ವಸನದಾಗ ನಂಗೆ ಐದು ಜೋಲಿ ಹೇಗಿನ ಅಂಬುದು ಬಂದು ಅಪರೂಪ ದೊಡ್ಡ ಜೋಲಿ ಅದನ್ನ ಆರಾಯ್ಚಿ ಮಾಡಿ ಒಳ್ಳೆ ಆರಾಯ್ಚಿ ನಂಗೆ ಕ್ರಿಸ್ಪ ಇನ್ನೂ ಒಂದು ಎಡಿಬಲ್ ಫಾರ್ಮ್ ನನಗೆ ತಂದಾರೆ ಅದು ಬಂದು ಅಪರಪ್ರ ಒಂದು ಒಳ್ಳೆಯ ಜೋಲಿ ಮಾಡಿದ್ದಾರೆ ಮಮ್ಮ ಅವಕ್ಕ ಅದು ಕುರಿಪ ಹೇಗಿದ್ ಬಂದು ನಂಗೆ ಏನೇನ ಪಾಪ ಮಾಡಿದ ಪಾಪ ಅಂದ್ರೆ ಏನ ಏನೇನ ವಿಧ ಏನೇನ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪಾಪ ಆಡದೆ ದಾರಿಗಳ ಪಾಪ ಮಾಡಿರಬೇಕು ಅದನ್ನು ತಿಳಿವೇ ಹೇಗಿದ್ದಾನೆ ಇದಕ್ಕೆ ಮೂರು ಪ್ರೊಫೆಷನ್ ಬೀತರು ಮಮ್ಮನವಕ್ಕ ಅದು ಬಂದು ಅಪರ ಆಣಿತನ ಪ್ರೂವ್ ಮಾಡಿದ್ದಾರೆ. ಒಂದು ಬಂದು ನಂಗೆ ಬಂದು ಆನ್ಸೆಸ್ಟ್ರಲ್ ವರ್ಷಿಪ್ ತ ನಂಗೆ ಬಂದು ಐಡಲ್ ವರ್ಷಿಪ್ ಮಾಡೋದಿಲ್ಲ ಅತ್ತಂದು ಎರಡಾದ ಬಂದು ನಂಗೆ ಬಂದು ಅಪರ ಒಂದು ಇಂಟೆಲೆಕ್ಚುವಲ್ ಸೊಸೈಟಿ ಅತ ಬಂದು ಆಣಿತನ ಪ್ರೂವ್ ಮಾಡಿದ್ದಾರೆ. ಮೂರಾವ್ದು ಬಂದು ರೀಬರ್ತ್ ಇಲ್ಲ ಅತ ಬಂದ್ರೆ ಪ್ರೂವ್ ಮಾಡಿದ್ದಾರೆ. ಇದೆಲ್ಲ ತಾಂಡಿ
ನಂಗೆ ಬಡಗುವ ಎಂಬುದು ಅಪ್ರೆ ಪೆರಮೆ ಪಡುವುದು ಎಂಬುದು ಬಂದು ಆಣೆ ತರುವ ಪ್ರೂವ್ ಮಾಡಿದಿಲ್ಲ, ಇದು ಬಂದು ಸಂದೇಹವೇ ಇಲ್ಲ. ಮತ್ತೆ ಈಸ್ಕೊಳ್ಳ ಜೋಲಿಯ ಒಳ್ಳೆಯ ಒಂದು ಪುರುವುದಾಗ ನಂಗೆ ಈಸಿಯಾ ಹೇಗಿದಂತ ಶಿವಕುಮಾರ್ ಮೊಮ್ಮಗ ನಂಗೆ ಅಪ್ಪ ನನ್ನ ಹೇಗೆಂಬುದು ಅದಿಲ್ಲಾದ ನಂಗೆ ಈ ಮಂದಗ ಹೆಲ್ಪ್ ಮಾಡಿದ ನಂಗೆ ನನ್ನ ತಮ್ಮನವಕ ಗಣೇಶ್ ವೈಭವ್ ಅಲ್ಲಿ ಸರಿ ನಂಗೆ ನೆಲಕೋಲ್ ಟೀಮ್ ದಿಗ್ಬ ಶ್ರೀನಿವಾಸನ್ ಶಶಿ ಮನೋಜ್ ಮನೋಜ್ನ ಹೆಂಡ್ರು ಅಮ್ಮೆ ಅಭಿನಯ ಅವಕ್ಕೆಲ್ಲ ಬಂದು ಅಪ್ಪರ ಹೆಲ್ಪ್ಫುಲ್ ಆಯ್ತಾರೆ. ತಮ್ಮನವಕ್ಕೆಲ್ಲ ಬಂದು ಅಪ್ಪ ನನ್ನ ಹೇಗಿಂಡು ಈ ಸಭೆ ಮುಚ್ಚುವ ಕೇತಂದೆ ನನ್ನಿ. ಡಾಕ್ಟರ್ ಆರ್ ಕೆ ಹಾಲ್ದುರೈ ಕೆ ಕವಟಿ ಹಟ್ಟಿ ಬಂದು ಪಿ ಎಚ್ ಡಿ ಬಿಟ್ಟಿದ್ದಾರೆ. ನಂಗೆ ಲಿಂಗ್ವಿಸ್ಟಿಕ್ ಸೈಂಟಿಸ್ಟ್ ಅಂದ್ರೆ ಏನು ಅದನ್ನೆಲ್ಲ ಬಂದು ಲ್ಯಾಂಗ್ವೇಜ್ ನಾಗ ಏನೆಲ್ಲ ನಂಗೆ ಇದನ್ನ ಅರಿವುದು ಅಂತ ಮನೆಗ ಆ ಲ್ಯಾಂಗ್ವೇಜ್ ಇಂದ ನಂಗೆ ಒಂದು ಕಲಾಚಾರವೇ ಉರುವಾಗಿರೋ ಆಸಕ್ತಿ ಉಳ್ಳ ಒಂದು ಮೆಟೀರಿಯಲ್ www.nelikolu.in ಅಂತೆಂಬ ವೆಬ್ಸೈಟ್ ಒಳ್ಳೆ ನಂಗ ಎಲ್ಲಾ ಕರೆಕ್ಟ್ ಆಗಿ ಪಿರಿಚಿ ಎದು ಎಲ್ಲಿ ಅಡದು ನನಗೆ ಹಾಕಿ ಆ ಮೆಟೀರಿಯಲ್ ತಂದೊಡದೆ ಕರುವಾರ ಸೋದನ ಸೇರ್ತಿ ಬಂದು ಈ ಮಂದನ ಈ ವಿಡಿಯೋ ಈ ಪ್ರೆಸೆಂಟೇಶನ್ ಎಲ್ಲವೂ ಬಂದು ನಂಗೆ ಇನ್ನೊಂದು ಎರಡು ಮೂರು ದಿನದ ಕೂಡ ಹಾಕಿನಿಯ ನಂಗ ಮಂದವ ಆಲ್ದರ್ ಮುಂದೆ ಬಪ್ಪನೆ ಮುಂದೆ ಒಂದು ಜೋಳಿ ಏನೇ ಇರುದು ಅಂದ್ರೆ ನಂಗೆ ಬಡದರ ಇಬ್ಬದಾಗ ಪೆರುಮೆ ಪಡೋದು ಅದರಿಂದ ಹೇಗಿದ್ರು ಮೊಮ್ಮಾವಕ ಏನಾಗ ಪೆರುಮೆ ಪಡೋದು ಮಂದನಿಗೆ ಹೇಗಿದೆ ಅಂತ ಈಸಕ್ಕೊಳ್ಳೋ ಒಂದು ಜೋಳಿ ಇದು ಈ ಮಂದ ಅಲ್ಲ ಹೋದ ಹತ್ತು ಮಂದವೂ ನೋಡ್ಲೆ ಒಂದೊಂದು ಜೋಳಿ ಕೇಪ್ ನಾಡ ಈಸಕ್ಕೊಳ್ಳೋ ಜೋಳಿ ಅಡಕ ಅಪ್ಪರ ಸಂತೋಷವಾಗ ಅಡತ ಮಂದಗ ನಿಂಗೆ ಎಲ್ಲವೂ ಬಂದು ಸೇದು ನಂಗ ನಂದು ಪತ್ತಿ ನಂಗ ಅರಿವುದಾಗ ಎಲ್ಲ ಮುಯರ್ಚಿ ಮಾಡೋದೊಂದು ಹೇಗೆ ಕೇತುಣ್ಯೋ ನಂಗ ನಂಗವ ನಂಗ ಅರಿವೋತೆಂಬ ಒಂದು ತಲೆಪದಿಗೆ ನಂಗೆ ಎಲ್ಲಾವೂ ಒಂದೊಂದು ಬಡುಗರು ಬಂದು ನಂಗೆ ಬಡುಗರು ಪತ್ತಿ ಅರಿಬೇಕಾದ ಜೋಳಿಲ್ಲ ಅರದು ಅದು ಹಿಂದ ನಂಗೆ ಬಡುಗ ಅಂಬುದು ಬಡುಗ ಬಟ್ಟುಕಾರ ಅಂತ ಹೇಗೆ ಪೆರುಮೆ ಪಡೋದು ಅಂತ ಹೇಗೆ ಕೇತುಣ್ಯೋ ಇಂದು ಮಂದಗ ಬಂದಿವೆ ಎಲ್ಲಾವೂ ಕೈ ಮುಗಿದನ್ಯೋ ನನ್ನಿ.